ಖಾಲಿಯಾಗಿದೆ. ಅಣ್ಣೋ ಟ್ಯಾಂಕ್ ಹತ್ರ ಹೋಗಿ ನೀರು ಕುಡ್ಕೊಂಡ್ ಬರ್ತೀನಿ. ನನ್ನ ಮಕ್ಕಳು ಬ್ರಿಡ್ಜ್ ಹಾಕ್ತೀನಿ ಅಂದ್ರು ಇನ್ನೂ ಹಾಕಿಲ್ವಲ್ಲೋ, ಬರೀ ಮರದ ಕೋಲಲ್ಲೇ ನಡೆಯಂಗಾಗ್ಬಿಡ್ತಲ್ಲೋ. ಸರ್ಕಾರದವ್ರಿಗೆ ಕಣ್ಣು ಕಾಣಿಸ್ತಿಲ್ಲ, ಕಿವಿನು ಕೇಳಿಸ್ತಿಲ್ಲ ಕಣ. ಆ ಸರ್ಕಾರದವ್ರಿಗೆ ಹೇಳು, ನಾ ಬಟ್ಟೆ ಹೋಗಿ ಧೋಬಿ ಅಂದ್ರೆ ಬಹಳ ಕಂಡಮ್ ಅನ್ಕೊಂಡ್ಬಿಟ್ಟವ್ರೆ, ಈ ಕತ್ತೆಗಳ ಜೊತೆ ನಮ್ಮನ್ನ ಕತ್ತೆ ಅನ್ಕೊಂಡ್ಬಿಟ್ಟವ್ರೆ. ನೋಡೋಣ, ನಿನ್ ಮಾತ್ ಕೇಳಿ ಈ ಕತ್ತೆನು ಕೋಪಿಸ್ಕೊಂಡ್ಬಿಡ್ತು. ಕತ್ತೆ ಏನ್ ಕಮ್ಮಿ ಇಲ್ಲ ಕಣೋ, ಊರವ್ರ ಕೊಳ್ಳೆ ಬಟ್ಟೆಗಳನ್ನ ತಗೊಂಡು ಹೋಗಿ ಶುಭ್ರವಾಗಿ ತಗೊಂಡ್ಬರೋ ಪುಣ್ಯಾತ್ಮ. ಕೋಪಿಸ್ಕೊಬೇಡ ಚೆನ್ನ, ನಡಿ ನಡಿಯಮ್ಮ. ನನ್ನ ಲಕ್ಷ್ಮಿ ಅಲ್ಲಿಗೆ ಬಿದ್ಬಿಡೈತೆ, ಎತ್ತಕ್ಕೆ ಸ್ವಲ್ಪ ಸಹಾಯ ಮಾಡಿ ಐನೂರೆ. ದೇವ್ರನ್ನ ಮುಟ್ಟಿ ಕೈ ಮುಗಿಯುವ ಕೈಯಲ್ಲಿ ಗಾರ್ಧವನ ಎತ್ತು ಅಂತೆಲ್ಲೋ ಪಾಪಿ. ಸರ್ ಸರ್, ಅಲ್ಲಿದ್ದಲ್ಲಿ ನನ್ನ ಕತ್ತೆ ಬಿದ್ದೋಗ್ಬಿಟ್ಟೈತೆ, ದಯವಿಟ್ಟು ಬಂದು ಹೆಲ್ಪ್ ಮಾಡಿ ಸರ್. ಅಯ್ಯೋ ಹೋಗಯ್ಯೋ, ನಮ್ಮ ಅತ್ತೆ ಬಿದ್ದಾಗ್ಲೇ ಎತ್ತಕ್ ಹೋಗ್ಲಿಲ್ಲ, ನಿನ್ ಕತ್ತೆ ಬಿದ್ದಾಗ ಎತ್ತಕ್ ಬಂದ್ಬಿಡ್ತೀನಿ, ಬಂದ್ಬಿಟ್ಟ ಬೆಳಗ್ಗೆ ತಲೆ ತಿನ್ನಕ್ಕೆ ಬಾಯಿ ಮುಚ್ಚೋಣ ಹೋಗಯ್ಯ. ಅಯ್ಯೋ ಪಾಪ, ಕತ್ತೆ ಕಿರಿಸ್ತಾ ಇದೆ. ಇನ್ನೇನ್ ಕಿಶೋರ್ ಕುಮಾರ್ ತರ ಆಡಳಕ್ಕಾಗತ್ತಾ? ಏನೋ ಮಾಡ್ತವನಲ್ಲ. ದುಡ್ಡು 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 ಮನಿ ದುಡ್ಡು ದುಡ್ಡು ಗುಂಡಿ ದುಡ್ಡು ಬಾ, ನೀನೇ ಕಾಪಾಡ್ಬೇಕಪ್ಪ. ದರ್ಬೇಸಿ ನನ್ನ ಮಕ್ಳ, ದುಡ್ಡುಗೋಸ್ಕರ ಕೊಚ್ಚೆಲು ಬೀಳ್ತಾರೆ, ಕೊಲೆನು ಮಾಡ್ತಾರೆ ಅಂತ ಕೇಳಿದ್ದೆ. ಒಂದ್ ತಿಳ್ಕೊಳ್ರು, ದುಡ್ಡನ್ನ ನಾವು ಸಂಪಾದನೆ ಮಾಡ್ಬೇಕು. ದುಡ್ಡು ನಮ್ಮನ್ನ ಸಂಪಾದನೆ ಮಾಡಿದ್ರೆ ನಾವು ಮನುಷ್ಯರು ಅನ್ಸ್ಕೊಳಲ್ಲ. ಮೊದ್ಲು ಕತ್ತೆ ಹತ್ರ ಸದ್ಯ ನಮ್ ಕತ್ತೆ ಬಚಾವಾಯ್ತಣ. ದುಡ್ಡು ಮನುಷ್ಯನಿಗೆ ಎಂತೆಂತ ಆಟ ಆಡಿಸುತ್ತೆ ನೋಡು. ಬಾ 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 ಅಣ್ಣ, ಟಿಫನ್ ರೆಡಿ. ಇರಮ್ಮ, ಇವತ್ತು ಕೊಡ ಬಟ್ಟೆಗಳು ತುಂಬಾ ಇದೆ. ಊರೆಲ್ಲ ಮಳೆ ಬಂದ್ರು ನಮ್ಮನೆಲ್ಲ ಕರೆಂಟ್ ಇಲ್ಲ. ಛೇ, ಏನ್ ಕರ್ಮನ, ಕತ್ತೆ ಮುಖ ನೋಡಿದ್ರೆ ಲಕ್ಷ್ಮಿ ಸುತ್ಕೊಂಡ್ ಬರ್ತದೆ ಅಂತ ಎಲ್ರು ಫೋಟೋ ಮಾಡಿಕತ್ತಾರೆ. ನಾನ್ ಜೊತೆಲೇ ಇಟ್ಕೊಂಡಿದೀನಿ, ಆದ್ರೂ ಲಕ್ ಬರ್ತಾ ಇಲ್ಲ. ದುಬೈಗಾದ್ರೂ ಕೆಲಸ ಮಾಡೋಣ ಅಂದ್ರೆ ಆಳದ ಇಲ್ಲಿ ಪಾಸ್ಪೋರ್ಟ್ ತಿನ್ಬಿಡ್ತು. ತಲೆ ಮಾಡಿದೆ ತಗೋ, ಟೈಲರ್ ಕಾಯ್ತಾ ಇರ್ತಾನೆ, ಕೊಡ್ಬಾ. ಯಾಕೋ ಪಾಂಡು, ಬ್ಲೌಸ್ ಫಿಟ್ಟಿಂಗ್ ಚೆನ್ನಾಗಿಲ್ಲ, ಮೊದ್ಲೆಲ್ಲ ಒಳ್ಳೆ ಫಿಟ್ಟಿಂಗ್ ಕೊಡ್ತಾ ಇದ್ದೆ. ಪಾಂಡುರಂಗ, ಅಯ್ಯೋ ಪಾಂಡುರಂಗ, ನಿನಗ್ ವಯಸ್ಸಾಗಿದೆ, ಚರ್ಮ ಜಾರ್ತಾ ಇದೆ, ಅದಕ್ಕೆ ಲೂಸ್ ಆಗಿದೆ. ಯಾರ್ಗ ವಯಸ್ಸಾಗಿದ್ದು? ಕೋಪ ಮಾಡ್ಕೋಬೇಡ. ಸರಿಯಾಗಿ ನಾನ್ ಹೇಳಿದ್ದು ಸ್ಲೀವ್ಲೆಸ್ ಬ್ಲೌಸ್ ಹೊಲಿ ಅಂತ, ಯಾಕೆ ನನ್ನ ಅಂದಾಜಂದ ಯಾರಿಗೂ ಕಾಣ್ಬಾರ್ದು ಅಂತನ? ದೇವರೇ ದೇವಾ, ಬಾವಿ ತೋಡ್ಬೇಕು ಅಂತೀರಾ, ಗುಂಡಿ ಕಾಣ್ಬಾರ್ದು ಅಂತೀರಾ, ಕಾಯ್ಕರಾಲೇ ಪಾಂಡುರಂಗ. ಪಾಂಡು, ಮೊದ್ಲು ನನ್ನ ಎಲ್ಲ ವಯಸ್ಸಿನವರು ನೋಡೋರು. ಆಗ ನೀವು ಯು ಸರ್ಟಿಫಿಕೇಟ್ ಸಿನಿಮಾ, ಆದ್ರೆ ಈಗ ನೋಡ್ತಾ ಇಲ್ವಲ್ಲ. ಈಗ ನೀವು ಭಕ್ತಿ ಪ್ರಧಾನ ಸಿನಿಮಾ. ಅದಕ್ಕೆ ನಾನು ಹೇಳಿದ್ದು ಹಿಂದೆಗಡೆ ಲವ್ ಮಾರ್ಕ್ ಹಾಕು ಅಂತ. ಲವ್ ಶೇಪ್ ಹೇಳಿದ್ದು ನಾನು, ವಿಂಡೋ ಶೇಪ್ ಹಾಕಿದ್ಯಲ್ಲ. ಅಯ್ಯೋ ಬೇಸ್ಗೆಲ್ ತಣ್ಣ ಗಾಳಿ ಬರ್ಲಿ ಅಂತ. ಅಣ್ಣ ನಾಷ್ಟ ರೆಡಿ. ಅದೆಲ್ಲ ನಂಗೆ ಗೊತ್ತಿಲ್ಲ ಪಾಂಡು, ಹಿಂದೆಗಡೆ ಲವ್ ಮಾರ್ಕ್ ಬೇಕೇ ಬೇಕು. ಓಕೆ, ನಂಗೆ ಸ್ಲೀವ್ಲೆಸ್ ಬೇಕೇ ಬೇಕು, ಎಲ್ಲರೂ ನನ್ನ ನೋಡ್ಬೇಕು. ಎಲ್ಲ ನಿಮ್ ಹಿಂದೆ ಬೀಳಂಗ್ ಮಾಡ್ಬಿಡ್ತೀನಿ ಬಿಡಿ. ನಂಗ್ ಮಿಡ್ಡಿ ಇಷ್ಟೇ ಇರ್ಬೇಕು. ಅದನ್ನ ಮಿಡ್ಡಿ ಏನಲ್ಲ, ಚಡ್ಡಿ ಅಂತಾರೆ. ಪರವಾಗಿಲ್ಲ. ಓಕೆ ಓಕೆ, ನೀವೆಲ್ಲ ಮೂರ್ ದಿನ ಬಿಟ್ಬಿಟ್ಟು ಬನ್ನಿ, ರೆಡಿ ಮಾಡಿ ಇಟ್ಟಿರ್ತೀನಿ, ಕೊಡಿ. ಏ ಬಾರೋ ಪಾಂಡುರಂಗ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ತುಂಡು ಬಟ್ಟೆಗಾಗಿ. ಏನೋ ತಿಂಡಿ? ಇಡ್ಲಿ. ಇರ್ಲಿ ಇರ್ಲಿ. ಏನಣ್ಣ ನಿನ್ನ ಅದೃಷ್ಟ? ಯಾಕೋ ಕಾಸು ಕೊಟ್ಟು ಅವ್ರು ಅಂದ ಚಂದನು ಡಿಸ್ಪ್ಲೇ ಮಾಡ್ತಾರೆ. ಲೇಡೀಸ್ ಗೆ ಡಾಕ್ಟರ್ ಒಂದೇ, ಟೈಲರ್ ಒಂದೇ. ಡಾಕ್ಟರ್ ಕುತ್ತಿಗೆಯಲ್ಲಿ ಸ್ಟೆಥೋಸ್ಕೋಪ್ ಇರುತ್ತೆ, ನಮ್ ಕುತ್ತಿಗೆಯಲ್ಲಿ ಟೇಪ್ ಇರುತ್ತೆ. ಡಾಕ್ಟರ್ ಚರ್ಮ ಕಟ್ ಮಾಡಿ ಹೊಲಿತಾರೆ, ನಾವು ಬಟ್ಟೆ ಕಟ್ ಮಾಡಿ ಹೊಲಿತೀವಿ. ಅವ್ರು ಆರೋಗ್ಯ ಕಾಪಾಡ್ತಾರೆ, ನಾವ್ ಅವ್ರ ಅಂದ ಚಂದ ಕಾಪಾಡ್ತೀವಿ ಕಣ. ಮೂರ್ ದಿನ ಟೈಮ್ ಕೊಟ್ಟಿದ್ಯಲ್ಲ, ಅಷ್ಟ್ರಲ್ಲಿ ಹೆಂಗಣ್ಣ ಹೊಲಿತ್ಯಾ? ಲವ್ ಪಾಂಡುರಂಗ, ಅದ್ರ ಚಿಂತೆ ಇಲ್ಲ ನಿನ್ಗೆ, ಯಾಕೋ ಮೂರುವರೆ ಹೇಳಿ ಕೊಡ್ಬೇಕು ಹೆಸರು ಹೇಳೋ. ಅಣ್ಣ ನಾಷ್ಟ ರೆಡಿ, ತಗೊಂಡೋಗ ಅಲ್ಲಿ ಯಾವನ ಒಬ್ಬನ ಕೂರ್ಸ್ಕೊಳ. ಯಾವ ಸಿನಿಮಾ ಕಟಿಂಗ್ ಇದು? ನನ್ ಮದುವೆ ಬೇರೆ ಐತೆ, ಹೆಂಗ್ ಮುಖ ತೋರಿಸಿ ನಾನು? ಇದು ಲೇಟೆಸ್ಟ್ ಕಟಿಂಗ್. ಲೇಟೆಸ್ಟ್ ಕಟಿಂಗ್? ಯಾಕೆ ಚಿಕ್ಕ ಹುಡುಗ ನೋಡಿದ್ದೆ? ಏ ಆ ಇಂಪಾರ್ಟೆಂಟ್ ರೇಜರ್ ಇದೆಲ್ಲ ತಗೋ, ನಿನ್ಗೀಗ ಶಾರುಖ್ ಖಾನ್ ತರ ಕಟಿಂಗ್ ಮಾಡ್ಬೇಕು, ಅಷ್ಟೇ ತಾನೆ? ನಾನ್ ಮಾಡ್ತೀನಿ. ಏ ತಗೊಂಬೋಗಲೆ.
ಏನ್ರಿ ಇದು? ಏನ್ರಿ ಇದ? ಲೇಟೆಸ್ಟ್ ಶಿವಾಜಿ ಪಿಕ್ಚರ್ ಅಲ್ಲಿ ರಜನಿಕಾಂತ್ ಸ್ಟೈಲ್ ರೀ ಇದು. ಜಪಾನ್ ಅಲ್ಲೆಲ್ಲ ಇದ್ರದ ಕ್ರೇಜ್. ಅಯ್ಯೂನು ಸೊನ್ನೆಗ ಇದನ್ನ ಆಡಕ್ ಬರ್ದೆ ಬಾಯ್ ಬಿಡೋನು ನನ್ ಮಗ. ನಾನು ಕೋಳಿಗೆ ರಂಗ ಕೋಣು ನೀನು ಕೇನು ರಾಣು ಸೊನ್ನೆಗ. ನಾವು ತಿಪ್ಪರಳ್ಳಿ ಕೇರಿಯ ಹೈದರು, ಸ್ನೇಹವೇ ನಮಗೆ ಇಲ್ಲಿ ಯಾವರು. ರಾಜಣ್ಣನ ಸರಳ ಬದುಕ ಹಾದಿಯು ಎಂದೆಂದು ಅವರೇ ನಮಗೆ ಸ್ಫೂರ್ತಿ. ಕೈ ಕೆಸರೆ ಬಾಯ್ ಮೊಸರು ತಿಳಿಯಣ್ಣ, ನಾಡಪ್ರಭು ಕೆಂಪೇಗೌಡು ನೆನೆಯೋಣ. ಅಣ್ಣ ಬಸವಣ್ಣ ಹಾದಿ ಹಿಡಿಯೋಣ, ಆ ಶಿವನಿಗೆ ತಲೆ ಬಾಗಿ ಬಾಳೋಣ. ನಾನು ಬಳೆಪೇಟೆ ಬೀದಿಲಿ ಬರುವಾಗ ಹುಡುಗಿಯೊಬ್ಳು ನನ್ನ ನೋಡಿ ನಕ್ಕಾಗ, ಅದೆಂತ ಮೋಡಿ ಮಾಡಿದಳೋ ಆವಾಗ. ಶುರುವಾಯ್ತು ಲವ್ ನೋಡು ನನಗೀಗ. ನಮ್ಮಕ್ಕ ಅವಳ ಮಗಳನ್ನ ಕಾಟ ಹಿಂದಿದ್ದವಳೆ, ನಮ್ಮ ಅಕ್ಕನ ಮಗಳನ್ನ ಹುಡ್ಕೊಂಡು ಹೊಂಟೆ ಬ್ಯಾಡ್ರಳ್ಳಿಗೆ. ಕಾಲೇಜ್ಗಂತ ಹೋದವಳೆ ಮಾರ್ನಳ್ಳಿಗೆ, ಅವಳು ಹುಡುಕಿ ಸಿಕ್ಕದೆ ತಲ್ಕೆಟ್ ಬಂದೆ ತಿಪ್ಪಾರಳ್ಳಿಗೆ. ನಮ್ಮೂರ್ನಾಗ ನಾನು ಮುಂಜನಂಗಿದ್ದೆ, ಪಾಂಡು ರಂಗನ್ ತರ ಪೋಸು ಕೊಡ್ತಿದ್ದೆ. ಹುಡುಗಿಗೆ ಗಾಳನ ಹಾಕ್ತಿರುವೆ, ಯಾರಾದ್ರೂ ಸಿಕ್ತಾರಂತ ಕಾಯ್ತಿರುವೆ. ನಾನು ಕೋಳಿಗೆ ರಂಗ ಕೋನುಳೀನು ಕೇಳು ರಾನು ಸೊನ್ನೆಗ. ನಾನು ಕೋಳಿಗೆ ರಂಗ ಕೋನುಳೀನು ಕೇಳು ರಾನು ಸೊನ್ನೆಗ. ನಮ್ಮ ಹುಡುಗಿರಿಯ ಹಿಂಗ ಗೌರೆ ಮಿಡೀಸ್ ಕಟ್ಟುವಂತ ಶೋಣೆ ಕೊಡ್ತಾರೆ. ಲಂಗ ದಾವಣಿ ಮೂಲೆ ಗುಂಪು ಮಾಡವ್ರೆ, ನಮ್ತ ನಾನ್ನ ಮತ್ಬಿಟ್ಟು ಬಾಳ್ತಾವ್ರೆ. ಎಲ್ಲಿಂದ ಬಂದವಿಲ್ಲಿ ಬೆಳಿತಾವ್ರೆ, ನಮ್ಮವರು ಕಾಲ್ ಮುರ್ಕಂಡು ಬೀಳ್ತಾವ್ರೆ. ಪರಭಾಷೆ ಚಿತ್ರಗಳನ್ನ ಬೆಳೆಸ್ತಾವ್ರೆ, ನಮ್ ಕನ್ನಡ ಸಿನಿಮಾಗಳನ್ನ ಸಾಯಿಸ್ತಾವ್ರೆ. ನಮ್ತನದ ಕಡ್ಲೆ ಪುರಿನ ಮರಿತಾವ್ರೆ, ಪಾನಿಪುರಿ ಬೇಲ್ಪುರಿನ ತಿಂತಾವ್ರೆ. ಕರ್ನಾಟಕನ ಕೀಳಾಗಿ ಕಾಣ್ತಾವ್ರೆ, ಮಾರಿದ್ರೆ ಬೆಂಗಳೂರಿನ ಡೆಲ್ಲಿಗೆ ಮಾರ್ತಾರೆ. ಹಿಂಗೆ ಆದ್ರೆ ಹೆಂಗೆ ನಮ್ಮ ಕನ್ನಡದವ್ರನ್ನ ಮುಂದೆ ಕಾಲು ಕಸ ಮಾಡ್ಕೋ ಬಿಡ್ತಾರೆ. ತಿರುಗಿ ಬಿದ್ರೆ ಹಿಂದೆ ಓಡುತ್ತಾರೆ ಮಂದೆ, ಎಚ್ಚರಿಕೆ ಕನ್ನಡಿಗರೇ. ನಮ್ಮ ನಾಲ್ಗೆಯನ್ನೇ ಸೀಳಿ ಬಿಟ್ಟರು, ಮೂಗ್ನಲ್ಲಾದ್ರೂ ಕನ್ನಡ ಪದಗಳನ್ನ ಹಾಡೆ ಹಾಡ್ತೀವಿ. ನಮ್ಮ ಮೂಗ್ನಲ್ಲಾದ್ರೂ ಕನ್ನಡ ಪದಗಳನ್ನ ಹಾಡೆ ಹಾಡ್ತೀವಿ. ನಾನು ಕೊಕ್ಕೋಳಿಗೆ ರಂಗ ನಾನು ಕೊಕ್ಕೊಳ್ಳಿಕ್ಕೆ ರಂಗ ಕೋನುಳೀನು ಕೇನು ರಾನು ಸೊನ್ನೆಗ. ಅಯ್ಯಯ್ಯೋ ಏನೋ ಡಾಗ್. ಅಲ್ಲಿ ನೋಡೋಣ ಬ್ಯಾಂಕ್ನವರು. ಅಯ್ಯೋ ತಪ್ಪಿಸ್ಕೋ. ಈ ಅಲ್ಲು ಡಕ್ಕಲ್ ಬ್ಯಾಂಕ್ ಮ್ಯಾನೇಜರ್ ಕೆಲಸ ಹಾಕೊಂಡ್ರೆ ನನ್ನ ಮಗ ಅಪ್ಪಚ್ಚಿ ಮಾಡಕ್ ಬಿಡ್ತಾನೆ. ಮರಾಠಿಗರಿಗೆಲ್ಲ ರಜೆ ನಡಿಬೇಡಿ, ಮೊದಲು ಆ ಕಿರಾತಕ ಮ್ಯಾನೇಜರ್ ಇಂದ ಎಸ್ಕೇಪ್ ಆಗ್ಬೇಕು. ಬಡ್ಡಿ ಮಕ್ಕಳು ಬಾಗ್ಲಕ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸಾಲ ತಗೊಳ್ಳೋವರೆಗೂ ಓಟಿ ಮಾಡ್ತಾರೆ. ಸಾಲ ತಗೊಂಡ್ಮೇಲೆ ನಾರ್ಮಲ್ ಡ್ಯೂಟಿನೇ ಮಾಡಲ್ಲ, ಇನ್ಸ್ಟಾಲ್ಮೆಂಟು ಕಟ್ಟಲ್ಲ. ನಾವೇ ಹುಡ್ಕೊಂಡ್ ಬರ್ಬೇಕು, ಸಾಯ್ಬೇಕು. ಬ್ಯಾಂಕ್ ಮ್ಯಾನೇಜರ್, ಕಾಲ ಬದಲಾಗೋಯ್ತು ಸಮೆ, ಕಾಲ ಬದಲಾಗೋಯ್ತು. ಮುಂಚೆಲ್ಲ ಅವರೇ ಸಾಲ ಕೇಳ್ಕೊಂಡು ಬರೋರು, ಅವರೇ ಸಾಲ ತಗೊಂಡು ತೀರ್ಸೋರು.
ಈಗ ನೀವೇ ಬಲವಂತವಾಗಿ ಸಾಲ ತಗೊಂಡು ಕೊಡ್ಬೇಕು, ಬಲವಂತ ಮಾಡಿ ಹೊಡೆದು ಕಿತ್ಕೋಬೇಕು. ಮೂರು ತಿಂಗಳಾಯ್ತು ಕೈಗೆ ಸಿಕ್ತಿಲ್ಲ, ವಾಸನೆ ಹಿಡಿಯೋದ್ರಲ್ಲಿ ಪೊಲೀಸ್ ತಂಗಿನ ಫಾಸ್ಟಿ ನನ್ ಮಕ್ಕಳು. ಪೊಲೀಸ್ ನಾಯ 428-40 ಜಾಸ್ತಿ. ಈಗ ನಾನು ಅವ್ರನ್ನ ಹುಡುಕೊಡ್ತೀನಿ, ನನ್ಗೇನ್ ಕೊಡ್ತೀರಾ? ನಮ್ಮ ಮನೇಲಿರೋ ಹಳೆ ಪೇಪರ್, ಖಾಲಿ ಸೀಸಾ, ಹರ್ಕಲ್ ಚಪ್ಪಲಿ, ಮುರುಕಲ್ ಕುರ್ಚಿ ಕೊಡ್ತೀನಿ. ಕೊಬ್ಬೆ ಬೇಡ ಅನ್ನೋದು. ನೀನೇನ್ ಸತ್ಯ ಹರಿಶ್ಚಂದ್ರನ? ಏನು ನಿನ್ನ ಹತ್ರ ಸಾಲ ವಸೂಲಿ ಮಾಡಕ್ಕೆ ನನ್ಗೆ 10 ವರ್ಷ ಹಿಡೀತು. ನೀನ್ ಊರೂರ್ ಕಸ ತೆಗಿಯೋ ಕಾರ್ಪೊರೇಷನ್ ತೊಟ್ಟಿ, ನೀನು ನಿನ್ ಕಸ ಹಾಕದೆ ಇನ್ ಕ್ಯಾಶ್ ಹಾಕೊಡ್ತಾರೆ. ತೊಟ್ಟಿ ನಮ್ಮಂತವ್ರ ಕಾರ್ಪೊರೇಷನ್ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ನೀವುಗಳು ತೊಟ್ಟಿಗಳಾಗ್ಬಿಡ್ತಾ ಇದ್ರಿ. ಅಲ್ಲಿ ನೋಡಲ್ಲಿ ಬಾಗ್ಲಾಕಿದೆ, ಬೀಗ ಹಾಕಿಲ್ಲ ಅಂದ್ರೆ ಏನಂತ ಒಳಗಿಂದ ಹೌದಲ್ಲ? ಹೌದು, ನನಗೆ ಗೊತ್ತೇ ಆಗ್ಲಿಲ್ಲ. ಅಷ್ಟೆಲ್ಲ ಗೊತ್ತಾಗಂಗಿದ್ರೆ ಕೋಟ್ಯಾಂತರ ರೂಪಾಯಿಗೆ ಬ್ಯಾಂಕ್ ನವರು ಚಪ್ಪಲಿ ಕಲ್ಲಿ ಯಾಕೆ ಹೇಳ್ಕೊತಾ ಇದ್ರು? ನಾನು ನಿನ್ನ ನೋಡ್ಕೊತೀನಿ. ನನ್ನ ನೋಡೋದಿರ್ಲಿ, ಹೋಗಿ ಅವ್ರನ್ನ ನೋಡು, ಇಲ್ಲಾಂದ್ರೆ ಬಿಲ್ಲಾ ತೋರ್ಕೊಂಡು ಇನ್ನಿತ್ರ ಆತ್ರ ಓಡೋ ಅಂತ ಕಣ್ಣನ್ನ ಬಿಡು ಅವರು. ಕಮ್ ಆನ್ ಬಾಸ್. ಆ ಕಮ್ ಆನ್ ಬಾಸ್. ಹೇ ಫಾಲೋ ಮೀ. ವಾಸನೆ ಗಬ್ಬು ವಾಸನೆ, ಸಾಲ ಕೊಡೋದಲ್ಲದೆ ವಾಸನೆ ಬೆಲೆ ಕುಡಿಬೇಕು. ಆಹಾ ಪುಣ್ಯಾತ್ಮ, ಇವನಾದ ಬಾಗಿಲು ತೆಗೆದಿದ್ದಾನಲ್ಲ. ಏ ಹುಷಾರ್ ಕಂಡ್ರೋ, ನಾ ತುಂಬಾ ಜನಕ್ಕೆ ಬೇಕಾದವನು. ಏ ಪಾಂಡುರಂಗ ಮೆಲ್ಗು, ಜನಕ್ಕೆಲ್ಲ ನನ್ ಸಾಲಗಾರ ಅಂತ ಗೊತ್ತಾಗುತ್ತೆ. ಡೌ ಮಾಡ್ರಿ ಸುಮ್ನೆ. ಅವ್ರಿಗೆ ಲೂಸ್ ಮೋಸದಂತೆ ಸರ್, ಅದಕ್ಕೆ ಮಕ್ಕ ತುಂಬಾ ಸೋಪ್ ಹಾಕ್ಬಿಟ್ಟು ಬಾಗಿಲು ಬೀಗ ಹಾಕೊಂಡು ಆಚೆಗೋಗ್ಬಿಟ್ಟವ್ರೆ. ನೀನೇ ಕೊಳಕೂತಿದ್ಯಾ? ಇನ್ನೇನ್ ಮಾಡ್ಲಿ, ನಾನ್ ಹಿಂಗೆ ಹೋದ್ರೆ ಬೆಂಗಳೂರು ಬೀದಿ ನಾಯಿಗಳು ಸುಮ್ಮಗ್ ಬಿಡ್ತಾವ? ಸುಮ್ಗಿರವ್ರನ್ನೆಲ್ಲ ಇಟ್ಕೊಂಡು ಹಂಡ್ ಕಚ್ತಾ ಇದಾವೆ. ಕಚ್ಚಿ ಬಿಡತ್ತೆ, ಹೋಗ್ಲಿ ಬಿಡು, ನಾನೇ ಬೋಳಿಸ್ತೀನಿ. ಸರ್ ನಿಮ್ ನೋಡಿದ್ರೆ ಬೋಳ್ಸೋರ್ ತರ ಕಾಣಿಸಲ್ವಲ್ಲ. ಅಯ್ಯೋ ನಿಮ್ಮಂತವ್ರು ನನಗೆ ಬೋಳ್ಸಿ ಬೋಳ್ಸಿ ಅಭ್ಯಾಸ ಆಗ್ಬಿಟ್ಟು ಈಗ ನಾನೇ ಬೋಳ್ಸೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಬಡ್ಡಿ ಮಕ್ಕಳ ಸಾಲ ಕೇಳುವಾಗ ವಿವೇಕಾನಂದರ ಇದು ಬಿಟ್ಟು ನಾವ್ ಕೇಳಿದ್ 1.5 ಲಕ್ಷ ನೀವ್ ಕೊಟ್ಟಿದ್ ಪುಟ್ಕೋ ಸಿಗೋ ಸಾಕಾಗಿಲ್ಲ ಸಮಯ. ಇದ್ ಯಾವ ನ್ಯಾಯ? ಡಾಕ್ಯುಮೆಂಟ್ ಚಾರ್ಜ್, ಪ್ರೊಸೆಸಿಂಗ್ ಚಾರ್ಜ್, ಸರ್ವಿಸ್ ಚಾರ್ಜ್, ಫಸ್ಟ್ ಇನ್ಸ್ಟಾಲ್ಮೆಂಟ್ ಚಾರ್ಜ್ ಅಂತ ಡಿಡಕ್ಟ್ ಮಾಡಿದ್ರೆ 1.5 ಲಕ್ಷಕ್ಕೆ ಇನ್ನ ಸಿಗತ್ತೆ ಅಂತ ಅನ್ಕೊಂಡಿದೀರಾ? ಅದಕ್ಕೆ ಪಾಂಡುರಂಗ ನಿಮ್ಮನ್ನ ಆಲದ ಮರದ ತರ ಇಟ್ಟಿರೋದು, ನಮ್ಮನ್ನ ಅಣಬೆ ತರ ಇಟ್ಟವನೇ. ಒಂದೇ ದಿನಕ್ಕೆ ಸತ್ತೋಗ್ತೀವಿ. ನೀವು ಕೊಟ್ಟಿದ್ ಸಾಲದ ದುಡ್ಡಲ್ಲಿ ನಮ್ ಕಾಲ್ವೇರಿಸನ್ ದೇವಸ್ಥಾನಕ್ಕೆ ಅಂತ ಟ್ಯೂಬ್ ಲೈಟ್ ಹಾಕ್ಸಿದ್ವಿ, ಬಣ್ಣ ಹೊಡ್ಸಿದ್ವಿ, ನಲ್ಲಿಗೆ ಕೊಳಾಯಿ ಹಾಕ್ಸಿದ್ವಿ, ಅಲ್ಲಿ ಡ್ರೈನೇಜ್ ಓಪನ್ ಆಗೋಗಿತ್ತು, ಅಲ್ಲಿ ಚೇಂಬರ್ ಕವರ್ ಹಾಕ್ಸಿದ್ವಿ. ಇದೆಲ್ಲ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡಿಸಿದ್ದು. ಇಷ್ಟಲ್ದೆ ಉಂಡಿಗೆ ಅಂತ 5,000 ರೂಪಾಯಿ ಕಾಣಿಕೆನೂ ಹಾಕಿದ್ವಿ. ಓಹೋ, ಬ್ಯಾಂಕ್ ಕಟ್ಬೇಕಾದ ದುಡ್ಡನ್ನ ತಗೊಂಡೋಗಿ ಉಂಡಿಗೆ ಹಾಕಿದ್ರ? ದೇವ್ರಿಗೆ ಅರ್ಕೆ ಹೊತ್ಕೊಂಡಿದ್ವಿ. ನೀವು ಉದ್ದಾರ ಆಗಲ್ಲ ಬಿಡಿ ಸರ್. ಏನ್ ಸರ್ ನೀವು ಹಿರಿಯರು ಏನ್ ಹೇಳಿದ್ದಾರೆ? ಏನ್ ಹೇಳಿದಾರಪ್ಪ? ದೇಶ ನಿನ್ಗೇನ್ ಮಾಡಿದೆ ಅನ್ನೋಕ್ಕಿಂತಲೂ ದೇಶಕ್ಕೆ ನೀನೇನ್ ಮಾಡಿದ್ಯಾ ಅನ್ನೋದು ಮುಖ್ಯ ಅಂತ ಹೇಳಿದ್ರು. ಇನ್ಸ್ಟಾಲ್ಮೆಂಟ್ ಬಡ್ಡಿ ದುಡ್ಡು ಹೇಳ್ರೋ? ಅದು ಆ ಬಡ್ಡಿ ಮಕ್ಳ ಹತ್ರ ಕೇಳ್ಕೊಳ್ಳಿ, ನಾವು ಅಪ್ಪನ ಮಕ್ಳು. ಏನ ಕಿಂಡಲ್ಲ ಮಾಡಿ ಮಾಡಿ ನಾನು ಯಾರು ನಾನಲ್ಲಪ್ಪ ನಾನಲ್ಲಪ್ಪ ನಾನಲ್ಲ ಅಂತ ಅನ್ಕೋಬಿಡಿ, ನಾನೇನೆ. ನಿನ್ನ ಕತ್ತಿಲ ಕುಯ್ದು ಬಿಡ್ತೀನಿ. ನೀನ್ಯಾಕೋ ನಿಂತಿದ್ಯಾ? ನನಗ್ ಸೊಂಟ ನೋವು, ನನ್ ಮುಂದ್ಗಡೆ 500 ರೂಪಾಯಿ ನೋಟ್ ಬಿದ್ದಿದ್ರು ನನ್ ಬಗ್ಗೆ ಎತ್ಕೊಳಕ್ ಆಗಲ್ಲ. ಏನ್ ಸರಿ ಅನ್ಯಾಯ, ಒಣಗೋಗಿರೋ ಕೆಂಪಾಂಬೂದಿ ಕೆರೆನ್ ತೋರಿಸಿ 400 ರೂಪಾಯಿ ಸಾಲ ತಗೊಂಡು ಬ್ಯಾಂಕ್ಗೆ ನಾಮ ಹಾಕ್ಬಿಟ್ರು, ಅವ್ರನ್ನೆಲ್ಲ ಏನು ಮಾಡ್ಲಿಲ್ವಲ್ಲ, ಬಿಟ್ಬಿಟ್ರಲ್ಲ ಸರ್ ನೀವು. ಫ್ಯಾಕ್ಟ್ರಿಗೆ ಅಂತ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡು ವಾಪಸ್ ಕೊಡ್ಲಿಲ್ಲ ಅಂದ್ರು ಪ್ರೆಸಿಡೆಂಟ್ ಪೋಸ್ಟ್ ಕೊಡ್ತೀರಾ? ಬಡ್ಡಿ ಮಕ್ಳ ಮೂರ್ಖ ಸಂಪಾದನೆ ಮಾಡಕ್ ಯೋಗ್ಯತೆ ಇಲ್ಲ, ರಾಜಕೀಯ ಬೇರೆ ಮಾತಾಡ. ನಮ್ದಲ್ಲ ಅವ್ರದ್ದು ಫೋನು. ಹಲೋ, ನಾನ್ರಿ, ಎಲ್ಲಿದ್ದೀರಾ? ನನ್ನ ಹೆಂಡತಿದು ಫೋನು. ಹಲೋ ಹೇಳು. ಕದ್ ಕೇಳ್ತಾರೆ. ಎಲ್ಲಿದ್ದೀನಿ ಅಂದ್ರೆ ಡ್ಯೂಟಿ ಮೇಲಿದ್ದೀನಿ. ನೀವ್ ಎಲ್ಲಿದ್ದೀರಾ ಅಂತ ನನಗ್ ಗೊತ್ತಿಲ್ವಾ? ಅದೇ ಅವಳ ಮನೇಲಿ ಭಿನ್ನ ಆಗಿದ್ದಿ, ಮನೇಲಿದ್ದೀರಾ? ನೀವು ಅವಳ ಹಿಂದೆ ಬಾಯ್ ಬಿಟ್ಕೊಂಡು ತಿರ್ಗಾಡ್ತಾ ಇರ್ತೀರಾ. ಬನ್ನಿ ಮನೆಗೆ, ನಿಮ್ಗಿದೆ ಮಾರಿ ಹಬ್ಬ. ಲಕ ಜಾಸ್ತಿ ಮಾತಾಡ್ಬೇಡ, ಇಡು. ಏ ನಡಿರೋ,
ಸರ್ ಲೋನ್ ಮೇಡ್ರು ಲೋನ್ ಮನೆ ಹಾಳಾಯ್ತು ಹೋಗಯ್ಯ ನೀವ್ ಯಾಕೆ ಹೋಗ್ತಿದ್ರಾ ಬಂದ್ರ ಇಲ್ಲಿ ಸರ್ ಅದೇನ್ ಸರ್ ಅದು ನಿಮ್ ಹೆಂಡತಿ ಪ್ರಾಬ್ಲಮ್ ಅದೇನು ಇಡು ಅಂತ ಇದ್ರಿ ಸ್ವಲ್ಪ ಸುಮ್ನೆ ಇದ್ಯಾ ನೋಡಿ ಸಾಯಂಕಾಲ ನಮ್ಮ ಮನೆಗೆ ಬನ್ನಿ ನಿಮ್ ಹೆಂಡತಿ ಪರಿಚಯ ಮಾಡ್ಕೊಡ್ತೀರಾ ಸರ್ ಸಾಲ ಕೊಟ್ಟಿದ್ದಲ್ದೆ ಇದು ಬೇರೆ ಮಾಡ್ಬೇಕಾ ಬೇರೆ ಬ್ಯಾಂಕ್ ಅಲ್ಲಿ ಸಾಲ ಕೊಡಿಸ್ತೀರಾ ಸರ್ ಹೌದಪ್ಪ ಏನ್ ಸೆನ್ಸಿ ಕೊಡಿಸ್ತೀನಿ ಅಯ್ಯೋ ಸುಮ್ನೆ ಇರೋ ಅವ್ರು ಊಟ ಕರೀತಾ ಇದ್ರ ಅಲ್ವಾ ಸರ್ ತಲೆ ಹರಟೆ ಸಾಕು ಹೇಳೋದ್ ಕೇಳಿ ಸಾಯಂಕಾಲ ಮನೆಗೆ ಬನ್ನಿ ಮುಖ್ಯವಾದ ವಿಷಯ ಮಾತಾಡ್ಬೇಕು ಮೇಲ್ ಕುತ್ಕೊಂಡ್ರಯ್ಯಾಗಿಲ್ಲ ಪರವಾಗಿಲ್ಲ ಸರ್ ಸಾರ್ ಅವ್ರು ನಿಮ್ ಹೆಂಡತಿನ ಸಾರ್ ಅವ್ರು ನಮ್ ಗಿರಾಕಿ ವಾರಕ್ಕೆ ಒಂದ್ಸಲ ಬರ್ತಾ ಇರ್ತಾರೆ ಬಟ್ಟೆ ಬ್ಲೌಸ್ ಅಲ್ಸಕ್ಕೆ ಮ್ಯಾಟ್ರಿಗ್ ಬನ್ನಿ ಸರ್ ನೀವು ಹೆಂಗಸ್ಗೆ ಸ್ವಾತಂತ್ರ್ಯ ಕೊಡ್ಬೇಕು ಅಂತ ನನ್ನ ಹೆಂಡತಿಗೂ ಸ್ವಾತಂತ್ರ್ಯ ಕೊಟ್ಟೆ ಪಾಪ ಸರಿಯಾಗಿ ಬಾವುಟ ಆಡ್ಸಿಲ್ಲ ಅನ್ಸುತ್ತೆ ಅದೆಲ್ಲ ಕಣಯ್ಯ ದಿನ ಪಾರ್ಟಿ ಹೆಲ್ತ್ ಕ್ಲಬ್ ರೇಸು ಇಸ್ಪಿಟ್ ಅಂತ 24 ಗಂಟೆ ಸುತ್ತಾಡ್ತಾನೆ ಇರ್ತಾಳೆ ಗಂಡ ಅಂದ್ರೆ ಒಂದ್ ಚೂರು ಸೆಂಟಿಮೆಂಟ್ ಇಲ್ಲ ವಂಶೋಧಾರ ಆಗ್ಬೇಕು ಮಗು ಬೇಕು ಅಂದ್ರೆ ಕೋಆಪರೇಟಿವ್ ಅನ್ಯಾಯ ಸರ್ ಚೇಚಿ ಅಂತ ಪಾಪದ ಕೆಲಸ ಅಲ್ಲ ನಾವು ಮಾಡಲ್ಲ ಸರ್ ಅಯ್ಯೋ ಹೇಳ್ದಷ್ಟು ಕೇಳ್ರಪ್ಪ ನೀವ್ ಎಷ್ಟು ಹೇಳುದು ನಾವು ಮಾಡಕ್ ಆಗಲ್ಲ ನೀವ್ ಅನ್ಕೊಂಡಂಗಲ್ಲಪ್ಪ ನೀವ್ ಅನ್ಕೊಂಡಂಗ ನಾವು ಮಾಡಕ್ ಆಗಲ್ಲ ಸರ್ ಹೇಳ್ದಷ್ಟು ಕೇಳ್ತಿಯಲ್ಲ ನೀನು ಸರ್ ನೀವ್ ಹೇಳ್ದಂಗೆಲ್ಲ ಮಾಡ್ಕೊ ಕುತ್ಕೊಂಡ್ರೆ ವಂಶವೃಕ್ಷ ಪಿಕ್ಚರ್ ಆಗೋಯ್ತದೆ ತಗೊಂಡೋಗ್ತಿದ್ಯಲ್ಲ ಹೇಳ್ದಷ್ಟು ಕೇಳಪ್ಪ ನನ್ನ ಹೆಂಡತಿಗೆ ಗಂಡ ಅಂದ್ರೆ ಕಿಂಚಿತ್ತು ಗೌರವ ಇಲ್ಲ ನಮ್ಮನ್ ಬಿಟ್ಟಾಕಿ ಸರ್ ಬೇರೆ ಮದುವೆ ಮಾಡ್ಕೊಳ್ಳಿ ತಿಗ್ನೇನ್ ಯಾಕೆ ಚಡ್ಡಿಲ್ ಬಿಟ್ಕೋತೀರಿ ಅಯ್ಯೋ ನನ್ನ ಹೆಂಡತಿನ ಬಿಡೋದು ಅಷ್ಟು ಸುಲಭ ಅಲ್ಲಪ್ಪ ಇಡೀ ಪ್ರಾಪರ್ಟಿ ಅವಳ ಹೆಸರಲ್ಲಿದೆ ನಾನ್ ಬೇರೆ ವರದಕ್ಷಿಣೆ ತಗೊಂಡು ಮದುವೆ ಮಾಡ್ಕೊಂಡ್ಬಿಟ್ಟಿದೀನಿ ಅದಕ್ಕೆ ನಾವೇನ್ ಮಾಡ್ಬೇಕು ನೀವ್ 3 ಜನ ಸೇರ್ಕೊಂಡು ಅವಳನ್ನ ಮರ್ಡರ್ ಮಾಡ್ಬೇಕು ಇರಾಕಲ್ಲಿ ಈ ತರ ಹಾಕಿದ್ರು ಕರ್ನಾಟಕದಲ್ಲೂ ಈಗ ಹಿಂಗೆ ಹಾಕ್ತೀರಾ ಬೆವ್ರು ಹೊರ್ಸ್ಕೊಳ್ರೆ ಬೈಕ್ ಬೆವ್ರು ಬರ್ದೆ ನಿನ್ ಜೇನ್ತುಪ್ಪ ನಾ ಬರುತ್ತೆ ಆಯ್ತು ರಾಜೋತ್ಸವದಲ್ಲಿ ಆರ ಹಾಕ್ತಂಗ ಆಗ್ತಾವ್ರೆ ಸಿರಿಗಣ್ಣ ನಮ್ ಗೆಲ್ಗೆ ರಂಗ ಅಯ್ಯೋ ಏನಾಯ್ತು ಏನಾಯ್ತು ಅವ್ನ್ ಬೇರೆ ಬಿದ್ಬಿಡಿದಾನೆ ಇವನು ಸ್ವಲ್ಪ ಏನು ಆಗುವಾಗಿಲ್ಲ ಸರ್ ನೇಣಾಕ್ಬಿಟ್ರು ನೇಣಾಕ್ಬಿಟ್ರು ನಾನೆಲ್ಲಿದ್ದೀನಿ ಮನೆಯಲ್ಲಿದ್ಯಾ ಅದೇ ಅದೇ ಟೈಲರ್ ಬ್ಲೌಸು ಅಯ್ಯೋ ನಮ್ ತಾಯಿ ಹೇಳಿದ್ರು ಪಡ್ರ ಬಿಟ್ಟು ಹೋಗ್ಬೇಡ ಬೆಂಗಳೂರಲ್ಲಿ ಕೊಲೆ ಸುಲಿಗೆ ಜಾಸ್ತಿ ಅಂತ ಅವ್ರ ಮಾತು ಕೇಳಲಿಲ್ಲ ನಾನು ಇರ್ಲಿ ಪರವಾಗಿಲ್ಲ ಬಾರು ಏನೇ ಕಾಲು ಕೈ ಕಟ್ಟು ಮನೇಲಿ ಯಾರಿದ್ದಾರೆ ಯಾಕೆ ಬಿಸಿಯ ಕಾಫಿ ಹೇಳು ಏನ ಚೀಪ್ ಕಾಫಿ ಹೇಳ್ತೀಯ ಲಾರ್ಜ್ ಹೇಳ ಲಾರ್ಜ ನೀವ್ ಯಾವ ಬ್ರ್ಯಾಂಡ್ ತಗೊಳ್ಳೋದು ಹಂಗೇಳು ಕೋತಿ ಈಗ ನಾವ್ ಇದನ್ನೆಲ್ಲ ಮಾಡಿದ್ರೆ ನಮ್ಗೇನ್ ಸಿಗುತ್ತೆ ಇನ್ಸ್ಟಾಲ್ಮೆಂಟ್ ಬಡ್ಡಿ ಮನ್ನಾ ಮಾಡ್ಬಿಡ್ತೀನಿ ಏನೋ ನಾವ್ ಇದೇ ಮ್ಯಾಟರ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಫಿಟ್ಟಿಂಗ್ ಇಟ್ಬಿಟ್ರೆ 7 ಇಯರ್ಸ್ ಒಳಗಡೆ ಹಾಕ್ಬಿಡಲ್ಲ ಹಾಗಾದ್ರೆ ಅಷ್ಟೆಲ್ಲ ಮನ್ನಾ ಮಾಡಿಸ್ಬಿಟ್ಟು ಫ್ರೆಶ್ ಆಗಿ ಲೋನ್ ಗೆಟ್ ಔಟ್ ಗೆಟ್ ಔಟ್ ಹೋಗಪ್ಪ ಅಪ್ಪ ಹೋಗಲೇ ನಾ 3 ಜನ ಕುತ್ಕೊಂಡು ಹೆಂಗ್ ಮರ್ಡರ್ ಮಾಡ್ಬೇಕು ಅಂತ ಸ್ಕೆಚ್ ಹಾಕ್ಬಿಡ್ತೇನೆ ಹೌದೌದು ಮರ್ಡರ್ ಯೋಚನೆ ಬಂದ್ಮೇಲೆ ಅಪ್ಪ ಲೋ ಆಗ್ಬಿಡ್ತೇನೆ ಲೋ ಅಪ್ಪ ಆಗ್ಬಿಡ್ತೇನೆ ನಾನು ನೀವಿಬ್ರು ತುಂಬಾ ಒಳ್ಳೆಯವರು ಅಂತ ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡಿದೆ ಆದ್ರೆ ನೀವ್ ಅಡ್ಡದಾರಿ ಹಿಡಿದು ನನ್ ಸ್ಟೋರಿನ 10 o'clock ಕ್ರೈಮ್ ಸ್ಟೋರಿ ಬರಂಗ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಸುಮ್ನೆ ಈಗ ಅವನ್ ಹೇಳ್ದಾಗ ನಾವ್ ಕೇಳಿದ್ರೆ ತಿಂಗಳ ತಿಂಗಳ ಇನ್ಸ್ಟಾಲ್ಮೆಂಟ್ ಅಲ್ಲಿ ಬಡ್ಡಿ ಕಟ್ಟೋದು ನಮಗ್ ತಪ್ಪುತ್ತೆ ಅಲ್ವಾ ಆ ಪಾಪದ ಕೆಲಸ ನಾವ್ ಯಾಕ ಮಾಡಕ್ ಹೋಗಣ ಕುಂಡ್ರಿ ನಾಟಕ ಮಲ್ಡ್ರು ಮಾಡ್ತೀವಿ ಮಾಡ್ತೀವಿ ಅಂತ ಸಾಲ ಕೊಡೋ ತರ ಹೇಳ್ಕೊಂಡು ಹೋಗಣ ಮಲ್ಡ್ರು ಮಾಡೋದೇ ಸ್ಕೆಚ್ ನಾಯಿ ಬಂದ್ಬಿಟ್ಟೈತಲ್ಲೋ ಇದು ಯಾವುದೋ ಇದು ನಮಗ್ ಗೊತ್ತಿಲ್ದಂಗ್ ನಮ್ಗಿನ್ ಮೊದ್ಲು ಇದೆ ಗೆಟಪ್ ಅಲ್ಲಿ ಸೌತ ಇರ್ಬೇಕು ಸೌತ ಅಂದ್ರೇನು ಗಂಡಂಗ್ ಸೆಟಪ್ ಇದ್ರೆ ಸೌತಿ ಹೆಂಡತಿಗ್ ಸೆಟಪ್ ಇದ್ರೆ ಸೌತ
ಹಲೋ ಸುವರ್ಣ, ಟೆಲ್ ಮಿ ಡಾಗ್. ಏಯ್ ಕೋತಿ, ನನ್ನ ಮಗನೇ, ನೀನಕ ಫೋನ್ ತಗೊಂಡೆ? ನನ್ನ ಹೆಂಡತಿ ಬಂದು ಫೋನ್ ತಗೋತಾಳೆ, ಆಗ ಅವಳು ಕತ್ತಿಗೆ ವೈರ್ ಸುತ್ತಿ ಸಾಯಿಸ್ಬಿಡು ಅಂತ ಹೇಳಿದೆ ತಾನೆ. ಇಡ ಫೋನ್. ಹಲೋ, ಯಾರು? ಏನು ಇಟ್ಟನಿ ಕೂತಲ್ಲು ನನ್ ಮಗನೇ, ಅದು ಬಿಟ್ಟು ಎಳೆ ಮಕ್ಳು ಉಚ್ಚ ಕುಡಿಯೋ ಕುಡಕ್ ನನ್ ಮಗನೇ. ಹೊರ್ಗೆಟ್ಟ ಅವ್ರ ತರ ಕುಡಿಯೋದಕ್ಕೂ ಒದ್ದಾಡ್ತಿರ್ಲು ಕಂಡವ್ರ ಮನೆ. ನೋಡು, ಇದನ್ನೆಲ್ಲ ಕದ್ದು ಮಾರ್ಬಿಟ್ರೆ ಸಾಲ ತೀರೋಗುತ್ತೆ, ಕೊಲೆ ಮಾಡೋದ್ ಬೇಕಾಗಿಲ್ಲ. ಶಬ್ದ ಮಾಡ್ಬೇಡ, ಶಬ್ದ ತಪ್ಪ ಚಮಸ್ಬಿಡು ಪಾಂಡ್ರ, ಮತ್ತಿನ್ ಯಾವತ್ತೂ ಹಿಂಗ್ ಮಾಡಲ್ಲ. ಬೆಳ್ಳಿ ಸಾಮಾನು, ಬೆಳ್ಳಿ ಸಾಮಾನ ಯಾವ್ದು ಅಂದಿ? ಬೆಳ್ಳಿ ಸಾಮಾನು ಅವನತ್ರ ಇದೆ, ಪೊಲೀಸ್ ಹಿಡಿದ್ರೆ ನಮ್ಮನೆ ಬಂದ್ಬಿಟ್ಟಿದೆ. ಶಿವ್ ನೋಡಿದವನ ಏನೇನಾಗಿದೆ ಗೊತ್ತಿಲ್ಲ. ಇದೇನು ಕ್ರಿಕೆಟ್ ಪ್ಲೇಯರ್ ಕ್ಯಾಚ್ ಹಿಡಿದ್ರೆ ಕೈನ ಮೇಲೆ ಇಟ್ಕೊಂಡಿದೆ, ಇಳ್ಸ ಕೈ ಕೆಳಗೆ. ಸರ್ ಹೇಳಿ ಸರ್. ಇವರಿಗೆ ಕಾಲ್ ಫ್ರಾಕ್ಚರ್ ಆಗಿದೆ, ಈಗಿನ ಡಯಾಗ್ನೋಸ್ ಪ್ರಕಾರ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಇದೆ. ಅವ್ರ ಹಾರ್ಟ್ ಬಗ್ಗೆ ಮಾತಾಡಿದ್ದು ಹರಿಶ್ಚಂದ್ರ ಘಾಟ್ ಬಗ್ಗೆ ಅಲ್ಲ. ತಡಿಯ, ನಾನು ಹೋಗಿ ಇಂಜೆಕ್ಷನ್ ತಗೊಂಬರ್ತೀನಿ, ಹುಷಾರ ನೋಡ್ಕೊಳ್ಳಿ. ಇಲ್ಲಿ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ನಿನ್ನ ಮದ್ವೆ ಮಾಡ್ಕೊಳ್ಳಕ್ ಇಲ್ಲಿಗೆ ಬಂದಿದ್ದೀನಿ. ಏನೇಯ್ತು? ನಿನ್ನೆ ರಾತ್ರಿ ನಿನ್ನ ಹೆಂಡತಿನ ಮರ್ಡರ್ ಮಾಡ್ತಿಂದ ಬಂದ್ಬಿಟ್ಟು ಬೆಳ್ಳಿ ಸಂಬಳ ಕದ್ಕೊಂಡು ಏನ್ ಸರ್ ನೀವು? ಇವ್ನ್ ಪ್ರಾಣ ಹೋಗ್ತಾ ಇದೆ, ಇಲ್ಲಿ ಬಂದ್ಬಿಟ್ಟು ಬೆಳ್ಳಿ ಸಾಮಾನು ಅದು ಇದು ಅನ್ಕೊಂಡು ಇದೇನ್ ಪೊಲೀಸ್ ಸ್ಟೇಷನ್? ಹೇಳ ಪೊಲೀಸ್ನವ್ರಿಗೆ. ಬಿಟ್ಬಿಡ.
ಅಸಿ ಕಸಾಯಲ ದೇಖ್ತೋಸ್ ಯಾಕಂಗ್ ನೋಡ್ತಾ ಇದ್ಯಾ ಅಂದೆ. ಮನ್ಸು ಇಷ್ಟ ಪಡ್ತಾ ಇದೆ. ಹೌದು, ಆದ್ರೆ ನೀನ್ ತುಂಬಾ ಕಪ್ಪು. ಮುಲ್ಗಿ ಐ ಅಜ 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 ಐಗ ನಿಮ್ಮನ್ನೇ ನಾನು ನೋಡಕ್ ಬರ್ತಿದ್ದೆ. ನನ್ನ ಹಾರ್ಟ್ ತುಂಬಾ ಪೇನ್ ಆಗ್ತಾ ಇದೆ. ಹಾರ್ಟ್ ಡಾಕ್ಟರ್ ಹತ್ರ ಹೋಗಿ ಇ ಸಿ ಜಿ ಮಾಡ್ಸ್ಕೋಬೇಕಿತ್ತು. ಅಯ್ಯೋ, ಹಾರ್ಟ್ ಡಾಕ್ಟರ್ ಹತ್ರ ಹೋಗೋಷ್ಟು ಟೈಮ್ ಇಲ್ಲ, ನೀವೇ ನೋಡಿ ಪ್ಲೀಸ್. ನೋಡಿದ್ರ ನೀವು ಮುಟ್ತಾ ಇದ್ದಂಗೆ ಪೇನ್ ಎಲ್ಲ ಹೊರಟೋಯ್ತು. ನಿಮ್ ಕೈಯಲ್ಲಿ ಚಮತ್ಕಾರ ಇದೆ ಮಲ್ಲ, ತುಂಬ ಬರೋಬರ್ ಪ್ರೇಮ ಆಯಿ ಅಂದ್ರೆ ನನ್ ಮೇಲೆ ನಿಮ್ಗೆ ತುಂಬಾ ಪ್ರೀತಿ ಇದೆ. ನನ್ ನೋಡಿದ್ರೆ ನಿಮಗೆ ತುಂಬಾ ಇಷ್ಟ. ನಿಮ್ಮನ್ನ? ನಾಟ್ ಅಟ್ ಆಲ್. ಯಾಕೆ? ನಿನ್ನಂತ ಕಪ್ಪಗಿರೋರ್ನ ಕಂಡ್ರೆ ನನಗಾಗಲ್ಲ. ಐ ಹೇಟ್ ಬ್ಲ್ಯಾಕ್. ಹಂಗ ಅನ್ಬೇಡ್ರಿ. ಬೆಳಗ್ಗೆ ನಮ್ಮನ್ನೆಲ್ಲ ಎಬ್ಬರ್ಸೋಕಾಗೆ ಕಾ ಕಾ ಅಂತೇಳಿ ಎಬ್ಬರ್ಸಲ್ವಾ, ಅದು ಕಪ್ಪಲ್ವಾ? ನಾನು ಕೋಳಿ ಕೂಗ್ದಾಗ ಎದ್ದೇಳೋದು, ಅದು ಕೆಂಪಗಿರತ್ತೆ. ರೇ, ಸೂಪರ್ ಸ್ಟಾರ್ ರಜನಿಕಾಂತ್ ಕಪ್ಪಲ್ವಾ? ಅವ್ರನ್ನ ನಾನು ಮೇಕಪ್ ಹಚ್ಕೊಂಡಿರುವಾಗ್ಲೇ ನೋಡಿರೋದು. ನಮ್ ಪಾಂಡುರಂಗ ಕೃಷ್ಣ ಕಪ್ಪಗಿಲ್ವಾ? ನಾನ್ ಪೂಜೆ ಮಾಡೋ ಕೃಷ್ಣ, ಇಸ್ಕಾನ್ ಕೃಷ್ಣ ಇಬ್ರು ಬೆಳ್ಳಿಗೆ ಇರೋದು. ನನ್ ಪೌಡರ್ ಹಚ್ಕೊಂಡ್ ಮೇಕಪ್ ಹಾಕೊಂಡ್ರೆ ಬೆಳ್ಳಗ್ ಆಗ್ಬಿಡ್ತೀನಿ. ಸ್ನಾನ ಮಾಡಿದ್ರೆ ಅಳ್ಸೋಗುತ್ತೆ ಮತ್ತೆ ಕಪ್ಪೆ ತಾನೆ. ಅಯ್ಯೋ, ಇವ್ಳು ಹೇಳೋ ವೇದಾಂತ ನೋಡಿದ್ರೆ ಬೆಳ್ಳಗಿರೋರೆಲ್ಲ ಮದ್ವೆ ಆಗ್ಬೇಕು, ಕರಗಿರೋರೆಲ್ಲ ಭಜನೆ ಮಾಡ್ಬೇಕು. ಇದೇನ ಇದಿಲ್ಲ ಯೂಸ್ ಮಾಡಿರೋದೆಲ್ಲ ತಗೊಂಡ್ಬಂದಿದ್ಯಾ? ಇದೇನಿದು ಜರ್ಮನ್ ಸ್ಟೀಲ? ಬೆಳ್ಳಿ ಬೆಳ್ಳಿ. ಹೌದಾ? ಹೌದು. ಏ, ಇದೆಲ್ಲ ವೇಸ್ಟ್ ವೇಸ್ಟ್ ಐಟಮ್ಸ್. ಏನೋ ಇದು, ನಿನ್ ಗೆಟಪ್ ನೋಡಿದ್ರೆ ನೆಕ್ಸ್ಟ್ ತಿರುಪತಿಗೆ ಕೈ ಹಾಕಂಗಿದ್ಯಾ? ಇಲ್ಲ, ಮೆಕ್ಕಾಮದಿನ ಕೈ ಹಾಕ್ಬೇಕು ಅನ್ಕೊಂಡಿದ್ದೆ. ಹೌದಾ? ಹೌದು. ಈಗ ಬರೋಬ್ಬರಿ 1 ಲಕ್ಷ ಐಟಮ್ ಇದೆ, ತೋಕ ನೋಡಿದ್ ಬಿಡಪ್ಪ. ನಾನು ಕೊಡೋದೇ 5. ಏನು 5 ಲಕ್ಷನ? ಇಲ್ಲ, 5,000. ಯಾಕೋ ಧರ್ಮಕ್ಕೆ ತಗೊಂಬಿಡು. ಕೊಟ್ಬಿಡಪ್ಪ, ತಗೊಂಡೋಗ್ರ. ಲೇ, ಶೋರೂಮ್ ಅಲ್ಲಿ ಇದ್ರೆ ಮಾತ್ರ ಕೊಡೋ ಗಾಡಿಗೆ ಬೆಲೆ. ಒಂದು ಸಲ ಈಚೆ ಬಂತು ಆಫ್ ರೇಟ್ ಚೀಪ್ ರೇಟ್ ಕೊಡ್ತಾ ಇರ್ಬೇಕು. ಹಲೋ ಮರೇ, ಕದಿಯೋದು ಎಷ್ಟು ಕಷ್ಟ ಇದೆ ಗೊತ್ತಾ? ಲೇ, ಕದ್ದಿರೋ ಮಾಲ್ನ ತೋಳೋದು ಎಷ್ಟು ರಿಸ್ಕ್ ಗೊತ್ತೇನೋ? ನಾವು ನೋಡಲ್ವೇನ ಚಿಕ್ಕಪಟ್ಟಿಲಿ ಮಾರವಾಡಿಗಳನ್ನ ಪೊಲೀಸ್ನವ್ರು ಕರ್ಕೊಂಡೋಗ ಲಾಲ ಕಟ್ಟದ್ನ. ಅಯ್ಯೋ, ನೀನ್ ಹೋಗಿದ್ದಾಗೆ. ಆಯ್ತು, ಹೋಗ್ಲಿ, 50 ಹೊಡೆದ್ಬಿಡು. 3 ಕೊಡ್ತೀನಪ್ಪ. ಏನೋ 3? 3,000 ಬೇಕ ಬರ್ವಾ? 5-3 ಬಂದಲ್ಲಪ್ಪ. ಹೂನೋ? ಲೇ, ಒಂದ್ ನಿಮಿಷ ಇರಪ್ಪ, ನಮ್ಮ ಕ್ರೈಮ್ ಇನ್ಸ್ಪೆಕ್ಟರ್ ಒಬ್ರು ಫ್ರೆಂಡ್ ಇದಾರೆ. ಬೇಡಪ್ಪ ಬೇಡಪ್ಪ. ಲೇ, ಅವ್ರ ಜೊತೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ತಗೊಂಡ್ಬಿಡ್ತೀನೋ? ಅಯ್ಯೋ ಬೇಡಪ್ಪ ಬೇಡಪ್ಪ. ಅಣ್ಣ, ನಿನ್ ಫೋಟೋ ಪೊಲೀಸ್ ಸ್ಟೇಷನ್ ಇದೆಯಣ್ಣ? ಹೌದಾ? ಗೋಬೆ ನನ್ ಮಗನೇ, ನನ್ ಫೋಟೋ ಆಲ್ರೆಡಿ ಕಮಿಷನರ್ ಆಫೀಸ್ ಎಲ್ಲ ಓಡಾಡ್ತಾ ಇದೆ. ನೆಕ್ಸ್ಟ್ ಟೈಮ್ ನೀನ್ ಏನಾರು ಪೊಲೀಸ್ ಹತ್ರ ತಗೊಳಕೊಂಡೆ ಕಾಲ್ ನರ ಕಟ್ ಮಾಡ್ಬಿಡ್ತಾರೆ ಹುಷಾರಲ್ಲಿ. ಹೋಗ್ಲಿ ಕೊಡಪ್ಪ. ಎಷ್ಟಪ್ಪ? 3,000. 1.5. ಏನ ಈಗ ತಾನೆ 3,000 ಅಂದ್ರೆ ಈಗ 1.5 ಬೇಕಾದ್ರೆ ತಗೋ, ಇಲ್ಲಾಂದ್ರೆ ತಗೊಂಡಾಗ ಕೊಡಪ್ಪ. ಒಳಗಿಡ್ರ. ಪೇಮೆಂಟ್ ಕ್ಲಿಯರ್ ಆಗ್ಲಿ. ಅಲ್ಲಪ್ಪ, ಮನೇಲಿ ದೀಪ ಬೆಳಗ್ಸೋಣ ಅಂತ. ನಿನ್ನಿಂದ ಎಷ್ಟೋ ಮನೆಗಳಲ್ಲಿ ದೀಪ ಆರೋಗಿದ್ಯೋ, ಇನ್ನೇನೋ ಬೆಳಗ್ಸೋದಪ್ಪ. ದೇವಸ್ಥಾನದಲ್ಲಿ ಭಕ್ತರು ಜಾಸ್ತಿ, ದಕ್ಷಿಣೆ ತುಂಬಾ ಕಮ್ಮಿ. ನಮ್ ದೇವ್ರಿಗೆ ಅಭಿಷೇಕ ಮಾಡೋದಕ್ಕೆ ನಾನು ಎಲ್ಲಿಂದ ತರಬೇಕು ದುಡ್ಡು? ಅಯ್ಯೋ, ನಮ್ ದೇಶದ ಗತಿ ನೋಡು. ಈ ನನ್ನ ಮಕ್ಕಳು ಓಟ್ ಹಾಕ್ಸ್ಕಂತಾರೆ. ನಾವು ಕಳಿಸ್ಕೊಟ್ಟಿರೋ ಗಲ್ಲಿ ನೀರ್ನ ನಾವೇ ಉಯ್ಕೊಳ್ಳೋದು. ನಮ್ಮ ದೇಶದಲ್ಲಿ ಮಾತ್ರ ನಡೆಯುತ್ತೆ. ಓಂ ಕಾಲಭೈರವೇಶ್ವರಾಯ ನಮಃ. ನೀವ್ ಯಾರು ಸರಿಯ ಕೆಲಸ ಮಾಡ್ತಾ ಇಲ್ಲ. ದತ್ತಿ ಕೊಟ್ಟಿದ್ದು, ದಾನ ಕೊಟ್ಟಿದ್ದು ಅಂತ ದೇವ್ರ ಹೆಸರಲ್ಲಿ, ದೇವಸ್ಥಾನದ ಹೆಸರಲ್ಲಿ ದುಡ್ಡು ಹೊಡಿತಾ ಇದೀರಾ? ಏ, ಯಾಕೆ ಇಷ್ಟ ಲೇಟು? ಏನ್ ಲುಕ್ಕು, ಬಂದಿರೋದು ಹುಂಡಿ ಕಾಸಕ್ಕೆ ತಾನೆ ಎತ್ಕೊಂಡು ಹೋಯ್ತಾ ಇರೋ. ಕಷ್ಟ ಕೊಟ್ಟು ಗಂಟೆ ಅಲ್ಲಾಡ್ತು ಸಂಪಾದನೆ ಮಾಡೋದು ನಾವು, ತಿಂಗಳ ತಿಂಗಳ ಬಂದು ಎತ್ಕೊಂಡು ಹೋಗೋದು ಇವರು. ಅಪ್ಪ ಕಾಲಭೈರವೇಶ್ವರ, ಈ ಕೊಚ್ಚೆ ನೀರಲ್ಲಿ ನಿನಗೆ ಸ್ನಾನ ಮಾಡಿಸ್ತಾ ಇದೀನಿ, ನನ್ನ ಮನಸ್ಸು ಕಷ್ಟ ಆಗ್ತಾ ಇದೆ. ಅಡ್ಜಸ್ಟ್ ಮಾಡ್ಕೊಳ್ಳಪ್ಪ. ಮುಗೀತು, ಎಲ್ಲ ಖಾಲಿ ಆಯ್ತು. ಅಯ್ಯಯ್ಯೋ, ಇಷ್ಟು ಕಾಸಲ್ಲಿ ನಾನು ಪೂಜೆ ಸಾಮಾನು ಏನ್ ತರಿಸ್ಲಿ, ಹಾಲು ತುಪ್ಪ ಏನ್ ತರಿಸ್ಲಿ, ಅಭಿಷೇಕ ಏನ್ ಮಾಡ್ಲಿ? ಏನ್ ಮಾಡ್ಲಿ ಅಂದ್ರೆ ನೀನ್ ತಾನೇ ಮಾಡ್ಬೇಕು. ಓಟ್ ಹಾಕ್ಸ್ಕೊಂಡ್ ಗೆದ್ ಬಂದವಳು ನೀನ್ ತಾನೆ? ಮಂಗಳಾರತಿ, ಕರೆಂಟ್ ಇಲ್ದೆ ಕೆಲಸ ಮಾಡಕ್ ಆಗತ್ತಾ? ಆ ಕೊಚ್ಚೆ ನೀರಲ್ಲಿ ಸೊಳ್ಳೆಗಳ ಕಾಟ ಬೇರೆ.
ಅದಕ್ಕೆ ನಾನೇನೋ ಮಾಡ್ಲಿ? ನಾನು ಆಫ್ಟರ್ ಆಲ್ ಕಾರ್ಪೊರೇಟರ್, ಮಿನಿಸ್ಟರ್ ಎಂ ಎಲ್ ಎನೋ ಆಗಿದ್ದಿದ್ರೆ ನಾನು ಮಾಡ್ತಿದ್ದೆ. ಈಗಿನ ಮಿನಿಸ್ಟರ್ಗಳು ಎಂ ಎಲ್ ಎಗಳು ಅಯ್ಯೋ ಬರೀ ಅವ್ರದೇ ನೋಡ್ಕೊಂತಿರ್ತಾರೆ, ಇಟ್ಕೊಂಡೊಳ್ಗೆಷ್ಟು ಕಟ್ಕೊಂಡೊಳ್ಗೆಷ್ಟು ಇದನ್ ಲೆಕ್ಕಾಚಾರ ಹಾಕ್ತಿರ್ತಾರೆ. ಅಪ್ಪ ನಾನ್ ಕಾರ್ಪೊರೇಟರ್ ಕಣಪ್ಪ, ಅತ್ಲಾಗ ಆಡಳಿತ ಪಕ್ಷದಳು ಅಲ್ಲ, ಇತ್ಲಾಗ ವಿರೋಧ ಪಕ್ಷದಳು ಅಲ್ಲ, ಸೆಂಟ್ರಲ್ ಸಿಗಾಕೊಂಬಿಟ್ಟಿದ್ದೀನಿ ಕಣಪ್ಪ, ಇಂಡಿಪೆಂಡೆಂಟ್. ನಮ್ಗೇನು ಅಧಿಕಾರ ಆಯ್ತಪ್ಪ? ಅಧಿಕಾರ ಇರೋದೆಲ್ಲ ಬ್ಯಾರ್ಯಾರ ಕೈಯಲ್ಲಿ. ಹಂಗೋ ದಬಾಯಿಸಿ ನನ್ನಂತ ಎಣ್ಣೆಂಗ್ಸು ಕೇಳೇ ಬಿಟ್ಟೆ ಅಂತ ಇಟ್ಕೋ ರಪ್ಪ ಅಂತ ಬಿಚ್ಚಿಬಿಡ್ತಾರೆ ನಮ್ ಸೀರೆ ಅಂತ ದುಶ್ಯಾಸನ್ರ ಅವರೇ ಕಂಡ್ರು. ಕೇಳ್ರ ಕೇಳ್ರಿ, ನನ್ನಂಗೆ ಓಟ್ ಗುದ್ದಿ ಎಂ ಎಲ್ ಎ ನಮ್ ಮಿನಿಸ್ಟರ್ ಮಾಡಿದಿರಲ್ಲ, ಅವ್ರನ್ನ ಕೇಳ್ರಿ. ಮಿನಿಸ್ಟರ್ಗಳನ್ನ ಕೇಳ್ತಾರೆ? ಮೊದ್ಲೇ ಅವ್ರ ರಾಜಕೀಯದವರು ರೌಡಿಗಳು ಬಿಟ್ಟು ನಮ್ ಕೈ ಕಾಲು ಮುರ್ಸ್ಬಿಡ್ತಾರೆ. ಯಾಕ್ ಬೇಕು ಅವ್ರ ಸಾಹಸ? ಹಿಂಗೆದ್ರಕಂಡ್ ಏನು ಕೇಳ್ದ್ರೆ ಕೇಳಿದ್ರೆ ನಮ್ ದೇಶ ಯಕ್ಕುಟ್ಟೋಗ್ಬಿಡ್ತು. ನಿಮ್ಮಂತ ನಾಲ್ಕು ಜನ ನನ್ನಂತವ್ರ ಜೊತೆ ಸೇರ್ಕೊಂಡು ಕೇಳಂಗಾಬೇಕು, ಕೇಳಂಗಾಬೇಕು. ಭಯತಲೆ ಭಯ ಅಂತ ಮರಾಠಿ ಇಲ್ಲಂದ ಅಷ್ಟೇನೆ ಭಯ ಆಯ್ತದಂತೆ. ಹೋಗ್ಲಿ ಬಿಡ್ರ, ಮಿನಿಸ್ಟರ್ ಕೇಳಕ್ ನಿಮಗ್ ಭಯ ಅಲ್ವಾ? ಆ ನನ್ ಮಗ ಅವನಲ್ಲ, ಮಿನಿಸ್ಟರ್ ಚೇಲ ಕೈ ಚೀಲ ಹನುಮಂತಪ್ಪ. ಮಹಾ ಶಿಲ್ಪಿ ಕೊಡು ನೀನು. ಗೋಡನಲ್ಲಂತೂ ಏನೂ ಇಲ್ಲ, ಶೋರೂಮ್ ಅಲ್ಲಿ ಇರೋದನ್ನ ಕಟ್ ಮಾಡಿಸ್ತಾ ಇದ್ರಲ್ಲ ಸರ್. ಏನಿಲ್ಲ ಏನಿಲ್ಲ ಏನಿಲ್ಲ, ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದ್ರು ಟೆನ್ಷನ್ ನಿಮಗೇನೆ. ಯಾಕೆ ಹೇಳ್ತೀಯ ಅಳಾ ಟೆನ್ಷನ್? ನಾನಿ ಈ ನನ್ ಮಕ್ಕಳು ಆಡಳಿತ ನಡೆಸಕ್ಕೆ ಟೆನ್ಷನ್ ತಗೊಂತಾರೆ. ಏನು ಗೊತ್ತಿಲ್ಲದಲ್ಲ ಇರೋ ಯಾವ್ದ ನನ್ ಮಕ್ಳು ತಗೊಂಬಂದು ಕುರ್ಚಿಲ್ ಕೂರ್ಸಕ್ಕೆ ನಾನ್ ಟೆನ್ಷನ್ ತಗಂತೀನಿ. ಹಂಗಾಗಿ ಇರೋ ನಾಳೆ ಕೂದ್ಲು ಉದ್ರು ಹೋಯ್ತವೆ. ಅದಕ್ಕೋಸ್ಕರ ಅರ್ಧಂಬರ್ಧ ಕೆರೆದ್ ಕಳ್ಸಕ್ ಆಗತ್ತಾ? ಎಷ್ಟ್ ಚೆನ್ನಾಗ್ ಮರಾಠಿ ಮಾತಾಡ್ತೀರಾ ಪಾಂಡ್ರಂಗ. ಚೆನ್ನಾಗಿಲ್ಲ ಬೋ ಸಂತೋಷದ ವಿಚಾರ, ನೀವು ನಾಲ್ಕಿನ ಸಣ್ಣ ಬಿಟ್ಟಿದ್ದೀರಾ. ಜಿಂದಾಲ್ ಹೋಗಿದ್ದೆ ಕಣ್ಣ, ದೇಶಕ್ಕೂ ಆಸ್ಪತ್ರೆಗೆ ಇನ್ನು ನಾಲ್ಕಿಸ್ಕೋಬೇಕು. ನೋಡ್ತಾ ನಾಲ್ಕು ಲಂಗ, ಎರಡು ಬ್ಲೌಸು, ಐದು ಸೀರೆ ಎಲ್ಲ ಬರ್ಕೋ. ಬಾರ್ಗೆಟ್ಲೆ ಮಾಡ್ಬೇಡ, ಮಾಡ್ಸ್ಕೊಳಕ್ ಬಿಡ್ತಾ ಇಲ್ಲ. ಚೆನ್ನಾಗಿದ್ದೀನಿ ಕಿಟ್ಟ? ಚೆನ್ನಾಗಿದ್ದೀನೋ? ಒತ್ತಾರನೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಹೈಕಮಾಂಡ್ ಮೀಟ್ ಮಾಡಕ್ಕೆ. ಬಟ್ಟೆ ಎಲ್ಲ ಗಂಜಿ ಹಾಕ್ಬಿಟ್ಟು ಹೋಗಿ ಒಳ್ಳೆ ಗರಿ ಗರಿ ಅನ್ನಂಗ್ ಮಾಡ್ಬೇಕು. ಅಯ್ಯೋ ಅಂತ ಅನ್ಕೊಡ್ತಾನೆ, ನೀ ಹೋಗಿ. ಮಗ ನೀನ್ ಹೋಗಿ ಪೂಜೆ ಕೂತ್ಕೋ, ನಾನ್ ನೀರು ಇಕೊಂಡು ಬಿರಿನ್ ಬಂದ್ಬಿಡ್ತೀನಿ. ಏನ್ ನಿಮ್ದು? ಅದೇ ಸೈಟ್ ವಿಷಯ. ನಿಮ್ದು ಟೀಚರ್ ಪೋಸ್ಟ್ ಬಗ್ಗೆ ನೋಡೋ, ಎಲ್ಲಾ ತಂಡೆನೂ ಬಗೆಹರಿಸಿ. ಹೋಗಿ ಪೂಜೆ ತಾವ್ ಕೂತ್ಕೊಳ್ಳಿ, ನೀರು ಇಕೊಂಡು ಬಂದ್ಬಿಡ್ತೀನಿ. ಹೋಗಿ ಹೋಗಿ ಹೋಗಿ. ಬೋರ್ವೆಲ್ ಸ್ಕೂಲ್ ರೋಡ್ ಆಮೇಲೆ ಕೇಳ್ದೆ ನಾ? ಪಾಂಡ್ರಂಗ ನೀನ್ ಕೇಳ್ದ? ನೀನ್ ಕೇಳ್ತೀಯ ಅಂತ ನಾನ್ ಕೇಳಿಲ್ಲ ಕಣು. ಗುಂಡ್ಗೆನೆ ಇಲ್ಲ. ಅಯ್ಯೋ ತೆಗಿಯಪ್ಪ, ಗೊಟ್ಟ ಬಂದ್ಬಿಟ್ಟಿ. ಆಮೇಲೆ ಕೇಳಕ್ಕೆ ಇಷ್ಟ ಭಯಪಟ್ರೆ ಹೆಂಗೆ? ಅಯ್ಯೋ ನಿಮ್ಮ ಮೊದ್ಲು ಕೇಳ್ರಿ. ಹಲೋ ಕೃಷ್ಣ, ನಮ್ಮವನು ಕೊಳಕನ್ನೆಲ್ಲ ತೊಳ್ಕೊಂಡು ಫ್ರೆಶ್ ಆಗಿ ಬರ್ತಾ ಇರ್ತಾನೆ, ಹೋಗಿ ಕೇಳ್ಬಿಡೋಣ. ಕೆಂಪಾಂಡ್ರಂಗ. ಹಲೋ ಆಗ್ಬಿದೆ ಕಣ್ಣ, ನಿನ್ ಚಕ್ರಾದಿ ಬದ್ದಲ್ಲಿ ನಾವೆಲ್ಲ ಸೇವ ಕಣ್ಣ. ಇವತ್ ಬೆಳಿಗ್ಗೆ ಪೇಪರ್ಲಿ ಫೋಟೋ ನೋಡಿದೆ ಕಣ್ಣ. ಯಾವ್ದು? ಅದೇ ನೀವು ನಿಮ್ ಲವರ್ ಜೊತೆ ಮುದ್ ಕೊಡ್ತಾ ಫೋಟೋ ತೆಗಿಸ್ಕೊಂಡಿದ್ರಲ್ಲ, ಕೋಟಿ ರೂಪಾಯಿ ತಗೊಳ್ಳೋ ಹೀರೋನು ಹಂಗ್ ಪೋಸ್ ಕೊಡಕ್ಕಾಗಲ್ಲ, ಬಿಡೋಣ. ಅಣ್ಣ ಬೇಜಾರ್ ಮಾಡ್ಕೊಬಿಡ ಕಣ್ಣ, ನಾನ್ ಈಗ ಯಾಕೆ ಫೋನ್ ಮಾಡಿದೆ ಅಂದ್ರೆ ಅದೊಂಥರ ಚೌಡಿ ಇದ್ದಂಗೆ ಬೆನ್ನತ್ಕಂಡೆ ಬರ್ತದೆ. ಅದಕ್ಕೆ ಪರಿಹಾರ ಏನಪ್ಪಾ ಅಂತಂದ್ರೆ, ಶೃಂಗೇರಿಯಿಂದ ವರ್ನಾಡಿಂದ ತಲಕಾಡಿಂದ ಋತ್ವಿಕರನ್ನೆಲ್ಲ ಕರೆಸಿ ಒಂದು ಹೋಮ ಮಾಡಿಸ್ಬಿಟ್ರೆ ಎಲ್ಲ ಸರಿ ಹೋಗ್ತದೆ ಕಣ್ಣ. ಹೆಚ್ಚಿಗೆ ಏನಿಲ್ಲ, ಒಂದ್ ಎರಡರಿಂದ ಮೂರು ಲಕ್ಷ ಖರ್ಚಾಯ್ತದೆ ಅಷ್ಟೇ ಕಣ್ಣ. ಒಟ್ಟು ಕಣ್ಣ ನೀವು ಕೊಡ್ತೀರಾ ಅಂತ, ಆದ್ರೆ ಖರ್ಚು ಎಷ್ಟಾಗ್ತದೆ ಅಂತ ಹೇಳೋದು ನನ್ನ ಧರ್ಮ ಹೌದು ಅಲ್ವಾ? ಹೇಳೋಣ. ನಿನ್ಗೇನಾದ್ರು ಬುದ್ಧಿಗಿದ್ದೆ ಅಂತ ಹೇಳುವ? ಮಾತಾಡ್ತಿದ್ರೆ ನಟ ಬಟ ನಟ ಬಟ ಹೊಡಿತಾನೆ ಇದ್ದಿಲ್ಲ, ಬುದ್ಧಕ್ಕೂ ಕತ್ತರಿ ಆಗೋಯ್ತು. ನಿನ್ ಬಾಳೆವು ಮೂರ್ ಮೀಟರ್ ಬಟ್ಟೆ ತಗೊಂಡೋಗಿ ಸಣ್ಣದಿಂದ ಮೇ ಕೊಲ್ಕ ಬಂದಿದ್ಯಲ್ಲ, ನಿನ್ಗೇನು ಬುದ್ಧಾಯ್ತಾ? ನೋಡ್ಕೊಂಡಿರಲ್ಲ. ಪುಟ್ಟ ಷಣ್ಮುಖ ನಾಯ್ಡು ಅವರಿಗೆ, ಸಮಾಜ ಕಲ್ಯಾಣ ಸಚಿವರಿಗೆ, ಬೇಕೇ ಬೇಕು ಡಾಕ್ಟರ್ ನಳಿನಿಗೆ. ಇದೊಂದು ತಲೆನೋವಾಗೈತೆ. ಈ ಹೋರಾಟ ಯಾಕೆ ಅಂತ ಕೇಳ್ಬೋದಾ? ಇವತ್ತು ಮಹಿಳೆಯರೆಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಫುಲ್ ಮುಂದೆ ಬಂದಿದ್ದೀವಿ. ಇಂಥ ಸಂದರ್ಭದಲ್ಲಿ ಈ ಮಿನಿಸ್ಟ್ರು ಡಾಕ್ಟರ್ ನಳಿನಿ ಅವ್ರನ್ನ ತಮ್ಮ ಸ್ವಂತಕ್ಕೆ ಉಪಯೋಗಿಸ್ಕೊಂಡ್ಬಿಟ್ಟು ಅವ್ರ ತೀಟೆ ತೀರದ ಮೇಲೆ ಅವರನ್ನ ಒಳ್ಳೆ ವೇಷ್ಯ ತರ ಮಾಧ್ಯಮದಲ್ಲಿ ಪ್ರತಿಬಿಂಬಿಸ್ತಾ ಇದಾರೆ. ಪರಿಹಾರ ಏನು ಅಂತ ಹೇಳ್ತೀರಾ? ಪರಿಹಾರ ಅಂದ್ರೆ ರಾಜೀನಾಮೆ ಕೊಡ್ಬೇಕು. ಏನ್ರಮ್ಮ? ಬಹಿರಂಗವಾಗಿ ಡಾಕ್ಟರ್ ನಳಿನಿನ ಮಂತ್ರಿಗಳು ಕ್ಷಮೆ ಕೇಳ್ಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ರಾಕಿ ಏನೋ ಮಾಡ್ತಾ ಇದ್ದೀರಾ? ಪೊಲೀಸ್ನವ್ರು ಹೇಳಿ ಹೊರ ಆಚೆ ಕಳ್ಸೋ. ಇದು ನನ್ನ ವಿಸಿಟಿಂಗ್ ಕಾರ್ಡ್.
ಈ ದುಡ್ಡಿಟ್ಕೋ, ಫುಲ್ ಹಾಕ್ಬೇಕು. ನನ್ ಫೋನ್ ಮಾಡಿ ಹೇಳು. ಹಾಯ್ ಬಾನು ಡಾರ್ಲಿಂಗ್. ಹಾಯ್ ಬಾನೆಲ್ಲು ನೀನೇ, ಭುವಿಯಲ್ಲು ನೀ. ಏನು ಅಣ್ಣ ಅವ್ಗೆ ಸೂಪರ್ ಅಣ್ಣ, ಪಟ್ಟೆಲಿ ಒಳ್ಳೆ ಹಂಸ ಇದ್ದಂಗ ಅವ್ರಣ್ಣ. ಬಾನು ಇಲ್ಲಿ ಹೋಗ್ತಾ ಇದ್ಯಾ? ಹೇಳ ಹೋಗೋದಕ್ಕೆ ನೀನೆ ನನ್ ಗಂಡನಾ? ಯಾರು ಬೇಡ ಅಂದ್ರು ನಾನು ಅದಕ್ಕೆ ತಾನೆ ಕಾಯ್ತಾ ಇದ್ದೀನಿ. ಅದನ್ನ ಬಿಟ್ಬಿಟ್ಟು ಆ ಕಟಿಂಗ್ ನ ಜೊತೆ, ಆ ವಾಷಿಂಗ್ ನ ಜೊತೆ, ಆ ಸ್ಟಿಚ್ ಮಾಡೋ ಜೊತೆ ಓಡಾಡ್ತಾ ಇದೆಯಲ್ಲ, ಅವೆಲ್ಲ ಏನು ಪ್ರಯೋಜನ ಆಗಲ್ಲ. ಸುಮ್ನೆ ನನ್ನ ಮದುವೆ ಆಗ್ಬಿಡು. ಜಾಸ್ತಿ ಆಯ್ತು. ಉಗಿತ್ಯಾ ಬಾನು ಉಗಿದ, ಇನ್ನೇನ್ ಮಾಡ್ತೀಯಾ? ನೀನೇನಾದ್ರೂ ಕೌನ್ಸಿಲರ್ಗೆ ಸಪೋರ್ಟ್ ಮಾಡದೆ ನನಗೆ ಸಪೋರ್ಟ್ ಮಾಡಿದ್ರೆ ಇಷ್ಟೊತ್ತಿಗೆ ನಾನು MLA, ಆಮೇಲೆ ಮಿನಿಸ್ಟರ್, ಆಮೇಲೆ CM. ನನ್ನ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಬರೀ ಕಾಲ್ ಮುರಿಯಲ್ಲ, ಫ್ರಾಡ್ನೇ ಹೋಗುತ್ತೆ ತಿಳ್ಕೊ. ಚಿನ್ನದ ಸಹವಾಸ ಯಾವತ್ತಿದ್ರು ವಜ್ರದ ಜೊತೆನೆ. ಇವತ್ತಲ್ಲ ನಾಳೆ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟವನೇ ನಾನು. ಅದು ಬಲವಂತ ಆದ್ರೂ ಚಿಂತೆ ಇಲ್ಲ. ಹಂಗೇನಾದ್ರೂ ಆದ್ರೆ ಅವತ್ತೇ ನಿನ್ ಕೊಲೆ. ಒಂದ್ ಚೆನ್ನಾಗ್ ತಿಳ್ಕೊ, ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಇನ್ ಏಳೇಳ್ ಜನ್ಮದಲ್ಲೂ ಆ ಡೋಬಿ ಕೃಷ್ಣನೇ ನನ್ ಗಂಡ. ವಿಲ್ಲನ್ನಾಗಿ ಚೇಂಜ್ ಆಗ್ಲೇಬೇಕಂದ್ರೆ ಇವತ್ತು ನಿನ್ ಏನೇನ್ ಇಷ್ಟನೋ ಅದನ್ನೆಲ್ಲ ಆರ್ಡರ್ ಮಾಡ್ಕೊಂಡು ತಿನ್ನು, ಬಿಲ್ ನಾನೇ ಕೊಡ್ತೀನಿ. ಕುಯ್ದ್ರೆ ಮೈಯಲ್ಲಿ 2 kg ಮಾಂಸ ಇಲ್ಲ, ನನಗೆ ಮಾಂಸ ತಿನ್ನಕ್ಕೆ ಈ ಹೋಟ್ಲು ಕರ್ಕೊಂಡ್ ಬಂದಿದ್ಯಾ? ಅಲ್ಲ ಚಿನ್ನ, ತಿಪ್ಪಾರಳ್ಳಿನ ಏರಿಯಾದಲ್ಲಿ ಸುಂದರವಾದ ಮನೆಯಲ್ಲಿ ಪುಟ್ಟದಾದ ಲೈಟು, ಸುಂದರವಾದ ಹುಡುಗಿ ಜೊತೆನಲ್ಲಿ ಕೈಯಲ್ಲಿ ತಟ್ಟೆ, ಅದರೊಳಗಡೆ ಮುದ್ದೆ, ಬಸ್ ಸಾರು, ನೆಂಚ್ಕೊಳಕ್ಕೆ ಪಲ್ಯ, ನೆಕ್ಕಕ್ಕೆ ಉಪ್ಪಿನಕಾಯಿ, ಅದನ್ನೆಲ್ಲ ಬಿಟ್ಟು 4 ದಿನ ಫ್ರಿಡ್ಜಲ್ಲಿಟ್ಟು ಕೊಡೋ ಈ ಅಳಸಲಿ ಊಟಕ್ಕೆ 5-star ಹೋಟ್ಲು ಕರ್ಕೊಂಡ್ ಬಂದಿದ್ಯಲ್ಲ, ನೀನು ಯಾವ್ದು ನೋಡಿಬೇಕು ನೀನೇ ಹೇಳು. ಚಮ್ ಚಮ್ ನನ್ ಮಾತು, ಈ ಊಟಕ್ಕಿಂತ ನಮ್ ಡೋಬಿಗಾಟೆ ಬೆಸ್ಟ್ ಅಲ್ವಾ? ಚಮ್ ಚಮ್ ಸ್ವೀಟ್ ನೋಡೆ ಮೈ ಜುಮ್ ಜುಮ್ ಮನ್ಸೋಳೆ. ಗಿಳಿ ಗಿಳ್ತಾಳೆ ನನ್ನ ಕಚ್ಚಿ ತಿಂತಾಳೆ. ಚಮ್ ಚಮ್ ಸ್ವೀಟ್ ನೋಡಿ ಮೈ ಜುಮ್ ಜುಮ್ ಮನ್ಸೋಳೆ, ನನ್ನ ತಿಳ್ಳು ಕತ್ತಾನೆ, ನನ್ನ ಕಿಲ್ಕಿ ಆಡ್ಸಾನೆ. ನನ್ನ ಶ್ರೀಮತಿಯಾಗೆ ಸುಮತಿ, ನಿನ್ನ ಕೊರಳಿಗೆ ಹಾಕಲೆ ಪ್ರೀತಿಯ ಹಾರ. ನಿನ್ನ ಕೊರಳಿಗೆ ಹಾಕಲೆ ಪ್ರೀತಿಯ ಹಾರ. ಈ ಅಗಸನ ಅರಸಿ ಮೀನ ಜಾಣೆ, ಈ ಸೊಗಸಿನ ಮಾತು ಚಂದವು ಜಾಣ. ಈ ಅಗಸನ ಅರಸಿ ಮೀನ ಜಾಣೆ, ಸೊಗಸಿನ ಮಾತು ಚಂದವು ಜಾಣ. ಶೃಂಗೇರಿಯ ಶೃಂಗಾರದಿಂದ ಶೃಂಗಾರ ಮಾಡಿಸ್ತಾನೆ. ಶೃಂಗಾರ ಚೆಲುವೆ ಇವಳು ಮೂಡಿ ಮಾಡವಳೆ, ನೀತಿಗೆ ತುಂಬಾರ ನೀನೇ ಏನ. ನನ್ನ ಹೃದಯದ ಬಂಗಾರ ನೀನೇ ಕಾಣೆ, ನನ್ನ ಪ್ರೀತಿಗೆ ತುಂಬಾರ ನೀನೇ ಏನ. ಹೃದಯದ ಬಂಗಾರ ನೀನೇ ಕಾಣೆ. ಚಮ್ ಚಮ್ ಸ್ವೀಟ್ ನಾಳೆ ಮೈ ಚಮ ಚಮ ಅನ್ಸಾನೆ. ಕಾಮನ ಬಿಲ್ಲಿನ ಕಲರ್ ಹೆಣ್ಣೆ, ಕ್ಯಾಟರ್ ಪಿಲ್ಲಿನ ಖಡಕ್ ಗಂಡೆ. ಕಾಮನ ಬಿಲ್ಲಿನ ಕಲರ್ ಹೆಣ್ಣೆ, ಕ್ಯಾಟರ್ ಪಿಲ್ಲಿನ ಖಡಕ್ ಗಂಡೆ. ಕಿಳಿ ಕಚ್ಚದ ಅಳಿಲು ಮುಟ್ಟದ ಆಸೆ ತುಂಬಿದ ಹೆಣ್ಣು ನೀನು. ಕಣ್ಣಲ್ಲಿ ಎಲ್ಲ ಕಟ್ಟಿ ಹಾಕಿ ಅಂದವನ್ನು ಗೆದ್ದು ನೀನು. ಬೆಂಜು ಕಾರ್ನಲ್ಲಿ ನಾವು ಹನಿಮೂನ್ ಹೋಗೋಣ. ಹೋಗುವಾಗ ನಾವೇ ಬರು, ಬರುವಾಗ ಒಂದು ಮುದ್ದಾದ ಬೇಬೆ.
ಶ್ರೀಶಕ್ತಿ ಗುಂಪಿಸಿ ದೊಡ್ಡದಾಗಿದೆ ಇವರೆಲ್ಲ ಓಟ್ ತಿರುಪತಿ ತಿಮ್ಮಪ್ಪನೋಪಾದಿಯಲ್ಲಿ ಮಾನ್ಯ ಸಚಿವರೇ ಆಗಮಿಸಿದ್ದಾರೆ. ನಿಮ್ಮ ಕುಂದು ಕೊರತೆಗಳು ಏನಾದ್ರೂ ಇದ್ರೆ ಒಂದ್ ಅರ್ಜಿ ಕೊಡಿ, ಅವರೆಲ್ಲ ಬಗೆಹರಿಸ್ತಾರೆ. ಅರ್ಜಿಗಳನ್ನ ಟೊನ್ನು ಗಟ್ಟಲೆ ಕೊಟ್ಟಿದ್ದೀನಪ್ಪ, ಒಂದ್ ಅರ್ಜಿಗಾದ್ರೂ ಒಂದು ಉತ್ತರ ಬಂದಿಲ್ಲ. ಈ ಏರಿಯಾದಲ್ಲಿ ನೀರಿಲ್ಲ, ಹೆಸರಿಗೊಂದು ಸ್ಕೂಲ್ ಐತೆ, ಟೀಚರ್ ಇಲ್ಲ, ಯಾರೋ ಎನ್ ಜಿ ಒಗಳು ಬರ್ತಾರೆ, ಪುಸ್ತಕ ಕೊಡ್ತಾರೆ, ಬ್ಯಾಗ್ ಕೊಡ್ತಾರೆ. ಮಿನಿಸ್ಟರ್ ಆಗಿ ನೀನ್ ಏನಪ್ಪ ಕೊಟ್ಟಿದ್ದೀಯಾ? ಮುಚ್ಕೊಳಮ್ಮ ಬಾಯ್ನ, ನೀನ್ ತಾನೇ ಏರಿಯಾ ಕಾರ್ಪೊರೇಟರ್, ಹೋಗಿ ಕಾರ್ಪೊರೇಷನ್ ಅಲ್ಲಿ ಕೇಳಬೇಕು. ನಮ್ಮ ಯಜಮಾನರಿಗೆ ಯಾಕೆ ತೊಂದ್ರೆ ಕೊಡ್ತೀಯ? ನನ್ನ ಎದುರುಗಡೆ ಡೆಪಾಸಿಟ್ ಕಳ್ಕೊಂಡು ಸೋತಿರೋ ನಿನಗೆ ಇಷ್ಟು ವಾಯ್ಸ್ ಆದ್ರೆ, ಫುಲ್ ಮೆಜಾರಿಟಿ ಬಂದಿರೋ ನನಗೆ ಎಷ್ಟು ವಾಯ್ಸ್ ಇರಬೇಕು? ವಾಯ್ಸ್ಲೆಸ್ ನಾನ್ ಸೆನ್ಸ್ ಸ್ಟಾಪ್. ನನಗೂ ಓಟ್ ಹಾಕದಂಗೆ ನಿಮಗೂ ಓಟ್ ಹಾಕ್ಬಿಟ್ಟು ಈ ಜನ ಗೆಲ್ಸಿ ಮಿನಿಸ್ಟರ್ ಮಾಡವ್ರೆ, ಆ ಋಣ ನಿಮ್ಮೇಲೈತೆ. ಏನ್ ಸ್ವಾಮಿ, ಅದಕ್ಕೆ ಅಂತಲೇ 5 ವರ್ಷ ಟೈಮ್ ಕೊಟ್ಟವ್ರೆ, ಅದ್ರಲ್ಲಿ 2 ವರ್ಷ ಆರ ತುರಾಯಿ ಹಾಕ್ಸ್ಕೊಂಡ್ ಭಾಷಣ ಮಾಡೋದ್ರಲ್ಲೇ ಮುಗಿಸ್ಬಿಟ್ರಿ. ಇನ್ನೆರಡು ವರ್ಷ ಆ ಪಕ್ಷದಿಂದ ಈ ಪಕ್ಷ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಒಳ್ಳೆ ಕಪ್ಪೆಗಳು ಎಗರ್ಲಾರ್ದಂಗೆ ಎಗರ್ಲಾಡ್ಬಿಟ್ರಿ. ಎಲ್ಲೆಲ್ಲಿ ಎಷ್ಟು ಸಿಗ್ತದೋ ಅಂತ ನೋಡ್ಕೊಂಡ್ ನಿಂತ್ ಬಿಟ್ರಿ. ಇರೋದ್ ಇನ್ನೊಂದ್ ವರ್ಷ ಸ್ವಾಮಿ, ಈ ಜನಕ್ ಸ್ವಲ್ಪ ಕೆಲಸ ಮಾಡಿ, ಇಲ್ಲ ಅಂದ್ರೆ ತಿರ್ಗಾ ಇಲ್ಲ ಓಟ್ ಕೇಳಕ್ ಬರ್ತೀರ ಗೊತ್ತೋ? ಏನ್ರ ನಾನ್ ಹೇಳಿ ಸರಿನಾ? ರೀ ಮಿನಿಸ್ಟರ್, ನಿಮ್ಮ ಆ ಶಕ್ತಿ ಈ ಸ್ತ್ರೀ ಶಕ್ತಿ ಮುಂದೆ ನಿಶಕ್ತಿ. ಕೌನ್ಸಿಲ್ ಅಕ್ಕ, ನೋಟು ಬಾಟ್ಲಿ ಮುಂದೆ ನಿನ್ ಶಕ್ತಿ ಅಲ್ಲ ನಿಶಕ್ತಿ. ಹಿಂದೆ ನೋಡು ನನ್ನ ಶಕ್ತಿ. ನಿಮ್ಮಿಂದ ಇರೋರೆಲ್ಲ ಗುಂಡಾಗಳು. ಇಂಥ ಗುಂಡ್ ಹಾಕೋರು ನಿಮಗ ಅಧಿಕಾರ ಇರೋವರೆಗೂ ಬೆಲ್ಲಕ್ಕೆ ನೊಣ ಮುತ್ಕೊಳ್ಳೋ ಹಂಗ ಇವರೆಲ್ಲ ಮುತ್ಕೊಂತಾರೆ. ಒಂದ್ ಸಲ ಅಧಿಕಾರ ಹೋಯ್ತು, ಈ ನೊಣಗಳೆಲ್ಲ ತಿಪ್ಪೆ ಮೇಲೆ ಹೋಗಿ ಕುತ್ಕೊಂತವೆ. ನಮ್ಮ ಜನ ಅಂತವ್ರಲ್ಲ ರೀ, ನಮ್ಮ ಜನ ಯಾವಾಗ್ಲೂ ನಮ್ಮಿಂದೆ ಪರ್ಮನೆಂಟ್. ನಿಮ್ಮ ಜನ ನಿಮ್ಮಿಂದೆಗಡೆ ಯಾವಾಗ್ಲೂ ಟೆಂಪರ್ವರಿ ಟೆಂಪರ್ವರಿ ಟೆಂಪರ್ವರಿ. ಅಣ್ಣ ಅಣ್ಣ, ನೀವು ಕೇಳ್ರಣ, ಅಕ್ಕ ಒಬ್ರೇ ಮಾತಾಡ್ತಾ ಇದಾರೆ. ನಮಸ್ಕಾರ ಸರ್. ಕೇಳು ಕೇಳು. ಕೌನ್ಸಿಲರ್ ಅಮ್ಮನ್ ಜೊತೆ ಸೇರ್ಕೊಂಡು ಹೋರಾಟ ಮಾಡ್ತೀನಿ ಅಂದ್ರೆ ಆದ್ರೆ ಹೆದರ್ಕೊಂಡು ಓಡ್ ಬಂದ್ರಲ್ಲ. ಆ ಮಿನಿಸ್ಟರ್ ಕಡೆಯವರೆಲ್ಲ ಗೂಂಡಗಳು, ಅವ್ರ ವಿರುದ್ಧ ನಾವು ಮಾತಾಡಿದ್ರೆ ಮೂಟೆ ಕಟ್ಟಿ ಭ್ರೂಣಗಳ ತರ ತಿಪ್ಪೆಗೆ ಬಿಸಾಕ್ಬಿಡ್ತಾರೆ. ಕೌನ್ಸಿಲರ್ ಅಮ್ಮಂಗೂ ಮನೆ ಸಂಸಾರ ಎಲ್ಲ ಇದೆ, ಆದ್ರೆ ಅವರು ಹೆದರಲಿಲ್ಲ. ನಮ್ ಏರಿಯಾದಲ್ಲಿ ಹೀರೋಗಳ ತರ ನೀವೇ ಇದ್ದೀರಾ. ನೀವು ಅವ್ರ ಜೊತೆ ಸೇರಿ ಹೋರಾಟ ಮಾಡಿ ನಮ್ ಜನಕ್ಕೆ ಒಳ್ಳೇದ್ ಮಾಡ್ಬೇಕು. ಊಟ ಮಾಡು ಮೊದ್ಲು. ನೀವು ಗಂಡಸು ಅಂತ ಪ್ರೂವ್ ಮಾಡಿ. ಹೆದರ್ಸೋರ್ಗೆ ಹೆದರ್ಕೊಂಡು ಕೂತಿರೋ ನೀವು ಮೊದ್ಲು ಎದ್ದೋಗಿ ಹೋರಾಟ ಮಾಡಿ ಜನರಿಗೆ ಸಹಾಯ ಮಾಡಿ. ಹಾಗ್ ಮಾಡದೆ ಇದ್ರೆ ನೀವುಗಳು ಹೀರೋಗಳಲ್ಲ, ಝೀರೋಗಳು. ಹಾ ಪಾಂಡುರಂಗ, ಇವನ್ ಮಾತುಗಳು ಕೇಳದೆ ತಲೆಗಳು ಉದುರೋಗುತ್ತೆ. ಒಂದ್ಸಲ ತಲೆ ಹೋದ್ಮೇಲೆ ಇನ್ನೊಂದ್ ತಲೆ ಇಟ್ಕೊಳಕ್ ನಾವೇನ್ ಗಣೇಶ್ ದೇವ್ರ ಇಲ್ಲ ಕಣೋ ಪಾಂಡುರಂಗ. ಇಷ್ಟು ದಿವಸ ಅವನು ವಯಸ್ಸಿಗೆ ಮೀರಿ ಮಾತಾಡ್ತಿದ್ದ, ಇವತ್ತು
ನಮ್ ಜವಾಬ್ದಾರಿ ಏನು ಅನ್ನೋದನ್ನ ಎಚ್ಚರಿಸ್ತಾನೆ. ಹಂಗ ಅನ್ಬಿಟ್ಟು ನಾವು ಟೆನ್ಷನ್ ತಗೊಳದ ಬೇಡ ಪಂಡ್ರಂಗ, ನಾವು ಇವ್ರು ನಮಗ್ ಟೆನ್ಷನ್ ಬೇಡ ಪಂಡ್ರಂಗ. ಲೇ ಎಷ್ಟು ದಿನ ಎದ್ಕೊಂಡ್ ಬಾಳೋದು, ಆಯಸ್ ಮುಗಿದ ಮೇಲೆ ಹೋಗತ್ತಲ್ಲ, ನಾ ಯಾರಾದ್ರೂ ಉಳ್ಸಕ್ಕಾಗತ್ತಾ? ಆಗಿದಾಗ್ಲೇ ಮಾದಪ್ಪನ್ ಜಾತ್ರೆ ನಡೀರೋ ಎಲ್ಗೆ ಅಲ್ಕಟ್ ಅನ್ಮಂತ ಬಂದವ ನಡಿ ನಡಿ. ಇದು ಪಿ ಡಬ್ಲ್ಯೂ ಡಿ, ಇದು ಓಮು, ಇದು ಪಾರೆಸ್ಟು, ಎಲ್ರಿಗೂ ಸಮನಾಗಿ ಹಂಚಿದ್ದಾಯ್ತು. ನಮ್ಮವ್ವ ಲಕ್ಷ್ಮಿ ಪರಮಾತ್ಮ ತಿರುಪತಿ ವೆಂಕಟೇಶ್ವರ, ಉಳಿದಿರೋದು ನಿನಗರ್ಧ ಈ ಹನುಮಂತನಿಗರ್ಧ. ಹಲೋ ಅಲ್ಕಡ ಹನುಮಂತ, ಹೋಮ ಮಾಡಿಸ್ತಾ ಇದ್ದೇಡ? ಹೌದಣ್ಣ. ಏನಲ್ಲಿ ದುಡ್ಡ ಬರ್ಲಿಲ್ಲಲ್ಲ, ಏನಾಯ್ತು? ಕಳ್ಸಿದ್ರಣ್ಣ, ಬಾಬು ಕೈ ಕಳ್ಸಿದ್ರಿ. ಓಕೆ ಅಣ್ಣ, ಆಯ್ತಣ್ಣ. ರಾಯ್ರೆ, ರಾತ್ರಿ ಬೆಡ್ರೂಮ್ಗೆ ಹಾವು ಎಷ್ಟೊತ್ತಿಗೆ ಬಂದಿತ್ತು? ಅದು 11:30 to 11:45 ಬಂದಿತ್ತು. ಅಯ್ಯಯ್ಯೋ, 15 ನಿಮಿಷ ಲೇಟ್ ಆಗಿ ಬಂದಿದ್ರೆ ಮಂಗಳವಾರಕ್ಕೆ ಬಿಡೋದು. ಆ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಶ್ರೇಷ್ಠವಾದ ದಿನ. ಕತ್ಲೇಲಿ ಟೈಮ್ ಗೊತ್ತಾಗಿಲ್ಲ. ಹೌದು ಹೌದು, ಕೈಯಲ್ಲಿ ವಾಚ್. ಅದೇ ದೇವ್ರು, ನಮ್ ಏರಿಯಾ ಡೆವಲಪ್ಮೆಂಟ್ ಸ್ಕೂಲ್ ಹಾಡಿದ್ದೆಲ್ಲ. ಅಯ್ಯೋ ದೇವ್ರು, ನೀರೇ ಬರೋದಿಲ್ಲ ದೇವ್ರು, ಬರೋ ನೀರು ಕಾಲಭೈರವನ ಅಭಿಷೇಕಕ್ಕೆ ಸಾಲೋದಿಲ್ಲ. ಕಾಲಭೈರವ ಕೃಷ್ಣ ಪಾಂಡು, ನನ್ನಪ್ಪ ಕಾಲು ಬೈರು ಪರ್ಸೆ ಶ್ರಾವಣ ಮಾಸ ಕಲ್ವೇನ್ರು. ಪ್ರತಿ ವರ್ಷನು 10,000 ರೂಪಾಯಿ ಕೊಡ್ತಾ ಇದ್ದೆ, ಈ ವರ್ಷ 25,000 ರೂಪಾಯಿ ಕೊಟ್ಬಿಡ್ತೀನಿ. ಗ್ರ್ಯಾಂಡ್ ಆಗಿ ಮಾಡ್ರಿ. ಏನತ್ರ ದ್ಯಾವ್ರು, ನಿಮ್ ಬೆಡ್ರೂಮ್ ಅಲ್ಲಿ ಒಂದ್ ಹಾವು ಕಾಣಿಸ್ಕೋತಲ್ಲ, ಅದು ಆ ಕಾಲು ಬೈರು ಒಂದ್ ಕುತ್ಕೆಯಿಂದಾನೆ ಬಂದಿರ್ಬೇಕು. ಅದು ಕಾಲ ಕಾಲಕ್ಕೆ ಅಭಿಷೇಕಗಳು ನಡೀತಾ ಇಲ್ವಲ್ಲ, ಅದಕ್ಕೆ ಮುನಿಸ್ಕೊಂಡು ಹೀಗಾಗಿರ್ಬೇಕು. 10 ಟ್ಯಾಗ್ ನೀರ್ ಕಳ್ಸಿಕೊಟ್ಬಿಡ್ತೀರಪ್ಪ. ಯಾಕಪ್ಪ ಇಷ್ಟೊಂದು ಕ್ವಾಪ? ಅಯ್ಯೋ ಎದ್ರಕೋ ಬಿಡಿ ಅಪ್ಪ, ಅವ್ರೆ ಗುಡಿಲಿ ನಾಗಪತಿ ಸ್ಥಾಪನೆ ಮಾಡ್ಸದ್ರ ಆಯ್ತು. ಸ್ವಲ್ಪ ಶಾಂತಿನೂ ಮಾಡ್ಬೇಕು. ಮಾಡ್ಸನ ಕಂಡ್ರು ಎಷ್ಟ್ ಕಟ್ಟಾರು ಏನಂತೀರಾ? ಯಾವ್ರವ್ರು ನೀನ್ ನಾಳೆ ಯಾಸನ ಗಾಡಿ ಯಾಕೋ ಇಲ್ಲಿಸಿದ್ರಿ? ಯಾವನವ್ರು ಡ್ರೈವರು? ಆ ಗಾಡಿ ಮಾಮೂಲಿ ಜಾಗ ನಿಲ್ಸ್ಬೇಕು ತಾನೆ. ಗಾಡಿಲಿ ಡೀಸೆಲ್ ಆಗೋಗ್ಬಿಟ್ಟಿದ್ದ. ಸರಿ ಒರ್ಸು. ಅಯ್ಯ ಪಾಂಡುರಂಗ, ಕೆವಡಾ ಪೈಸಾ ಕಿವುಡಾನ? ಎಷ್ಟೊಂದ್ ದುಡ್ಡು ಒಂದೇ ಪಾಂಡುರಂಗ, ಎಷ್ಟೊಂದ್ ದುಡ್ಡು. ಯಾಕೆ ಆಸೆ ಪಡ್ತೀವೋ? ನಮ್ದಂತ ಅಲ್ವಲ್ಲ, ನಮ್ಮದು. ನಾವು ಬೆವರು ಇಳಿಸಿ ದುಡ್ದಿದ್ದು ನಮ್ಮದು ಕಣ ಅದು. ಹಂಗೆಲ್ಲ ಹೇಳ್ಬೇಡ ಪಾಂಡುರಂಗ, ಮೊದ್ಲೇ ನನ್ನ ಹಾರ್ಟ್ ವೀಕ್, ಸಂತೋಷಕ್ಕೂ ಹಾರ್ಟ್ ಅಟ್ಯಾಕ್ ಆದ್ರೂ ಆಗ್ಬಹುದು. ಅಯ್ಯೋ ಡಬ್ಬ ಪಾಂಡುರಂಗ, ನಮ್ಮದು ಅಂದ್ರೆ ನಮ್ ಮೂರ್ ಜನದ್ದು ಅಲ್ಲ ಕಣೋ, ಇಡೀ ಸಮಾಜದ ದುಡ್ಡು ಅದು. ಸಮಾಜದ ದುಡ್ಡು ಅಂತೀಯ? ಇಷ್ಟಿನ ಎಲ್ಲಿತ್ತ ಅದು? ಅಲ್ಲಿಗಂಗ ಬಂತು? ಈ ಬಳ್ಳಾರಿ ಗಣಿ ದುಡ್ಡು ಕಣೋ ಮಗ, ಟ್ಯಾಕ್ಸ್ ಕದ್ದು ಕಳ್ಳಕ್ಕ ತೋರಿಸಿ ಲೂಟಿ ಮಾಡಿ ಇಲ್ಲಿಗೆ ತರ್ತಾರೆ. ಅದನ್ನ ಈ ಹಲ್ಕಟ್ ಹನುಮಂತಪ್ಪ ಬೇರೆ ಬೇರೆಯವ್ರ ಕೈಯಲ್ಲಿ ಕೊಟ್ಟು ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡಿಸ್ತಾನೆ. ಅಷ್ಟು ದುಡ್ಡು ನಿನ್ನ ಹತ್ರ ಇದ್ದಿದ್ರೆ ಏನ್ ಮಾಡ್ತಿದ್ದೆ ಪಾಂಡುರಂಗ? ನಿನಗೆ ಅರ್ಧ ಕೊಟ್ಬಿಡ್ತಿದ್ದೆ ಕಣ. ಪಾಂಡುರಂಗ ಹಾರ್ಟ್ ಅಟ್ಯಾಕ್, ಸಂತೋಷಕ್ಕ ಹಾರ್ಟ್ ಅಟ್ಯಾಕ್. ಪಾಂಡುರಂಗ ಅಟ್ಟ ಮುಟ್ಟೆ ಕೊಡ್ತಿದ್ದ. ಅವ್ನ ಹಾರ್ಟ್ ಹಾಫ್ ಬೈಲ್ಟ್ ಅಂತ ಗೊತ್ತಿಲ್ವೇನೋ? ಎಂತ ಕಂಜೂಸ್ ನನ್ ಮಗನ, ನೀನು ಕೊಡೋದು ಕೊಡ್ತಿ, ಅರ್ಧನ ಕೊಡೋದು, ನಾನಾಗಿದ್ರು ಪೂರ್ತಿ ಕೊಟ್ಬಿಡ್ತಾ ಇದ್ದೆ. ಪೂರ್ತಿ ಕೊಡ್ತಿದ್ದ ಅಣ್ಣ ಕಣಕ್ ಪಾಂಡ್ರಂಗ, ಕೋಟಿಗಳು ಪಾಂಡ್ರಂಗ. ಸೆಕೆಂಡ್ ಹಾರ್ಟ್ ಅಟ್ಯಾಕ್. ಎಂತ ಕೆಲಸ ಮಾಡ್ಬಿಟ್ಟು? ಅಯ್ಯೋ ನಂಗೇನೋ ಗೊತ್ತು. ಅಲ್ಲಾಡಿಸ್ಬಿಡಿ, ಹಾರ್ಟ್ ವೀಕ್. ಅಷ್ಟೊಂದು ದುಡ್ಡು ನಮ್ಮ ಹತ್ತಿದ್ರೆ ನಮ್ಮ ಏರಿಯಾಗೆ ನೀರು ಕರೆಂಟು ರೋಡು ಎಲ್ಲ ತರ್ಬೋದಾಗಿತ್ತಾ? ಅಷ್ಟೊಂದು ಯಾಕೋ, ಅದ್ರಲ್ಲಿ ಒಂದು ಮೂಟೆ ಇದ್ದಿದ್ರು ಸಾಕಾಗಿತ್ತಲ್ಲೋ. ನೀ ಏನ್ ಹೇಳೋ ನಾನೇ, ದೇವ್ರ ತುಂಬಾ ಪಕ್ಷಪಾತಿ ಪಾಂಡುರಂಗ. ಮತ್ತೇನೇನ ಕಷ್ಟಗಳು ಮಾತ್ರ ನಮಗ್ ಕೊಟ್ಬಿಟ್ಟ, ಗಂಟುಗಳು ತಗೊಂಡಾಗ ಅಲ್ಲಿಟ್ಬಿಟ್ಟ. ಮೆಲ್ಲಗ್ ಮಾತಾಡು ಪಾಂಡುರಂಗ, ದೇವ್ರ ಕೋಪ ಬರುತ್ತೆ ನೋಡು. ಸರಿಯಾಗಿದ್ಯಾ ಹಾರ್ಟ್ ಅಲ್ಲೇ ಇರ್ಬೇಕು ಮತ್ತೆ? ಅದೇ ದೇವ್ರು ಹೇಳ್ತಾರೆ.
ಯಾಕಪ್ಪ ಕೋಪ ನಿಂಗೆ? ಪ್ರದಕ್ಷಿಣೆಯೇ ದಕ್ಷಿಣೆ ಎಂದು ತಿಳಿದ ನಮ್ಮ ಬಳಿ ಈ ರೀತಿಯ ಆಷಾಢಭೂತಿತನವೇ? ವಾರ್ಷಿಕ ಸ್ವಾಮಿ ಏನು ಅಂತ ಅರ್ಥ ಆಗಿಲ್ಲ. ಯಾರಿಂದ ಏನ್ ಅಚಾತುರಿ ಆಯ್ತು ಸ್ವಾಮಿ? ಒಬ್ಬ ಅಜಾನುಬಾಹು ವ್ಯಕ್ತಿಯಿಂದ ಆದ ಅವಠಾರ. ಅಯ್ಯೋ ಸ್ವಾಮಿ, ಭಕ್ತಿಯ ಹೆಸರಲ್ಲಿ ನೀನು ಮಾತ್ರ ಮಿನರಲ್ ವಾಟರ್ ಅಲ್ಲಿ ಮೈ ತೊಳ್ಕೊತಾ ಇದ್ದೀಯ, ನಮಗೆ ಕೊಚ್ಚೆ ನೀರಲ್ಲಿ ಅಭಿಷೇಕವೇ? ಮೋರಿ ನೀರು ಸ್ವಾಮಿ, ನನ್ನಿಂದ ಏನಾಗ್ಬೇಕು ಅಂತ ಅಪ್ಪಣೆ ಕೊಡಿಸುತ್ತದೆ ಪಾಲಿಸ್ತೀನಿ. ಪಂಚಭೂತದಲ್ಲಿ ಲೀನವಾಗಿರುವ ನಮಗೆ ಈ ಸೃಷ್ಟಿಯೆಲ್ಲವೂ ಪರಿಶುದ್ಧವಾಗಿದೆ, ಗಂಗೆ ಮಾತ್ರ ಕಲುಷಿತಗೊಂಡಿದ್ದಾಳೆ. ಈ ಪಾಪಿಗಳ ಪಾಪಿ ಗಂಗೆ ನಮಗೆ ಬೇಡ, ಪರಿಶುದ್ಧವಾದ ಗಂಗೆ ನಮಗೆ ಬೇಕು. ಶುಭ್ರವಾದ ಗಂಗೆನ? ಕಾಶಿ ಒಳಗೆ ಪವಿತ್ರವಾದ ಗಂಗೆ ಸಿಗಲ್ಲ, ಅದೆಲ್ಲಿಂದ ತರೋದು? ಎಲ್ಲವೋ ಮುಟ್ಟಾಳ, ಒಂದು ಬೋರ್ವೆಲ್ ತೋಡಿಸಬಹುದಲ್ಲ ನೀನು? ಆಹಾ, ಅಯ್ಯೋ ಹನುಮಂತ, ನಿನ್ ದರ್ತನೆ ಹೊಳಿಲೇಲ್ವಲ್ಲು. ಆಯ್ತು ತಂದೆ, ಎಷ್ಟೇ ಖರ್ಚಾದ್ರೂ ಚಿಂತೆ ಇಲ್ಲ, ಒಂದ್ ಬೋರ್ವೆಲ್ ತೋರ್ಸೇ ತೋಡಿಸ್ತೀನಿ. ಏ ಲೂಸ್, ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ ನೀನು? ಇದು ಸೇಲ್ಗಿದೆ, ಬ್ಯಾಂಕ್ ಲೋನ್ ಕೊಡ್ಸೋಣ ಅಂತ. ಬ್ಯಾಂಕ್ ಲೋನ್ ನನಗ ಬೇಡಪ್ಪ, ಬೇಡವೇ ಬೇಡ. ಇವ್ರು ಕೊಡೋವಾಗ ಆಫೀಸರ್ಗಳು ಬರ್ತಾರೆ, ಆಮೇಲೆ ಗುಂಡೆಗಳನ್ನ ಕಳಿಸ್ತಾರೆ ಕಲೆಕ್ಷನ್ ಮಾಡಕ್ಕೆ. ಬೇಡ 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 ಬೇಡ. ನನ್ನ ನಿನ್ ಯಾವಾಗ ಮದ್ವೆ ಆಗೋದು? ಎಷ್ಟು ದಿನ ಅಂತ ಕಾಯೋದು? ನಿನ್ನ ನಾನು ಮದ್ವೆ? ಅಯ್ಯೋ ದೇವ್ರೆ, ನೀನು ಹೈಬ್ರಿಡ್, ನಾನು ಲೋಕಲ್. ನೀನ್ ದೊಡ್ಡ ದೊಡ್ಡ ಆಫೀಸರ್ಗಳ ಜೊತೆ ಇರ್ತೀಯ, ಪೊಲೀಸ್ ಆಫೀಸರು ಜೀಪಲ್ಲಿ ಓಡಾಡ್ತೀಯ, 25,000 ಸಂಬಳ ತಗೋತಿಯ, 2,00,000 ಲಂಚ ತಗೋತಿಯ. ಅಲ್ಲಲ್ಲ, ನೀನ್ ತಗೊಳಲ್ಲ. ನೋಡೇ ಚಿನ್ನ, ನಮ್ಮ ಅಕ್ಕ ಅದೇ ನಿಮ್ಮಮ್ಮ, ನಾನು ಅವಳಗ್ ಮಾತು ಕೊಟ್ಬಿಟ್ಟಿದ್ದೀನಿ. ನನ್ನ ಸ್ವಂತ ಶ್ರಮದಿಂದ ರೂಪಾಯಿ ರೂಪಾಯಿ ಕೂಡಿಟ್ಟು ದೊಡ್ಡ ಅಂಗಡಿ ಅಂದ್ರೆ ಸ್ಟಾರ್ ರೇಂಜ್ಗೆ ಈ ತರ ಒಂದು ದೊಡ್ಡ ಬಾರ್ಬರ್ ಅಂಗಡಿ ಓಪನ್ ಮಾಡಿ, ಅದಾದ್ಮೇಲೆ ನಿನ್ನ ಮದುವೆ ಆಗ್ತೀನಿ ಅಂತ. ಕುದುರೆ ಕುಣಿಯುತ್ತ ಬಾರೆ, ನಿನಗಾಗಿ ಎಂತ ಸ್ಟೈಲು ಬೇಕು ಹೇಳಿದೆ. ಮದ್ದೂರ ಬೆಣ್ಣೆ ಎಳನಿಂಬೆ ಹಣ್ಣೆ, ನಿನಗಾಗಿ ಯಾವ ಸ್ಟೈಲು ಮಾಡಲಿ ಹೇಳೆ. ಕುಣಿಗಲ್ನ ಕುದುರೆ
ನಿನಗಾಗಿ ಎಂತ ಸ್ಟೈಲು ಬೇಕು ಹೇಳಲೆ ಮಧುರ ಬೆಣ್ಣೆ ಎಳಿಂಬೆ ಹಣ್ಣೆ ನಿನಗಾಗಿ ಯಾವ ಸ್ಟೈಲು ಮಾಡಲಿ ಹೇಳೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಶಾಲೆಯ ವಾರ್ಷಿಕ ಸಮಾರಂಭವನ್ನು ಆಚರಿಸುತ್ತಿದ್ದೇವೆ ಈ ವರ್ಷದಲ್ಲಿ ಏಳನೇ ತರಗತಿಯ ಶಿವ ಎಂಬ ವಿದ್ಯಾರ್ಥಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗಿದ್ದಾನೆ ಈ ವಿದ್ಯಾರ್ಥಿಗೆ ಮಾನ್ಯ ಮಂತ್ರಿಗಳಾದ ಪುಟ್ಟ ಷಣ್ಮುಖ ನಾಯ್ಡು ಅವರಿಂದ ಗೋಲ್ಡ್ ಮೆಡಲ್ ಹಾಗೂ ಸರ್ಟಿಫಿಕೇಟ್ ವಿತರಿಸಲಾಗುತ್ತದೆ ಸರ್ ಈ ಸರ್ಟಿಫಿಕೇಟ್ನ ಕೌನ್ಸಿಲರ್ ಜಯಲಕ್ಷ್ಮಿ ಅವ್ರ ಕೈಯಿಂದ ತಗೊಳ್ಳೋದಿಕ್ಕೆ ನಾನು ಇಷ್ಟಪಡ್ತೀನಿ ಸರ್ ನೋಡಪ್ಪ ಹಂಗೆಲ್ಲ ಅನ್ಬಾರ್ದು ಅವ್ರ ಮಿನಿಸ್ಟ್ರು ಅವ್ರ ಕೈಲಿ ಇಸ್ಕೋ ತಗೊಳಪ್ಪ ನಂಗೆ ಇಷ್ಟ ಇಲ್ಲ ಯಾಕೋ ನಾನು ಸ್ವಲ್ಪ ಮಾತಾಡ್ಬೇಕು ಮಾತಾಡಕ್ ನಮ್ ದೇಶದಲ್ಲಿ ದುಡ್ಡು ಹಾಕೊಡ್ಬೇಕು ಮಾತಾಡೋಗು ಈ ಮಿನಿಸ್ಟ್ರು ಈ ಏರಿಯಾದಿಂದ ಗೆದ್ದೋದ್ಮೇಲೆ ನಮಗೋಸ್ಕರ ಏನ್ ಮಾಡಿದ್ದಾರೆ ಆದ್ರೆ ಕೌನ್ಸಿಲರ್ ಜಯಲಕ್ಷ್ಮಿ ಅವರು ದಿನ ಬೆಳಗ್ಗೆ ಬಂದು ನಮ್ಮೆಲ್ಲರನ್ನು ಮಾತಾಡಿಸಿ ಕೈಲಾದ ಸಹಾಯ ಮಾಡ್ತಾ ಇದ್ದಾರೆ ನೀವು ಅವತ್ತು ಓಟ್ ಕೇಳಕ್ ಬಂದಾಗ ಕಾಸು ಕೊಡ್ತೀನಿ ಟಿವಿ ಕೊಡ್ತೀನಿ ಅಂದ್ರಿ ಆದ್ರೆ ನಮ್ಮಣ್ಣಂದ್ರು ಅದ್ಯಾವುದು ಬೇಡ ಈ ಏರಿಯಾಗೆ ಕುಡಿಯಕ್ ನೀರ್ ಕೊಡ್ಸಿ ಲೈಟ್ ಹಾಕ್ಸಿ ಆ ಹಾಳಾಗಿರೋ ರಸ್ತೆಗೆ ಟಾರ್ ಹಾಕ್ಸಿ ಈ ಬಿದ್ದೋಗ್ತಿರೋ ಸ್ಕೂಲ್ನ ರಿಪೇರಿ ಮಾಡಿಸಿ ಅಂದ್ರು ಆದ್ರೆ ಏನು ಮಾಡ್ಲೇ ಇಲ್ಲ ಇಂಥವ್ರನ್ನ ನಾವ್ಯಾಕೆ ಗೆಲ್ಲಿಸ್ಬೇಕು ಇವರು ಮಿನಿಸ್ಟರ್ ಆದ್ರು ಸರ್ಕಾರ ಓಡಾಡಕ್ಕೆ ಕಾರ್ ಕೊಡ್ತು ವಾಸಕ್ಕೆ ಮನೇನು ಕೊಡ್ತು ಆದ್ರೆ ನಮ್ಗೇನ್ ಸಿಕ್ತು ಮೂರ್ ನಾಮ ಮಾತ್ರ ಅದಕ್ಕೆ ಇಂಥವ್ರನ್ನ ನಾವ್ ಗೆಲ್ಲಿಸ್ಬಾರ್ದು ಸಮಾಜದ ಕಳಕಳಿ ಇರೋ ಜಯಲಕ್ಷ್ಮಿ ಅಂತವ್ರಿಗೆ ಅಧಿಕಾರ ಸಿಗೋ ಹಾಗೆ ಮಾಡ್ಬೇಕು ಹೋಗ್ಲಿ ನಮ್ಗೆ ಬೋರ್ವೆಲ್ ಹಾಕ್ತಿರೋ ಹನುಮಂತಪ್ಪ ಅವ್ರನ್ನಾದ್ರೂ ಗೆಲ್ಲಿಸ್ಬೇಕು ಸಾಹೇಬ್ರೆ ಏನ್ ಈ ತರ ಮಾತಾಡ್ತಾವ್ರೆ ಜನರ ಮುಂದೆ ನಮ್ಮ ಮರ್ಯಾದೆ ಏನಾಗ್ಬೇಕು ವೆರಿ ಗುಡ್ ಬಾಯ್ ಸೂಪರ್ ಶಿವ ಬೀದಿಯಲ್ಲಿ ಬಿದ್ದಿದ್ ನನ್ನ ಎತ್ಕೊಂಡ್ ಬಂದು ನನ್ಗೆ ವಿದ್ಯೆ ಕೊಡ್ಸಿದ್ರಲ್ಲ ನಮ್ಮಣ್ಣಂದ್ರು ಎಲ್ರು ನನ್ನ ಬೇವರ್ಸಿ ಅನಾಥ ಅಂತ ಬೈತಿದ್ದಾಗ ಶಿವ ಅಂತ ಹೆಸರಿಟ್ರು ಅವ್ರಿಗೆ ಅನ್ನ ಇಲ್ದೆ ಇದ್ರು ನನಗನ್ನ ಹಾಕಿ ಮಲಗಿಸಿದ್ದಾರೆ ಅಂತವ್ರು ರಾಜಕೀಯಕ್ಕೆ ಬರ್ಬೇಕು ಜನಗಳ ಕಷ್ಟ ಏನು ಅಂತ ತಿಳಿಯೋ ಮನ್ಸು ಅವರಲ್ಲಿದೆ ಅದಕ್ಕೆ ಹೇಳ್ದೆ ನಾನ್ ಚೆನ್ನಾಗಿ ಓದಿದ ಮೇಲೆ ಡಾಕ್ಟ್ರು ಇಂಜಿನಿಯರು ಅಂತ ಆಗಕ್ ಹೋಗ್ದೆ ರಾಜಕೀಯಕ್ಕೆ ಬಂದು ಜನಸೇವೆ ದೇಶ ಸೇವೆ ಮಾಡಕ್ ಆಸೆ ಪಡ್ತೀನಿ ಇದೇ ನನ್ನ ಕನಸು ಓದೋರ್ ಬಂದ್ರೇನೆ ನಮ್ ದೇಶ ಉದ್ಧಾರ ಆಗೋದು ಇನ್ನೂ ಇಂಥ ಮಿನಿಸ್ಟ್ರಿಗಳಿದ್ರೆ ನಮ್ ಏರಿಯಾಗ್ ಬಂದ್ ಗತಿ ಎಲ್ಲ ಏರಿಯಾಕ್ಕೂ ಬರುತ್ತೆ ನಮ್ ದೇಶ ಸರ್ವನಾಶ ಆಗತ್ತೆ ಇಂಥವ್ರ ವಿರುದ್ಧ ಹೋರಾಡ್ಬೇಕು ಭಾರಿ ಬುದ್ಧಿವಂತ ಥೇಟ್ ಅಪೋಸಿಷನ್ ಪಾರ್ಟಿ ಲೀಡರ್ ತರನೇ ಮಾತಾಡ್ತಾನೆ ಅವನ ಆಸೆನು ಈಡೇರ್ಲಿ ತಗೋ ನೀನೇ ಅಂತ ಕೊಡು ತಗೋ ತಗೋ ಕೊಡು ನನ್ ಜೊತೆಲೆ ಇದ್ಕೊಂಡು ನನಗೆ ಅಳ್ಳ ತೋಡ್ಬಿಟ್ಟು ನನ್ ಮೇಲೆ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಮಾಡಿದ್ದೀನಿ ಏನ್ ಮಾತು ಅಂತ ಆಡ್ತೀರಪ್ಪ ಜಿ ಬಾಲ ಎಲ್ಲಾದ್ರೂ ನಾಯಿನ ಅಳ್ಳಾಡ್ಸಕ್ ಆಯ್ತದ ಇನ್ನು ನಾಯಿ ಬೇಕಾದ್ರೆ ಬಾಲ ಅಳ್ಳಾಡಿಸ್ಬೋದು ಹೇಳಿ ಹಂಗಾದ್ರೆ ನಾನ್ ನಾಯಿ ಅಯ್ಯೋ ಹಂಗಲ್ಲ ಹೇಳಿದ್ದು ಲೋಕಾರೂಢಿ ಗಾದೆ ಮಾತು ಅವೆಲ್ಲ ಇರ್ಲಿ ಕಣಲ್ಲಿ ಆ ಬೋರ್ವೆಲ್ ಯಾರೋ ತೆಗ್ಸಿ ಬಂದಿದ್ದು ನಿನ್ಗೆ ಕಾಲು ಬೈರುವ ಅಪ್ಲೆ ಕೊಡಿಸ್ತಾ ನಾನು ತೆಗಿಸ್ತಾ ಇದ್ದೀನಿ ಎಲೆಕ್ಷನ್ ಇಲ್ಲಕ್ಕೆ ಇದೊಂದು ಹೊಸ ಪ್ಲಾನ್ ಏನಲ್ಲಿ ಅಲ್ಲ ಕಣಲಿ ಎಲೆಕ್ಷನ್ ಹತ್ರ ಬಂದಾಗ ಅಲ್ವೇನು ಬೋರ್ವೆಲ್ ತೆಗ್ಸೋದು ನಾನ್ ತೆಗಿಸ್ತೀನಿ ಅವಾಗ ಬೋರ್ವೆಲ್ ಅವಾಗ ಜನ ಓಟ್ ಹಾಕ್ತಾರೆ ನನ್ಗೆ ಮೊದ್ಲ ಕೆಲಸ ನಿಲ್ಸಲೇ ಅಪ್ಪಜ್ಜಿ ನಮ್ ತಾಯಿ ಸತ್ವಾಗ್ಲೂ ಹೇಳ್ಬೇಕು ಅಂದ್ರೆ ಆ ಕಾಲು ಬೈರುವ ಈಶ್ವರ ಒಂದ್ ಕಣ್ಣು ಇನ್ನೊಂದ್ ಕಣ್ಣೆ ನೀವು ನಿಮ್ ಮಾತೇನಾದ್ರೂ ಮೀರಕ್ಕಾಯ್ತಾ ನಂಬ್ಕೊಳ್ಳಿ ಮೀರಿದ್ರೆ ಬದುಕಿಲ್ಲ ಕಣಲಿ ಹುಷಾರು ಅಡ್ಡಡ್ಡ ಮಲಗಿರ್ತೇವೆ ನಾವೆಷ್ಟು ಕಷ್ಟಪಟ್ಟು ನೀರು ಬರುತ್ತಲ್ಲ ಅಂತ ಎಷ್ಟು ಸಂತೋಷ ಪಟ್ಟಿದ್ವಿ ಅಳ್ಬಡಕಣ ಅಳ್ಬಡಕಣ ಪಾಂಡ್ರಂಗ ಸಮಾಧಾನ ಮಾಡ್ಕೊ ನಮ್ ಕನ್ಸೆಲ್ಲ ಹಾಳಾಗೋಯ್ತು ಹಾ
ಅರ್ಧ ಗಂಟೆ ವಾಪಸ್ ಬಂದ್ಬಿಡ್ತಾ ಇದ್ದ. ಹೇಳೋಗ್ಲಿಲ್ವಾ ಬೆಳಿಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ. ಅಯ್ಯೋ ಇದು ಗಂಟು ಸೈಕಲ್ ಶಿವಂದು ಈ ಬ್ಯಾಗ ಒಂದೇನೆ ಚಪ್ಪಲಿನ ಒಂದೇ ಶಿವ ಒಳಗಡೆ ಕೇಳಿಸ್ತಾನೆ ಶಿವ ಶಿವ ಒಳಗಡೆ ಇರೋಗಿದ್ದಾನೆ ಬಿದ್ದೋಗ್ಬಿಟ್ಟಿದ್ದಾನೆ ಶಿವ ಶಿವ ಕಾರ್ಪೊರೇಷನ್ವರೆಗೂ ಪೊಲೀಸ್ನವರೆಗೂ ಫೋನ್ ಮಾಡಿ ಬರ್ತೀನಿ. ಹಲೋ ಹಲೋ ಹೇಳಿಮ್ಮ. ಎಲ್ರಿ ಸಹಾಯಕ್ಕೆ ಹೋಗಿದ್ದ ತಕ್ಷಣ ಫೋನ್ ಎತ್ತ ಕೇಂದ್ರ ಆಗಿರುತ್ತೆ. ಹಿಂಗೆ ಡ್ಯೂಟಿ ಮಾಡೋದು? ಯಾರು ಮಾತಾಡೋದು? ಏನ್ ಯಾರು ಮಾತಾಡೋದು? ವಾರ್ಡ್ ನಂಬರ್ 69 ಇಂದ ಕಾರ್ಪೊರೇಟರ್ ಮಾತಾಡೋದು. ಜಲ್ದಿ ಬನ್ರಿ ಇಲ್ಲಿ ತಿಪ್ಪಾರಳ್ಳಿಗೆ. ಯಾವ ವಾರ್ಡ್ ಅಂದ್ರೆ? ವಾರ್ಡ್ ನಂಬರ್ 69. ಒಂದ್ ಪ್ರಾಣ ಹೋಗ್ತಾ ಇದಾರೆ, ಒಳ್ಳೆ ಬಾವಿಲಿ ಒಂದ್ ಮಗು ಬಿದ್ದಿದೆ, ಗೊತ್ತಾಗಲ್ವಾ? ಬೇಗ ಬನ್ನಿ. ಸ್ವಲ್ಪ ಇರಿ, ಮಿನಿಷಿ ಫೋನ್ ಮಾಡ್ತೀನಿ. ಹಲೋ ಅಪ್ಪಾಜಿ, ನೀವೆಲ್ಲ ಇಲ್ಲೇ ರೀ, ನಾನು ಮಾತಾಡ್ತೀನಿ. ಮಾತಾಡೋದೆಲ್ಲ ಕಾಪಾಡ್ಬೇಕು. ಕೊಳವೆ ಬಾವಿಲಿ ಬಿದ್ದಿರ ಮಗನ ಹೆಂಗೆಲ್ಲ ಕಾಪಾಡ್ಬಿಡಿ ಅಪ್ಪಾಜಿ. ಏಯ್ ಸ್ವಲ್ಪ ನಿಧಾನ ಮಾಡಲಿ, ಆ ಟಿವಿನವ್ರು ಬರ್ಲಿ ತಡಿಯೋ. ಅಯ್ಯೋ ಅಷ್ಟಲ್ಲ ಮಗ, ಸತ್ತೋಯ್ತದೆ. ಆ ಕೊಳವೆ ಬಾವಿಲಿ ಬಿದ್ದಿರೋಣೋ ನಿನ್ನ ಮಗನ ಅಥವಾ ಈ ಸರ್ಕಾರದವ್ರು ಏನ ಕಿರೀಟ ಇಕ್ತಾರ? ಅಲ್ಲಲೇ ಅಲ್ಕಟ, ಈ ರಾಜಕಾರಣ ಅನ್ನೋದು ದುಡ್ಡು ಪಬ್ಲಿಸಿಟಿ. ನಮ್ ಪಕ್ಷ ನಾವು ಅಧಿಕಾರಕ್ಕೆ ಬರ್ಬೇಕು ಬೇಡ? ಅಲ್ಲಲ್ಲಿ ಸೀಟ್ ಗ್ಯಾರಂಟಿ ಮಾಡ್ಕೋಬೇಕಣ್ಣ. ಇದಕ್ಕೆಲ್ಲ ಏನ್ ಬೇಕು? ಪಬ್ಲಿಸಿಟಿ ಬೇಕು. ನಾವು ಮಾಡೋ ಸೇವೆ ಏನು ಅಂತ ಪ್ರತಿಯೊಂದು ಜನಕ್ಕೂ ತಿಳಿಬೇಕು ನೋಡು. ಅದೇನ್ ಮಾಡ್ತಿರೋ ಬೇಗ ಫೋನ್ ಆದ್ರೂ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಹೀಗೆ ನಡೀತಾ ಇರ್ಬೋದು, ಆದ್ರೆ ಬಹಳ ಮೊದಲಿನಿಂದ ಕೂಡ ಈ ತರದ ನಡೀತಾನೇ ಬಂದಿದೆ. ಸುಮ್ಮನೆ ನೀವು ಪ್ರಶ್ನೆಗಳನ್ನ ಕೇಳಿದ್ರೆ ನಾನ್ ತಾನೇ ಏನಂತ ಉತ್ತರಿಸ್ಲಿ ನಿಮ್ಗೆ? ಆ ಹುಡುಗ ಸಾಯ್ಲಿ ಅಂತ ನನಗೇನಾದ್ರೂ ಆಸೆ?
ಜೀವನದಲ್ಲಿ ಏನೇನೋ ಕನಸ್ಕೊಂಡಿದ್ದ ಅದೆಲ್ಲ ನನ್ಸಾಗಕ್ ಮುಂಚೆ ಕಣ್ಣು ಮುಚ್ಕೊಂಬಿಟ್ಟ. ನಾನು ಸತ್ರೆ ನನಗೋಸ್ಕರ ಕಣ್ಣೀರ್ ಹಾಕೋದಕ್ಕೆ ನೀವಿದ್ದೀರಾ ಅಂತ ನಮ್ ಜವಾಬ್ದಾರಿನ ನಮಗ್ ತಿಳಿಸ್ತಾ ಇದ್ದ. ಹೌದು ಕಣ, ಅವನು ಕನಸ್ಕೊಂಡಿದ್ದ ಆಗ್ಲೇಬೇಕು, ಅದರಿಂದ ಸಮಾಜಕ್ಕೆ ಉಪಯೋಗ ಆಗ್ಬೇಕು, ನಾವ್ ಅದನ್ನ ಮಾಡ್ಲೇಬೇಕು ಮಾಡ್ಬೇಕು. ಅದಕ್ಕೆ ನಮ್ಮ ಹತ್ರ ದುಡ್ಡು ಎಲ್ಲಿದೆ? ಆ ಹಲ್ಕಟ್ ಮನೇಲಿ ಕೊಳಿತಾ ಬಿದ್ದಿದೆ ಅಲ್ಲೋ. ಕದಿಯದ ತಪ್ಪೇನೋ, ಒಳ್ಳೆಯವ್ರ ಮನೇಲಿ ಕದ್ರೆ ಕಳ್ತಾನ, ಅದೇ ಕಳ್ಳನ ಮನೇಲಿ ಕದ್ರೆ ಅದೊಂದು ಸಾಧನೆ. ಅದೆಲ್ಲ ತಪ್ಪಲ್ವಾ ಪಾಂಡುರಂಗ? ರೇಲೆ ಮೂರ್ಖ, ಇದು ಬರೀ ನಮ್ಮ ಸಮಸ್ಯೆ ಅಲ್ಲ ಕಣು, ಇಡೀ ನಮ್ಮ ಸಮಾಜದ ಸಮಸ್ಯೆ. ನಮ್ಮ ಕೈಯಲ್ಲಿ ಓಟ್ ಹಾಕೋ ಹಕ್ಕಿದೆ, ನಾವು ಓಟ್ ಹಾಕಿ ಒಬ್ಬನ ಎಲೆಕ್ಟ್ ಮಾಡ್ತೀವಿ, ಅವನಿಂದ ಅಧಿಕಾರ ದುರುಪಯೋಗ ಆಗ್ತಾ ಇದ್ರು ನಾವೆಲ್ಲ ನೋಡ್ಕೊಂಡು ಮುಚ್ಕೊಂಡು ಸುಮ್ಮನೆ ಇರ್ತೀವಿ. ಸರಿಯಾಗಿ ಹೇಳ್ದೆ ಕಣು, ಓಟ್ ಹಾಕಿಸ್ಕೊಂಡವ್ನಿಗೆ ಆರೋ ತರಾಯಿ, ಓಟ್ ಹಾಕ್ದವ್ನ ಬಾಯಿಗೆ ಹೆಂಡಾಸರಾಯಿ. ಅದು ಬದಲಾಗ್ಬೇಕು. ಅದಕ್ಕೆ ಅಲ್ಲಿ ಒಳ್ಳೆಯವನ್ ಕೂರ್ಬೇಕು, ಒಳ್ಳೆಯವನಾಗ್ಲಿಲ್ಲ ಅಂದ್ರೆ ಒಂದು ಬುದ್ಧಿ ಹೇಳ್ಬೇಕು, ಇಲ್ಲಾಂದ್ರೆ ಕಳ್ಳ ಸಿಎಂ ಹತ್ತಾನೆ, ಕೊಲೆಗಾರ ಜಡ್ಜ್ ಆಗ್ತಾನೆ. ಅಯ್ಯೋ ಮುಂದಂಗಾಗದ್ ಬೇಡ, ಹೋರಾಟ ಮಾಡೋಣ, ಆದ್ರೆ ಹೊಡೆದಾಟ ಬೇಡ. ಯಾವನೇವನು ಪಾಂಡ್ರಂಗ, ಯುದ್ಧ ಮಾಡ್ಬೇಕು ಕತ್ತಿ ಹಿಡಿಬಾರ್ದು ಅಂದ್ರೆ ಹೇಗೋ? ಮಹಾತ್ಮ ಗಾಂಧೀಜಿ ತರ, ನಾನು ನೇತಾಜಿ ತರ. ಅಲ್ಲ ನಮ್ಮ ಊರಲ್ಲಿ ನೀನೇ ಬುದ್ಧು ಅಂತ ಬುದ್ಧಿ ಉಪಯೋಗಿಸ್ಬೋದಲ್ವಾ? ಬುದ್ಧಿನೇ ಲದ್ದಿ ತಿಂದ್ರೆ ಅಯ್ಯೋ, ಸಾಯೋನಿಗೆ ಸ್ಮಶಾನ ಆದ್ರೇನು, ದೇವಸ್ಥಾನ ಆದ್ರೆ ನಡೀರಿ ಹೋಗೋಣ. ಕೊಡೋ ಕೈನ. ಹಾ ಹಾ, ಅಲ್ಕಟ್ ನನ್ನ ಮಗನೇ, ಗೌರ್ಮೆಂಟ್ ಅಫಿಷಿಯಲ್ಸು, ಪೊಲೀಸ್ನವರು, ಬಿಸ್ನೆಸ್ ಮ್ಯಾನ್ಗಳನ್ನೆಲ್ಲರೂ ಸೆಟಪ್ ಮಾಡಿ ನಿನ್ ಜೋಬೊಳಗೆ ಹಾಕೊಳ್ಳೋಕ್ಕೋಸ್ಕರ ನನ್ನ ಮಗನೇ ಎಕ್ಸ್ಟ್ರಾಆರ್ಡಿನರಿ ಬೆಡ್ರೂಮು, ಹೈಟೆಕ್ ಬಾರ್ಗಳನ್ನೆಲ್ಲ ಮಾಡಿಕ್ಕಿದ್ಯಾ. ನನ್ನ ಮಗನೇ ಇವತ್ತು ನಿನ್ ದುಡ್ಡನ್ನ ನಾನು ಎಸ್ಕೇಪ್ ಮಾಡಿಕೊಂಡು ಎಕ್ಸ್ಟ್ರಾಆರ್ಡಿನರಿ ಲೈಫ್ ಸೆಟ್ಲ್ ಆಗ್ಬಿಡ್ತೀನಿ. ಆಮೇಲೆ ನಾನು ಇಂಡಿಯಾ ಕಡೆ ಮಕಾನೂ ಹಾಕಲ್ಲ, ನಂದು ಏನಿದ್ರು ದುಬೈ. ಅಯ್ಯಯ್ಯೋ ಅಯ್ಯಯ್ಯೋ, ನನ್ನ ತಪ್ಪನ್ನ ಕ್ಷಮಿಸ್ಬಿಡಪ್ಪ, ನಾಳೆ ತಪ್ಪಾಗಿ ಹಾಕ್ಬಿಡ್ತೀನಿ. ಕಾಲಭೈರವ ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ, ಆ ಹುಡುಗ ಬೋರ್ ಮೇಲೆ ಸಿಗಾಕೊಂಡು ಸತ್ತಿದ್ದಕ್ಕೆ ನಾನು ಯಾವುದೇ ಕಾರಣಕ್ಕೂ ಹೊಣೆ ಅಲ್ಲಪ್ಪ. ನನ್ನಪ್ಪ ನಿನ್ನೆ ಓಂ ಕಾಲಭೈರವೇಶ್ವರ ನಮಃ ಓಂ. ಏ ಹಲ್ಕಟ್ ಹನುಮಂತ, ನಿನಗೆ ಹೊರಬೇಕು ಅಂದ್ರೆ ನಮ್ಮನ್ನ ಹುಡ್ಕೊಂಡ್ ಬರ್ತೀನಿ, ನಾನು ಶಿಕ್ಷೆ ಕೊಡ್ಬೇಕು ಅಂದ್ರೆ ನಿನ್ನ ಹುಡ್ಕೊಂಡ್ ಬರ್ಲೇಬೇಕಲ್ಲ. ಅಯ್ಯೋ ನಾನೇನಂತ ತಪ್ಪಾಡಿದೀನಿ ತಂದೆ? ನೀನು ಮಾಡಿರೋ ಪಾಪದ ಪಟ್ಟಿನ ಓದೋದಕ್ಕೆ ಯಮಧರ್ಮನ್ ಕರ್ಕೊಂಡ್ ಬಂದಿದ್ದೀನಿ, ಚಿತ್ರಗುಪ್ತನ್ನು ಕರ್ಕೊಂಡ್ ಬಂದಿದ್ದೀನಿ. ಇದೇನೋ ನಿನ್ನ ಅವತಾರ, ಸರಿಯಾಗಿ ಮೈ ಮುಚ್ಕೊಳ್ಳಕ್ಕೆ ಬಟ್ಟೆನೂ ಗತಿ ಇಲ್ವಾ ಬ್ರೋಕರ್ ಡಾಗ್? ಡಾಕ್ ಇಲ್ಲ, ಮೊನ್ನೆ ಉತ್ಸವಕ್ಕೆ ವಲಸಿಕೊಂಡಿರಲಿಲ್ಲವೇ? ಅದು ನಿಮಗೆ ಗೊತ್ತಾ? ಅದೇ ತಾನೇ ಒಲ್ದಿದ್ದು. ಅಷ್ಟೇ ಅಲ್ಲ, ಎಲ್ಲಾ ಪಾರ್ಟಿ ಸಚಿವರಿಗೂ ನೀನೇ ಚಮಚ ಅನ್ನೋದು ನಮಗ್ ಗೊತ್ತು. ಏನಪ್ಪ ಹೋಮ ಮಾಡಿ ಮಾಡಿ ಇರೋ ಬರೋ ದೇವ್ರಗಳನ್ನೆಲ್ಲ ಒಳಗಾಕೊಂಡ್ಬಿಟ್ಟವ್ನೆ. ನಿಮ್ಮ ಆಜ್ಞೆಯನ್ನು ಪರಿಪಾಲಿಸದೆ ಆ ಹುಲ್ಲು ಮಾನವನ ಮಾತು ಕೇಳಿ ನಿಮ್ಮ ಅನುಗ್ರಹವನ್ನು ಧಿಕ್ಕರಿಸುವ ಕಾಲಭೈರವ ಶಾಂತನಾಗು. ಎಲ್ಲ ಅಪರಾಧಗಳ ಶಿಕ್ಷೆ ಮತ್ತು ಅದರ ಪ್ರಮಾಣವನ್ನ ಕೂಡಲೇ ತಿಳಿಸಬೇಕು. ಆಯ್ತು ಮಹಾಪ್ರಭು. ಇವನ ಮೊದಲನೇ ಶಿಕ್ಷೆ ಗರುಡ ಪುರಾಣದ ಪ್ರಕಾರ ಕುದಿಯುವ ಎಣ್ಣೆಯಲ್ಲಿ ಮೆಣಸಿನಕಾಯಿ ಬಜ್ಜಿಯಂತೆ ಕರಿಯಬೇಕು. ಇವನ ಎರಡನೆಯ ಶಿಕ್ಷೆ ಮರದ ದಿಮ್ಮಿಯಂತೆ ಮಧ್ಯದಲ್ಲಿ ಗರಗಸದಿಂದ ಮೂರು ದಿನ ಕುಯ್ಯಬೇಕು. ಮೂರನೆಯ ಶಿಕ್ಷೆ ಕುಜ್ಮಿ ಚಪ್ತಾನೆ, ಈ ದರಿದ್ರ ನನ್ನ ಮಗ ಮಾಡಿರೋ ಮೂರನೇ ತಪ್ಪಿಗೆ ಹಾವಿನ ಹೊಂಡಕ್ಕೆ ಹಾಕಿ ಸಾವಿರಾರು ಹಾವುಗಳ ಕೈಯಿಂದ ಅಲ್ಲ ಬಾಯಿಂದ ಬಾಯಿಂದ ಬುಸಬುಸನೆ ಕಟ್ಟಿಸಬೇಕು, ಶಿಕ್ಷೆ ಕೊಡಬೇಕು. ಈ ನನ್ ಮಕ್ಕಳನ್ನ ಎಲ್ಲೋ ನೋಡಿದ್ ಗೆಪ್ತಿಯಲ್ಲ, ಏನಾರು ಒಸಿ ಸಮಥಿಂಗ್ ಕೊಟ್ರೆ ಶಿಕ್ಷೆ ಪ್ರಮಾಣ ಕಮ್ಮಿ ಮಾಡಕ್ಕಾಯ್ತದ್ರ? ಆಗದು ಆಗದು, ಸತ್ತ ಬಾಲಕ ನನ್ನ ಬಳಿ ಬಂದು ನಿನ್ನ ಬಗ್ಗೆ ದೂರು ಕೊಟ್ಟಿದ್ದಾನೆ. ಬಾಡಿ ತೆಪ್ಪಿಗೆ ನಿಮ್ಮ ಉಂಡಿ ಒಳಿಗೆ 10,000 ರೂಪಾಯಿ ಹಾಕ್ಬಿಡ್ತೀನಿ. ಮಾನವರ ಇಷ್ಟು ತಪ್ಪು ಮಾಡ್ಬಿಡೋದು, ಕಾಣಿಕೆ ಹಾಕೋದು, ಮತ್ತದೇ ತಪ್ಪು ಮಾಡೋದು.
ಹತ್ತು ಸಾವಿರ ಹಾಕಿದ್ರೆ ಆಗಲ್ಲ, ಹತ್ತು ಕೋಟಿ ಹಾಕಿದ್ರೆ ನಿನ್ ಪಾಪ ಪರಿಹಾರ ಆಗೋದು. ಅಯ್ಯಯ್ಯೋ ಅಷ್ಟೊಂದು ದುಡ್ಡು ಅಂತ ಇಲ್ವಲ್ಲ, ಒಳಗಡೆ ಐತಲ್ಲ. ಅಯ್ಯೋ ಅದ್ ನಂದಲ್ಲ. ಹಾ ಈಗ್ಲಾದ್ರೂ ಒಪ್ಕೊಂಡೆಲ್ಲ ನಿಂದಲ್ಲ ಅಂತ, ಅದು ಪ್ರಜೆಗಳದು. ಅಯ್ಯೋ ಅದು ಮಿನಿಸ್ಟ್ರುಗಳ್ದು, ಅವಾಗ ಅವಾಗ ತಗೊಂಡ್ಬಂದಿರ್ತಾ ಇರ್ತಾರೆ, ಬೇಕಾದಾಗ ತಗೊಂಡ್ ಹೋಗ್ತಾ ಇರ್ತಾರೆ, ನನ್ಗೆಲ್ಲೋ ಸಿಕ್ಕ ಮಿಷನ್ ಕೊಡ್ತಾರಂತೆ. ಮಿನಿಸ್ಟರ್ಗಳ ಹೆಸರು ಹೇಳ್ತಾ ಇದ್ಯಾ? ಅಯ್ಯೋ ಬೇಡ ಬೇಡ, ನೀನ್ ಅದನ್ನ ತೋರ್ಸಿದ್ರೇನೆ ನಿನಗ್ ಪರಿಹಾರ ಸಿಗೋದು. ಹೊರಗಡೆ ನಮ್ಮ ವಾಹನ ಉಂಟು, ಅದರಲ್ಲಿಡು. ಗಿರೀಟ ಕೆರ್ತ ಶುರು ಆಗುತ್ತೆ. ಒಂದು ಬಂಗಿದ್ರೆ ಬಿದ್ದೋಯ್ತು. ಇಡು ನೀನು ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಪ್ಪ, ನನ್ನ ಕೈ ಬಿಡದೆ ಕಾಪಾಡು ಮಹಾನುಭಾವ. ಅಯ್ಯೋಯ್ಯೋ ಕಾಲು ಬೈರುವ ವಿಗ್ರಹನೇ ಕಾಣ್ತಾ ಇಲ್ಲ. ಅದಮ್ಮ ಪ್ರತ್ಯಕ್ಷನಾಗಿ ನಾನೇ ಇಲ್ಲಿರುವಾಗ ವಿಗ್ರಹದ ಚಿಂತೆ ನಿನಗೆ ಮೂಢ. ಅಯ್ಯೋಯ್ಯೋ ಇದ್ ನನ್ ತಲೆಗೆ ಉಳಿಲೇ ಇಲ್ವಲ್ಲ. ಉಳಿದಿರೋ ಮೂಟಗಳ ತಗೊಂಡ್ಬೋಗ. ನೀನು ಪಾದಕ್ಕೊಪ್ಪಿಸ್ಕೊಳ್ಳಪ್ಪ ಕಾಲಭೈರವೇಶ್ವರ ಇಲ್ಲಿ ಕಾಣಿಸ್ತಾ ಇಲ್ಲ. ನಿನ್ನ ಎದುರು ವಿಗ್ರಹವಾಗಿ ನಿಂತಿಲ್ಲವೇ, ಇಂದಿಗೆ ನೀನು ಮಾಡಿದ ಪಾಪಗಳೆಲ್ಲವೂ ಪ್ರಾಯಶ್ಚಿತ್ತವಾಗಿದೆ. ಸತ್ಯ ಧನ್ಯನಾದೆ. ಮುಂದೆಂದು ಇಂಥ ಅಪರಾಧಗಳು ಮರುಕಳಿಸದಂತೆ ಎಚ್ಚರಿಕೆಯಿಂದ ನೋಡಿಕೋ. ಹಿಂದಿರುಗಿ ನೋಡದೆ ಇಲ್ಲಿಂದ ಹೊರಟು. ಆಹಾ, ಇನ್ಮೇಲೆ ಸಣ್ಣ ಪುಟ್ಟ ದುಡ್ಡು ಹೊಡೆಯೋಕ್ ಬದ್ಲು ಈ ದುಡ್ಡು ಹೊಡೆದು ದುಬೈಗೆ ಹೋಗಿ ಮೂರ್ ಜನ ಹುಡುಗಿಯರ ಜೊತೆ ಶೇಖಟಪಲ್ಲಿ ಅಯ್ಯೋ ಸತ್ಯವಾಗ್ಲೂ ಹೇಳ್ತೀನಿ ಕೇಳಿ ಅಪ್ಪಾಜಿ, ಈ ನನ್ನಪ್ಪ ಕಾಲಭೈರವೇಶ್ವರ ನನ್ನ ಮನೆಗೆ ಬಂದು ಸಾಕ್ಷಾತ್ಕಾರ ಕೊಟ್ಟು ಭಕ್ತ ದುಡ್ಡೆಲ್ಲ ತಗೊಂಡ್ಬಂದು ಇಲ್ಲಿಡು ಅಂತ ಹೇಳೋದಕ್ಕೆ ತಗೊಂಡ್ಬಂದು ಇಲ್ಲಿಟ್ಟಿ. ಸಾಹೇಬ್ರೆ ಇಡೀ ದೇವಸ್ಥಾನ ಹುಡುಕಿದ್ದೀವಿ, ದುಡ್ಡು ಅಂತ ಎಲ್ಲ ಸಿಕ್ಕಲಿಲ್ಲ. ಈ ನನ್ ಮಗ ಬರೀ ನಾಟಕ ಆಡ್ತಾವನೆ. ಏಯ್ ಹಂಗಲ್ಲ ಕಣ್ಲೇ, ಅವ್ನ್ ಬಹಳ ದಿವಸದಿಂದ ನಮ್ಮ ಹತ್ರ ನಿಯತ್ತಿಂದ ದುಡ್ಕೊಂಡವನೆ. ಗೊತ್ತಾಯ್ತಾ, ಅವನು ದೇವ್ರ ಭಕ್ತ ಅನ್ನೋ ವೀಕ್ನೆಸ್ ನ ಯಾರೋ ತಿಳ್ಕೊಂಡ್ಬಿಟ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡ್ಬಿಟ್ಟು ಅವ್ನು ಈಗ ಅತ್ತಿಗೆ ತಂದವ್ರೆ. ಲೇ ಅಲ್ಕಟ ಅಪ್ಪಾಜಿ, ಕಾಲ ಭೈರವ ಅಂದಲ್ಲ ಅವ್ನ್ ನೋಡಕ್ ಹೆಂಗಿದ್ನೋ ಸೇಮ್ ಹಿಂಗೆ ಇದ್ದ ಕಣಪ್ಪಾಜಿ. ಜೊತೆಗೆ ಯಮನ್ನು ಚಿತ್ರಗುಪ್ತನು ಕರ್ಕೊಂಬಂದಿದ್ದ. ಏಯ್ ಈ ಅಲ್ಕಟ್ಟ ಏನೇನ್ ಪಾಪ ಮಾಡವನೇ ಲೀಸ್ಟ್ ಓದು ಅಂದ. ಮುಂದಕ್ಕೆ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಭಾರಿ ಕರ್ಮ ಅನುಭವಿಸ್ಬೇಕಾಗತ್ತೆ ಉತ್ಸಾರು ಅಂದ. ಏ ಅಲ್ಕಟ್ಟ ಅಪ್ಪಾಜಿ, ಯಾರೋ ವಿಗ್ರಹ ಕದಲ್ಸವನ್ ಕಣವ್, ಮೋಸ ಟೋಪಿ ಟೋಪಿ ಹಾಕೋನ್ ನಿಮ್ಗೆ, ಅದ್ರ ಕೆಳಗ್ ತಟ್ಟಸಿ ಹಾಕಡೆ ಸರಿಯಾಗಿ ನಾಮ ಹಾಕೊಂಡ್ ಕಣದೆ ನಿನ್ಗೆ. ಏ ಆ ಮಿನಿಸ್ಟರ್ಗಳು ಅಂಚೋ ದುಡ್ಡು ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ? ಹಾ ಸೋಮಾರಿ ನನ್ನ ಮಕ್ಕಳು. ಹೇ ನಾಳೆ ದಿವಸ ಬೆಳಿಗ್ಗೆ ಎಲ್ಲಾ ಪೇಪರ್ನಾಗೂ ಈ ಸುದ್ದಿ ಬರಬೇಕು. ಓಕೆ. ಯಾವನ್ ಯಾವನ್ ದುಡ್ಡು ಕದ್ದವನೇ ಉಚ್ಚ ಹುಯ್ಕೊಂಡು ನನ್ನ ಹತ್ರ ಬರ್ಬೇಕು. ಮುಗೀತು, ನಮ್ಮ ಆಯ್ಸ್ ಮುಗೀತು. ನೀರು ಕೇಳಿದ್ರೆ ಚಳಿ ಯಾಕೆ ಭಯ ಯಾಕೆ ಪಂಡ್ರಂಗ? ಬಯಕೆ ಒದ್ದೆ ಆಗಿ ಹೋಗ್ಬಿಟ್ಟಿದ್ದೆ. ಕೃಷ್ಣ, ನಾವೀಗ ಈ ನನ್ನ ಮಕ್ಕಳ ಐಡಿಯಾನ ಕೆಡಿಸ್ಬೇಕು, ಅದಕ್ಕೆ ಯಾರಾದ್ರೂ ಬಲಿಪಶು ಬೇಕಲ್ಲ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಅಡ್ಡಂಡಂಡನ್. ಲೈ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ರೋ, ಬಾನು ಹೂ ಅಂಗಡಿಗೆ ಬಂದು ಹೂವ ತಗೊಂಡು ಹೋಗ್ಬಿಡ್ತಾ ಕಣೋ, ನಾನು ಅರ್ಜೆಂಟ್ ತಗೊಂಡೆ ಮೀಟ್ ಮಾಡ್ಬೇಕು. ಲೋಕು ಬೇರಪ್ಪ, ನೆನ್ನೆ ಭಾನು ಮಾವ ನನಗೆ ಸಿಕ್ಕಿದ್ದ, ಕಾಲಭೈರವ ಅವನ ಕನಸಲ್ಲಿ ಬಂದಿದ್ದಂತೆ. ಆ ಹುಡುಗಿನ ನಿನ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಅವ್ನ ಕನಸಲ್ಲಿ ಹೇಳ್ಬಿಟ್ಟಿದ್ದಾನಂತೆ. ಅದಕ್ಕೆ ಅವ್ರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಭಾನುನ ನಿನ್ಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ. ನಾನ್ ನಂಬಲ್ಲ,
ನಿನ್ನ ಬಾಯಿಗೆ ಅಯ್ಯ ನೀನ್ನ ಅಯ್ಯ ಭಾನು ಅವ್ರ ಮಾವ ಇವನ್ಗೆ 1 ಲಕ್ಷ ಕೊಟ್ಟು ಇವನ್ನ ಸೆಟ್ಲ್ ಮಾಡಿ ಅವಳನ್ನ ನಿನ್ ಕಡೆ ಶಿಫ್ಟ್ ಮಾಡಿದ್ದಾರೆ. ನಿನಗೆ ಬರ್ಬಾರ್ದು ಬಂದು ಚಾಪಿಸ್ಕೊಂಡು ಹೋಗ್ಲಿ, ನಿನಗೆ 5 ಕೆಜಿ ಗೋಲ್ಡ್ ಬೇರೆ ಕೊಡ್ತಾರೆ. ನೀನು ಒಪ್ಕೊಂಡ್ರೆ ಮದ್ವೆ ಇಮಿಡಿಯೇಟ್ ಆಗಿ ಫಿಕ್ಸ್. ಹೌದು, ಭಾನು ನನ್ನ ಹತ್ರ ಹೇಳಿದಾಳೆ ಮದ್ವೆ ಆದ್ರೆ ಕುಬೇರಪ್ಪನೇ ಆಗೋದು. ಆದ್ರೂ ನನ್ಗೆ ನಂಬಿಕೆ ಇದೆ. ಕುಬೇರಪ್ಪ ಭಾನು ಅವ್ರ ಮಾವ 2 ಲಕ್ಷ ರೂಪಾಯಿ ಕೊಟ್ಟಿದ್ದಾನೆ. ಮದುವೆಯಂತೆ ಓಹನನ್ನ ಮದುವೆಯಂತೆ ನಿನಗೆ ನನಗೂ ಏನಂತೆ ಲೋಕವಲ್ಲ ಗುಲ್ಲಂತೆ. ನಿನ್ನೆ ರಾತ್ರಿ ಕಾಳ ಭೈರವ ನನ್ನ ಕನ್ಸಲಿ ಬಂದು ನನ್ನ ಅದೃಷ್ಟನೇ ಕುಲಾಯಿಸ್ಬಿಟ್ಟ. ಅದಕ್ಕೆ ನಮ್ಮ ಏರಿಯಾ ಜನರೆಲ್ಲರೂ ಎಂಜಾಯ್ ಎಂಜಾಯ್ ಮಾಡಬೇಕು. ತಗೊಳ್ಳಲೇ ತಗೊಳ ದುಡ್ಡು ತಗ ಒಂದು ಕಾಟ್ರು. ಅಣ್ಣ ದೇವ್ರು ಎಲ್ಲಿದಾನಂತ ಹುಡುಕ್ತಾ ಇದ್ದೆ, ಈಗ ನಿನ್ ರೂಪದಲ್ಲಿ ಇಲ್ಲೇ ಇದಾನಣ. ಹೇ ಜಾಸ್ತಿ ಹೊಗಳ್ ಬಿಡ್ವಲ್ಲ. ಹೇ ನೆಕ್ಸ್ಟ್ ಎಲೆಕ್ಷನ್ಗೆ ನನ್ಗೆ ಓಟ್ ಹಾಕ್ಬಿಡ್ರಪ್ಪ. ರೈಟ್ ಹೇಳು, ನೆಕ್ಸ್ಟ್ ಎಲೆಕ್ಷನ್ಗೆಲ್ಲ ನನ್ಗೆ ಓಟ್ ಹಾಕ್ಬೇಕು. ತಗೊಳಮ್ಮ ತಗೋ ಬಿರಿಯಾನಿ ತಗೋ ಒಂದು ಕಾಟ್ಲು. ಏನ್ ಗುರು, ನನ್ನೆ ಮನೆಯವರೆಗೂ ಭಿಕ್ಷೆ ಬೇಡ್ಕೊಂಡು ಬನ್ನು ಬ್ರೆಡ್ ತಿಂತಾ ಇದ್ದವನು, ಇವತ್ತು ಕಸ್ತೂರಿ ನಿವಾಸ ರಾಜ್ಕುಮಾರ್ ಏಂಜಲ್ ಎಲ್ಲಾರ್ಗು ಬಿರಿಯಾನಿ ದಾನ ಮಾಡ್ತಾ ಇದೀಯಾ? ಭಗವಾನ್ ದಿಯಾತೋ ಚಪ್ಪಡ್ ಮಾರ್ಕೆದೇಗ. ನಿನಗೂ ಬೇಕ, ನಿನಗೂ ಬೇಕ, ನಿನಗೂ ಬೇಕ, ಯಾರಿಗೆ ಬೇಕು ಕೇಳ್ರಿ ತಗೊಳ್ರಿ. ಇವ್ ನಿಜವಾದ ಚಪ್ಪರ್ ನನ್ನ ಮಗ. ಎಂಜಾಯ್ ತಗೊಳ್ರಿ, ನಿಮ್ಗೊಂದು ನೀವಿಬ್ರು ಎಂಜಾಯ್ ಮಾಡ್ರಿ. ಗೋ ಹಲೋ ಆಸ್. ಇಲ್ಲೊಬ್ಬ ಸ್ಕ್ರಾಪ್ ಅಂಗಡಿವನು ಕಂಡ್ ಕಂಡವ್ರಿಗೆಲ್ಲ ನಿಮ್ ದುಡ್ಡನ್ನ ಅಂಟಾವ್ನೆ. ನೋಟಿನ ಕಂತ ಮೇಲೆ ಬಳ್ಳಾರಿ ಬ್ಯಾಂಕ್ ಸೀಲ್ ಇದೆ. ಎತ್ತಕೊಂಡ್ರ ನನ್ನ ಮಗನ್ನ. ನೀವೇನ ಹೊಡೆದ್ರು ಬಡದ್ರು ಕಚ್ಚಿ ಕೊದ್ರದ್ರು ನನ್ನ ಪ್ರೀತಿನ ಮಾತ್ರ ಬಿಡಲ್ಲ. ನಿನ್ ದುಡ್ಡಲ್ಲಿಂದ ಬಂತು ಅದನ್ನ ಹೇಳು. ದೇವ್ರು ಕೊಟ್ಟ. ಯಾವ ದೇವ್ರು? ಕಾಳ ಭೈರವ. ನಮ್ ದುಡ್ಡಲ್ಲಿ ಕೇಳಿದ್ರೆ ಕಾಳ ಭೈರವ ಅಂತ ಕತೆ. ಒಡಿರಲಿ ಒಡಿರೋ, ಎಷ್ಟು ಬೇಕಾದ್ರೂ ಹೊಡ್ಕೊಡ್ರಿರೋ. ನೀವೇನೇ ಹೇಳಿದ್ರು ನಂದು ಒಂದೇ ಮಾತು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಈಗ್ಲಾರು ಹೇಳೋ ಎನ್ನ ದುಡ್ಡಲ್ಲಿಟ್ಟಿದೆ ಹೇಳೋ. ಏ ಯಾವನಿಗೆ ಗೊತ್ತು, ಹೋಗಲೇ ಮಾವ. ಮಾವ ಹೌದಲ್ಲೇ ಬಾನು. ಈ ಮಾವನಂತವ್ರು 100 ಜನ ಬಂದ್ರು ನಾನು ನಿನ್ನ ಪ್ರೀತಿಸೆ ಪ್ರೀತಿಸ್ತೀನಿ. ಏನೇ ಮಾಡು ಹೆದರ ಬನ್ನೆ ನೋಡು, ನಿನ್ನ ಪ್ರೀತಿಸುವನ್ನು ನೋಡು. ಆಗ್ಲಿಂದ ದುಡ್ಡು ಕೇಳಿದ್ರೆ ಕತೆಗಳು ಹಾಡುಗಳು, ಈಗ ಮಾವ ಬೇರೆ ಮಾವ ಬಿಡ್ಬೇಡ. ನಿನ್ನ ಪ್ರೀತಿಗೋಸ್ಕರ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಒಡಿಯರಲ್ಲೇ ಒಡಿಯರ. ಹಲೋ, ಅವ್ನ ಎಷ್ಟು ಕೇಳಿದ್ರು ದುಡ್ಡು ನಿಮಿಷ ಬಾಯ ಬಿಡ್ತಾಲ ಸರ್. ಈಗಾಗ್ಲೇ ಅವ್ನ ಅಣಗಾಯಿ ನೀರ್ಗಾಯಿ ಮಾಡ್ಬಿಟ್ಟಿದ್ದೀವಿ. ಅವ್ನು ಇಲ್ಲೇ ಮುಗಿಸ್ಬಿಡ್ಲ ಸರ್. ಅವ್ನು ಮುಗಿಸ್ಬಿಟ್ರೆ ನಮ್ಗೆ ಹೋಗಿರೋ ದುಡ್ಡು ವಾಪಸ್ ಬರ್ತದೇನಲ್ಲಿ. ಅವನ್ನ ಮುಂದೆ ಬಿಟ್ಟು ಹಿಂದೆ ಅವನ ಮೇಲೆ ಒಂದು ಕಣ್ಣಿಟ್ಟಿರಿ. ಮೈ ಡಾರ್ಲಿಂಗ್ ತಗೊಳೇ ತಗೊಳೇ ನನ್ನೇ ತಗೊಳೇ. ಹೃದಯ ಬೇಕಾ ಹಾರ್ಟ್ ಬೇಕಾ ತಗೊಳೇ. ಆ ಕಾಲದಿಂದ ಈ ಕಾಲದವರೆಗೂ ಪ್ರೇಮಿಗಳನ್ನ ಸಾಯಿಸಿ ಕೊಂದು ಮಗ ತಗೊಳ್ಳದೆ ಈ ಕೆಟ್ಟ ಸಮಾಜದ ಹುಟ್ಟುಗುಣ ಬಾನು ಹುಟ್ಟುಗುಣ. ನೀನ್ ಯಾರನ್ನ ಪ್ರೀತಿಸಿದ್ಯಾ? ಯಾರನ್ನ ಪ್ರೀತಿಸ್ತೇ? ಏನ್ ಬಾನು, ನಿನ್ನೆ ಬಾನು ರೋಮಿಯೋ ಜೂಲಿಯಟ್ ಲೈಲಾ ಮಜ್ನು ಇವರೆಲ್ಲರ ಪ್ರೇಮದ ರೆಕಾರ್ಡ್ ನ ಮುರಿದು ನಮ್ಮ ಪ್ರೇಮ ಭೂಮಿ ಒಳಗೋಗಿ ಸೇರ್ಕೊಂಡ್ಬಿಡ್ಬೇಕು. ಗಿನ್ನಿಸ್ ದಾಖಲೆಗೂ ಸಿಗಬಾರ್ದು. ಆ ಸ್ಮಾಲ್ ವಿಲನ್ ನಿನ್ನ ಮಾವ ಜೈಲಿಂದ ಬಂದು ನನ್ನ ಏನೇ ಅಲ್ಲಾಡಿಸಿದ್ರು ನಿನ್ನ ಪಕ್ಕದಿಂದ ನಾನು ಒಂದ್ ಹೆಜ್ಜನ್ನು ದೂರ ಹೋಗಲ್ಲ. ಆದ್ರೆ ನೀನ್ ಮಾತ್ರ ನನ್ನ ಜೊತೆಲಿ ಇದ್ಬಿಟ್ರೆ ಇಡೀ ಪ್ರಪಂಚ ನನ್ನ ಕೀಲು ಬೆರಳಿ ಮೇಲೆ ಇಟ್ಕೊಂಡು ಕಚ್ಚಿದೆ. ನನಗೆ ಯಾವ ಮಾವನೂ ಇಲ್ಲ. ಯಾವ ಮಾವನೂ ಇಲ್ವಾ? ಅಯ್ಯೋ, ನನಗೆ ಯಾವ ಮಾವನೂ ಇಲ್ಲ, ಅತ್ತೇನೂ ಇಲ್ಲ. ಏನಾಯ್ತು ಬಾನು ಡಾರ್ಲಿಂಗ್? ಅಷ್ಟೇ ಅಲ್ವೋ, ಆ ಕಾಳ ಭೈರವಾನೆ ನನ್ನ ಮುಂದೆ ಬಂದ್ರು ನಾನು ಸಾಯ್ತೀನಿ ಹೊರತು ನಿನ್ನ ಮಾತ್ರ ಮದ್ವೆ ಆಗಲ್ಲ. ಮತ್ತೆ ಅವ್ರು ಹೇಳಿದ್ರಲ್ಲ, ನಾನ ನಿನ್ನ ಮುಖ ನೋಡಿದ್ರೆ 3 ದಿನ ಊಟ ಸೇರೋದಿಲ್ಲ. ಮದ್ವೆ ಅಂತೆ ಮದ್ವೆ, ಯಾರು ನಿನ್ನ ಸರಿಯಾಗಿ
ಅಷ್ಟೇ. ಬಡ್ಡಿ ಮಕ್ಕಳು, ಈ ಕೆಲ್ಸ ಬಗಲ್ಕ ದುಷ್ಮನ್ ಮೂರ್ತಾಗಿತ್ತೆ ಮಾಡ್ತಿದ್ರಲ್ಲೇ. ಏನ್ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಒಳ್ಳೆ ಡೀಲ್ ತಂದಾಗ್ಲೇ ಈ ನನ್ ಮಗ ನಿನಗೆ ಇನ್ನು ನಾಡವಾದೆ. ಏನ್ ಗುರು, ಸ್ಕ್ರಾಪ್ ಅಂಗಡಿ ಓನರ್ ಆಗ್ಬಿಟ್ಟು ನೀನೇ ಸ್ಕ್ರಾಪ್ ಆಗಿ ಬರ್ತಾ ಇದ್ಯಾ? ಬೇಸ್ಗೆ ಆಪಿಟ್ ಬಿಟ್ಟವರಲ್ಲಿ ಬೇಸ್ಗೆ ನಿಕ್ಕೋರೆ ಯಾರ ಗುರು ಮಂಗ ಕೊಟ್ಟಿದ್ದು? ಅಯ್ಯೋ ಲೇ, ಇದೇನು ಕ್ರಿಕೆಟ್ ಮ್ಯಾಚ್ ಏನು ರೀಪ್ಲೇ ಮಾಡಿ ತೋರ್ಸಕ್ಕೆ ಓದೆಗಳು ಕಣೋ ಮಾಂಜ. ಯಾರೋ ರಿವೀಟ್ ಹಾಕಿದ್ದು. ಮೂರ್ ಜನ ಬಾನು ಹೆಸರೇಳಿ ನನ್ನ ಕುರಿ ಮಾಡಿ ಆರ್ ಹಾಕಿ ಬಲಿ ಪಶು ಮಾಡ್ಬಿಟ್ರು ಕಣ. ಅವಳನ್ನ ಪ್ರೀತ್ಸನ ಅಂತ ಹೋದ್ರೆ ಈ ಗೂಂಡಾಗಳು ದುಡ್ಡು ಕೊಡದೆ ಬಿಡಲ್ಲ ಅಂತಾರೋ. ಯಾವ ದುಡ್ಡು? ಬೈ ಎಲೆಕ್ಷನ್ ಅಲ್ವೇನೋ, ಎಲ್ಲ ಕಡೆ ಗುಂಡಾಗಳು ಇದ್ದೇ ಇರ್ತಾರೆ. ಹೌದೌದು. ನನ್ ಮಕ್ಳು ಒಂದ್ ರೂಪಾಯಿ ಎರಡ್ ರೂಪಾಯಿ ಕೇಳಿದ್ರೆ ಸ್ಕ್ರಾಪ್ ಕೇಳಿದ್ರೆ ಕೊಡ್ಬೋದು. ಈ ಬಳ್ಳಾರಿ ದೊರೆಗಳ ತರ ಮೂಟ್ ಮುಟ್ಟೆ ದುಡ್ಡು ಕೇಳ್ತಾವ್ರ. ಮೂಟ್ ಮುಟ್ಟೆ ದುಡ್ಡ? ಹೌದು. ಆಹಾ, ಈ ಗೊತ್ತಾಯ್ತು ಗುರು. ಆ ಮೂಟೆಗಳು ತುಂಬಾ ದುಡ್ಡಿದ್ದಿಂದ ನಾನ್ ನೋಡಿದೆ. ಹೌದಾ? ಎಲ್ಲಿ? ದೇವಸ್ಥಾನದಲ್ಲಿ. ದೇವಸ್ಥಾನದಲ್ಲ? ಹಾ, ಅದೆಲ್ಲ ಟೈಲರ್ ಡೋಬಿ ಬಾರ್ಬರ್ ಹತ್ರ ಇದೆ ಗುರು. ಅವ್ರು ತಗ್ಲಾಕೊಂಬಾರ್ದು ಅಂತ ಪುಕ್ಕಾಲ ಕಿತ್ತಿ ನಿನ್ ತಲೆ ಮೇಲೆ ಹಾಕಿ ಅವರು ಕೋಳಿ ತಿಂತಾವ್ರು. ನನ್ನ ಮಕ್ಕಳು ನನ್ನ ಸರ್ಕಸ್ದಲ್ಲಿ ಬಫೂನ್ ತರ ಮಾಡಕ್ ಬಿಟ್ರಲ್ಲೋ. ಬಾ, ಇನ್ನ ಮಕ್ಕಳ ವಿಷಯನ ಆ ಗೂಂಡಾಗಳು ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಬಾ ಬಾಯ್. ನೀನೇನು ಅವ್ರ ಹತ್ರ ಹೇಳಿದ್ರೆ ಏನ್ ಪ್ರಯೋಜನ ಬಂತು? ಅವ್ರಾದ್ರೂ ಪುಕ್ಕ ಕಿತ್ತು ಕಳ್ಸಿದ್ರು, ಇವರು ಗೋಮಾಳ ಕೈ ಕೊಟ್ಬಿಡ್ತಾರೆ. ಆ ದುಡ್ಡನ್ನ ಇಟ್ಕೊಂಡು ನಾವೇ ಸೆಟ್ಲ್ ಆಗ್ಬಿಡಣ. ಲೇ, ಆ ದುಡ್ಡನ್ನ ಇಟ್ಕೊಳಕ್ಕೆ ಈ ನನ್ ಮಕ್ಳು ಬಿಡ್ಬೇಕಲ್ಲ. ಆಯ ಹುಚ್ಚ, ಆ ದುಡ್ಡನ್ನ ಇಟ್ಕೊಂಡು ನಾವ್ಯಾಕೆ ಇಲ್ಲಿರೋಣ? ಬಾ ಬಾಯ್, ವಿ ವಿಲ್ ಗೋ ಟು ದುಬೈ. ಆಮೇಲೆ ನೀನೆ ಶಾರುಖ್ ಖಾನ್, ನಾನೇ ಅಮೀರ್ ಖಾನ್. ನಮ್ ದುಡ್ಡೆಲ್ಲ ಎತ್ಕೊಂಡು ದುಬೈಗ್ ಹೋಗ್ತೀರಾ? ದುಬೈ ತೋರಿಸ್ತೀವಿ ಬನ್ನಿ. ಮೂಟೇನ ಯಾಕೆ ಓಪನ್ ಮಾಡ್ದೆ ಅಣ್ಣ? ಊರ್ ದನ ಕಾದ್ ದೊಡ್ಡ ಬೋರೆಗೌಡ ಅಂತ ಅನ್ಕೊಂಡ್ರೆ ಏನ್ ಪ್ರಯೋಜನ? ಮೊದ್ಲೇ ನಮ್ ಬಡತನ ಒಟ್ಟಿಗೆ ಇಟ್ಟಿಲ್ಲ, ಎರಡೆರಡು ಬಂಡಲ್ ಎತ್ತಿಕೊಂಡ್ಬಿಡಣ. ಎರಡು ಬಂಡ್ಲಲ್ಲಿ ಏನೋ ಸಾಧಿಸಕ್ಕಾಗತ್ತೆ. ಎರಡು ಮೂಟೇನ ಎತ್ಕೊಂಡು ಹೋಗೋಣ ಕಣ. ನಿಮ್ಮಿಬ್ಬರಿಗೂ ಓಕೆ ಅಂದ್ರೆ ಬೇಕಾದ್ರೆ ತಗೊಳ್ಳೋಣ. ಇದೆಲ್ಲ ಪಬ್ಲಿಕ್ ದುಡ್ಡು, ಇದನ್ನ ತಿಂದ್ರೆ ಪಾಪ ಬರುತ್ತೆ ಅಲ್ವಲ್ಲೇ? ಜನಗಳ ದುಡ್ಡು ತಿನ್ಬಿಟ್ಟು ಯಾರಾದ್ರೂ ಉದ್ದಾರ ಆಗಿದ್ರೆ ಚರಿತ್ರೆ ಇದೆಯಾ? ಒಂದು ಲಕ್ಕ ಹೊಡ್ಕೊಂಡು ಸಾಯ್ತಾರೆ, ಇಲ್ಲ ಬಾಂಬ್ ಸಿಡ್ಸ್ಕೊಂಡು ಸಾಯ್ತಾರೆ. ಎಲ್ರು ರನ್ ಔಟ್ ಆಗಿ ಸತ್ತೋಗ್ಬಿಡ್ತಾರೆ. ನಡ್ಯಾ, ಇದ್ರ ಮೇಲೆ ಕಣ್ಣು ಹಾಕ್ತೀಯ? ನಡ್ಯಾ ನಡ್ಯಾ. ಬೇಜನ್ ಪಬ್ಲಿಕ್ ದುಡ್ಡು ತಿಂದವ್ರು 80 ವರ್ಷ ಆದ್ರೂ ಬದುಕೋರಲ್ಲ. ಅವ್ರಿಗೆಲ್ಲ ಅಂಪೈರ್ ಅವ್ರು ಹಾಂಗ್ ಡಿಸಿಷನ್ ಕೊಟ್ಟಿರ್ಬೇಕು. ಸ್ಟೀವ್ ಬಕ್ನ ಇರ್ತಾರ. ಬಿಸ್ನೆಸ್ ದುಬೈ ಅಂತ ಹೇಳಿ 5 ಬಾಟ್ಲು ಫುಲ್ ಈರ್ಕೊಂತ ಇದ್ದಲ್ಲ ಕಳ್ಳನ ಮಗನೇ, ಎಲ್ಲೋ ದುಬೈ. ಅದೆಲ್ಲ ಗೊತ್ತಿಲ್ಲ ನನಗೆ. ಈಗ ನನಗೆ ಎಣ್ಣೆ ಬೇಕು, ಇಲ್ಲ ಅಂದ್ರೆ ಪಾಸ್ಪೋರ್ಟ್ ಇಲ್ಲ, ದುಬೈ ಇಲ್ಲ. ಚಿನ್ನ ಎಲ್ಲ ತಂದ್ಕೊಡ್ತೀನಲ್ಲಿ. ದುಡ್ಡು ಎಲ್ಲಿದೆ ಅಂತ ಮಾತ್ರ ಹೇಳ್ತಾ ಇಲ್ಲ. ಅವಾಗ ಅವಾಗ ದುಬೈ ಸಿಂಗಾಪುರ ಅಂತಾನೆ ಇಲ್ಲೇನೋ ಒಂದು ಫುಲ್ ಬಾಟ್ಲ್ ಇಟ್ಟಿದ್ನಲ್ಲ. ಇಲ್ಲ, ಮೈಂಡ್ ಹೊಡ್ಕೊಂಡ್ಬಿಡ್ಬೇಕು, ಇಲ್ಲಾಂದ್ರ ನನ್ ಮಗ ಎಲ್ಲ ಇರ್ಕೊಂಡ್ಬಿಡ್ತಾರೆ. ಹುಡುಗಿ ಕಾಲ ಎಲ್ಲ ನಿನ್ನ ಮಹಿಮೆ. ಇಲಿಗಿಲಿ ನೋಡ್ಬಿಟ್ಟು ಕಾಲ ಅನ್ಕೊಂಡ್ಬಿಟ್ನ ಎಲ್ಲ ಈ ಗುಂಡಿನ ಪ್ರಭಾವ ಫುಲ್ಲು ಹೋಗ್ಬಿಡದ್ ಬಿಟ್ರು ಇಲ್ಲಿ ಬಾಗ್ಲು. ಇರ್ಲಿ ಇರ್ಲಿ, ಎಣ್ಣೆ ಎಲ್ಲ ಇಳಿತೈತೆ, ಮೂಟ್ ಮೂಟೆ ದುಡ್ಡು ಬರ್ತಿದ್ದಂಗೆನೆ ನಾನು ಅಮೇರಿಕಾ ಈ ನನ್ನ ಮಗ ಈ ಸ್ಕ್ರಾಪ್ ಮೂಟೆಗಳೆಲ್ಲ ತಗೊಂಡು ಆನೆಕಲ್ಗೆ ಹೋಗ್ಬೇಕಾಗುತ್ತೆ. ಹಳೆ ಡಬ್ಬ ಖಾಲಿ ಸೀಸ ಅಂತ. ಅಮ್ಮ,
ನಮಸ್ಕಾರ ಕಣಪ್ಪಜ್ಜಿ. ಏನ್ ಲಾಲ್ಕಟ ಇದ್ದಕ್ಕಿದಂಗೆ ತಾವ್ ಅಪ್ಪಣೆ ಕೊಟ್ರೆ ಊರ್ ಕಡೆಗೆ ಹೋಗ್ಬಿಡೋಣ ಅಂತ ಅದಿರ್ಲಿ. ಅಯ್ಯೋ ಅಪ್ಪಜ್ಜಿ ಮ್ಯಾಲ್ ಕೂತ್ಕಡೆ ಇದೇನಿದು? ಅಲ್ಲಲೇ ಅಳ್ಕಟು, ಆ ದುಡ್ಡು ನಂದಲ್ಲ ಕಣ. ಲೇ ಎಲ್ಲ ಗೌಡ್ರದು ಕಣು. ಅವನು ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಒಂದೇ ಸಮ ನನಗೆ ಫೋನ್ ಮಾಡಿ ದುಡ್ಡು ತಂದ್ಕೊಡು ದುಡ್ಡು ತಂದ್ಕೊಡು ಅಂತ ಜೀವ ತಿಂತ ಅವನೆ. ಅಕಸ್ಮಾತ್ ಅವನಿಗೇನೋ ದುಡ್ಡು ತಗೊಂಡು ಕೊಡ್ಲಿಲ್ಲ ಅನ್ನು ಅವನು ಮುಖ್ಯಮಂತ್ರಿ ಹೇಳಿ ಏನೋ ನನ್ನ ಮಿನಿಸ್ಟ್ರಿ ಗಿರಿಯಿಂದನೇ ತಿರ್ಗ್ಸಾಕ್ ಬಿಡ್ತೀನಿ ಅಂತ ಎದುರಿಸ್ತಾ ಅವನ್ ಕಣಲೇ. ಅಯ್ಯೋ ನನ್ನ ಮಕ್ಕಳೆ ನಿಮ್ ಪಾದಾಳೆ ನಾನಂತ ನಮ್ಮ ಕಲಂ ಕೆಲಸ ಮಾಡಕ್ಕಿಲ್ಲ ಆ ದೇವ್ರ ಉಂಡಿಗೆ ಆಗ್ತೈತಿ ಹೇಳಲಿಲ್ಲ. ಸರಿ ನಿನ್ ಕರ್ಮ, ನಾನು ಏನೂ ಮಾಡಕ್ಕಾಗಲ್ಲ. ಅದೇನ್ ಮಾಡ್ಕತ್ತೀಯ ಮಾಡ್ಕೊ ಹೋಗು ಹೋಗು. ಗಿಲಿಟ್ ನನ್ ಮಗ ನೋಡಿದ್ರ ಎಷ್ಟು ಚೆನ್ನಾಗಿ ನಾಟಕ ಆಡ್ತಾನೆ ಅಂತ ನೋಡ. ಅವನು ಮುಖಕ್ ಬಣ್ಣ ಹಚ್ಕೊಂಡು ನಾಟಕ ಆಡೋದ್ ಕಲ್ತಿರ್ಬೋದು, ಆದ್ರೆ ನಾವು ನಾಲ್ಗೆಗೆ ಬಣ್ಣ ಹಚ್ಚಿರೋರು. ಅಂದ್ರೆ ನೋಡು, ದುಡ್ಡು ಕಳ್ಕೊಂಡಿದ್ ನೋವು ನನಗಿದೆ, ಅವನು ಅಂಥದ್ದೇ ನೋವು ಅನುಭವಿಸ್ಬೇಕು. ಅಂತ ನೋವು ಯಾವ್ದಿದೆ? ಪುತ್ರ ಶೋಕಂ ನಿರಂತರಂ. ಹೋಗಿದೆ, ಇನ್ನೂ 24 ಅವರ್ಸ್ ಏನು ಹೇಳಕ್ಕಾಗಲ್ಲ. ಅಯ್ಯೋ ಅಯ್ಯೋ ದೇವ್ರೇ, ಅಳ್ಬೇಡ ಕಡೆ, ನಮ್ ಮಗನಿಗೆ ಏನು ಆಗಕ್ಕಿಲ್ಲ. ಬಾಯ್ ಮುಚ್ಚಿ ಮಾತಾಡ್ಬೇಡಿ, ಎಲ್ಲ ನಿಮ್ಮಿಂದನೇ ಆಗಿದ್ದು. ಅಯ್ಯೋ ನಾನೇನೇ ಮಾಡ್ದೆ? ಏನ್ ಮಾಡ್ಲಿಲ್ಲ ನೀವು, ಏನ್ ಮಾಡ್ಲಿಲ್ಲ. ಅನ್ಯಾಯ ದುಡ್ಡು ಬೇಡ ಬೇಡ ಅಂತ ಸಾರಿ ಸಾರಿ ಮಾಡ್ಕೊಂಡೆ, ನನ್ ಮಾತು ಕೇಳಿದ್ರ? ಅಪ್ಪ ಮಾಡಿದ ಪಾಪ ಮಕ್ಕಳ ಪಾಲು ಅಂತಾರೆ ನೋಡಿ, ಹೇಗ್ ಅನ್ಭವಿಸ್ತಾ ಇದ್ದಾನೆ. ನಿಮ್ ದುಡ್ಡು ನನ್ ಮಗನ್ ಬದುಕಿಸತ್ತೈರವ ಅನಾಥ ರಕ್ಷಕ, ನಾನೇನ್ ತಪ್ಪಾಡ್ದೆ ಅಂತ ನಿನ್ಗೆ ಶಿಕ್ಷೆ ಕೊಡ್ತಾ ಇದ್ಯಾ? ಹಂಗೇನಾದ್ರು ಯಾರ ಪ್ರಾಣನಾದ್ರು ನೀನ್ ತಗೋಬೇಕು ಅಂತ ನಿನ್ಗಿದ್ರೆ ನನ್ ಪ್ರಾಣನೇ ತಗೋಬಿಡು. ಮಾಂಸ ಬರುತ್ತೆ ಸಹಾಯ ಇನ್ನೇನಾಗ್ಬೇಕು, ಇದ್ದೊಬ್ಬ ಮಗ ಸಾಯ್ತಾ ಇದ್ದಾನೆ ಅಂತೂ ನಾನು ಆ ರಾಜಕಾರಣಿಗಳ ಜೊತೆ ಸೇರಿ ಮಾಡ್ಬಾರ್ದು ತಪ್ಪು ಮಾಡ್ಬಿಟ್ಟಿದ್ದೀನಿ. ನನಗ್ ಪ್ರಾಯಶ್ಚಿತ ಆಗ್ಲೇಬೇಕು ಕಣೋ, ಆಗ್ಲೇಬೇಕು. ಸ್ವಲ್ಪ ದಾರಿ ಬಿಡು, ಇವ್ನ ನೋಡ್ಕೊಳ ಒಂದ್ ನಿಮಿಷ. ನೀನ್ ಮಾಡಿದ ಪಾಪ ಎಲ್ಲ ಕಳೆದು ಹೋಯ್ತು, ಆ ಕಾಲ ಭೈರವ ನಿನ್ನ ಕಾಪಾಡ್ತಾನೆ. ಇದನ್ನ ತಗೊಂಡೋಗಿ ನಿನ್ ಮಗನ್ ಕುತ್ಕೇಲಿ ಕಟ್ಟು, ಅವನ ಜೀವಕ್ಕೆ ಏನು ಅಪಾಯ ಆಗಲ್ಲ. ಎಲ್ಲಿಕ್ಕೋರಿ ನನ್ ಮಕ್ಕಳು ದುಡ್ಡು, ಇಷ್ಟೊಂದ್ ದುಡ್ಡನ್ನ ಎಲ್ಲಿ ಬಚ್ಚಿಕ್ಕೋರ್ ನೋಡು. ಎಷ್ಟು ದುಡ್ಡಿತ್ತು ಗೊತ್ತಾ ನಿನಗೆ? ಇಷ್ಟು ಒಂದು 5000 ರೂಪಾಯಿ ಇದ್ರಿಬೋದಾ? ಸ್ಕ್ರಾಪ್ ನನ್ ಮಗ, ನೀನು ಸ್ಕ್ರಾಪ್ ಅಂಗಡಿ ಬುದ್ಧಿ ಎಲ್ಲಿ ಬಿಡ್ತೀಯ ನೀನು? ಅದು ಹೆಚ್ಚು ಕಡಿಮೆ 100 ಕೋಟಿ ರೂಪಾಯಿ ಇತ್ತು. ಎಲ್ಲ ಹೊಸ ನೋಟಾ? ಎಲ್ಲ 1000 ರೂಪಾಯಿ ಕಳೆದ ನೋಟ್ಸು. ಫ್ಯಾನ್ ಪ್ಲೀಸ್. ಥ್ಯಾಂಕ್ ಯು. ನಾನ್ ನೋಡಿ ದುಡ್ಡಿನ ಮೂಟೆ ಇಲ್ಲೇ ಇದೆ. ಫೆವಿಕಾಲ್ ಬಿದ್ರೆ ಏನು ದುಡ್ಡು? ಕೃಷ್ಣ ಇಪ್ಪುಡು ಚೂಡು. ಹಲೋ ಬಸವನಗುಡಿ ಪೊಲೀಸ್ ಸ್ಟೇಷನ್. ಈ ಪ್ರಾಣಿಗೆ ದಯೆ ತೋರಿಸೋ ಸಗ ಇನ್ ಯಾವ್ದು ಸಿಗಲ್ಲ.
ನಾವೇ ತಿಪ್ಪಾರಳ್ಳಿ ತರ್ಲೆಗಳು, ನಮ್ಮತ್ರ ತರ್ಲೆ ಮಾಡಕ್ ಬರ್ತೀವಿ. ಮಗ ಇವನ್ನ ತಗೊಂಡೋಗ್ ಝೂಲ್ ಹಾಕಿದ ತಕ್ಷಣ ಬೇರೆ ಪ್ರಾಣಿಗಳು ಇದು ಪ್ರಾಣಿ ಅನ್ಕೊಂಡು. ನೀನ್ ಕದಿಯೋದ್ರಲ್ಲಿ ಪ್ರವೀಣನ? ಏನ್ ಮಾಡೋದ್ ಮೇಡಮ್, ಅಪ್ಪ ಅಮ್ಮ ಕಲ್ಸ್ಬಿಟ್ರು. ನೀನ್ ಕದ್ಮಾಲ್ ಕೊಂಡ್ಕೊಳ್ಳೋದ್ರಲ್ಲಿ ನಂಬರ್ ಬನ್ನ. ಇಲ್ಲ ಮೇಡಮ್, ಜೀರೋ ಆಗ್ಬಿಟ್ಟಿದ್ದೆ ಮೇಡಮ್. ಬಿಟ್ಬಿಡಿ ಮೇಡಮ್. ಲೇಡಿ ಪೊಲೀಸ್ ಜೆಂಟ್ಸ್ ನೋಡಿಬಹುದು, ಒಂದ್ಸಲ ಟ್ರೈ ಮಾಡಿ. ಇದೆಲ್ಲ ನಿಮ್ದೇನಾ? ಹೌದು ಮೇಡಮ್. ಕಳು ಆದ್ಮೇಲೂ ಕಂಪ್ಲೇಂಟ್ ಯಾಕೆ ಕೊಡ್ಲಿಲ್ಲ? ಬ್ಲಾಕ್ ಮನಿ ಪರ್ಚೇಸ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಅವ್ರು ಕಣ್ ತಪ್ಪಿಸ್ತಾ ಇದೀರಾ? ಏಯ್ ಬಂದ್ರೆ ಅಲ್ಲಿ ಬಂದ್ರಿ. ಆಟ ಬಿದ್ದ ಮೇಡಮ್, ಕಣ್ಣನ್ ಮಗ ನಿನ್ ಆಗಿದೆಯಲ್ಲ. ಇದನ್ನ ಇವ್ರ ಮನೆ ತಾನೇ ಕದ್ದಿದ್ದು? ನಿಜ ಹೇಳೋ, ನಿಜ ಹೇಳೋ. ಇರ್ಬೋದು ಮೇಡಮ್. ನಿಮ್ಗೆ ಏರೋಪ್ಲೇನ್ ಹಚ್ಚದ್ರೆ ಬುದ್ಧಿ ಬರೋದು? ಏನೋ ತಪ್ಪಾಗೋಯ್ತು ಮೇಡಮ್, ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟು ಇಂಥವ್ರ ಸಾಹಸ ಮಾಡಿ. ನಿನ್ ಬಣ್ಣ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ತಿನ್ನೋದ್ ಮಣ್ಣೆ ಅಂತ. ಇನ್ಮೇಲಿಂದ ನೀವ್ ಯಾರು ಒಬ್ರು ವಿಷಕ್ಕೊಬ್ರು ತಲೆ ಹಾಕ್ಬಾರ್ದು. ಅಕಸ್ಮಾತ್ ಹಾಕಿದ್ರೆ ಈ ಕೇಸ್ ನ ರೀ ಓಪನ್ ಮಾಡಿ ಎಲ್ಲರನ್ನೂ ಒಳಗ್ ಹಾಕ್ತೀನಿ. ಲಾಸ್ ಆಗೋಯ್ತಲ್ಲಪ್ಪ. ನೋಡಿದ್ರ ಒಂದೇ ಕಲ್ಲಲ್ಲಿ ಮೂರ್ ಹಕ್ಕಿನ ಹೊಡೆದೆ. ಆ ದುಬಾಯ್ ಇನ್ ಯಾವತ್ತು ಆ ಸ್ಕ್ರಾಪ್ ಶಾಪ್ಗೆ ಹೋಗ್ಬಾರ್ದು. ಈ ಮ್ಯಾನೇಜರ್ ಇಂದ ನಮ್ ದುಡ್ಡಿಗೆ ಒಂದ್ ಒಳ್ಳೆ ದಾರಿ ಸಿಗುತ್ತೆ. ನನ್ನ ಬ್ಲಾಕಿ ಅಂತ ಕರಿಬೇಡಿ. ಒಂದ್ ತಿಂಗಳಿಂದ ನಂದಿನಿ ಹಾಲಲ್ಲಿ ಬರೋ ಕೆನೆನೆಲ್ಲ ಹಚ್ತಾ ಇದೀನಿ. ಇನ್ ಎರಡು ತಿಂಗಳಲ್ಲಿ ನೋಡಿ ಮೈಕೆಲ್ ಜಾಕ್ಸನ್ ತರ ಕಲರ್ ಬಂದ್ಬಿಡ್ತೀನಿ. ಹೌದು, ನಿಮ್ ಬ್ಲೌಸ್ ಕೊಡಿ, ಹೊಲ್ ಕೊಟ್ಬಿಡ್ತೀನಿ. ಇಲ್ಲೇ ಹೊಲಿತೀರಾ? ಅಯ್ಯೋ, ನೀವು ಹೋಮ್ ಡೆಲಿವರಿ ತರ ಪಿಜ್ಜಾ ಚೈನೀಸ್ ಫುಡ್ ಕೊಡ್ತಾರಲ್ಲ ಆತರ ಈ ಪಾಂಡುಗ್ ಇಷ್ಟ ಆದವ್ರ ಮನೆಗೆ ಟೈಲರ್ ಮಿಷಿನ್ ಸಮೇತ ಬಂದು ಬ್ಲೌಸ್ ನ ಸ್ಪಾಟ್ ಡೆಲಿವರಿ ಕೊಟ್ಬಿಡ್ತಾನೆ. ಬ್ಲಾಕಿ, ನೀನ್ ಕಪ್ಪು ಅಂದ್ರೆ ಕಪ್ಪು. ಕಪ್ಪು ಕಪ್ಪು ಅನ್ನ ಬ್ಯಾಡ್ವೆ, ನನ್ನನ್ನೊಮ್ಮೆ ಒಪ್ಪಿಕೊಳ್ಳಲೆ. ಬಣ್ಣ ನೋಡಿ ಓಡ ಬ್ಯಾಡ್ವೆ, ನನ್ನ ಮನ್ಸು ನೋಡಿ ಪ್ರೀತಿ ಮಾಡಲೆ. ನಮ್ಮ ಕನ್ನಡ ಮಣ್ಣು ಕಪ್ಪೆ, ಕಸ್ತೂರಿನು ಕಪ್ಪೆ, ನೀನೊಂದು ಲಾಲಿ ಹೊಪ್ಪೆ, ಈ ಬ್ಲಾಕಿಯನ್ನು ಹೊಪ್ಪೆ. ಕಪ್ಪು ಕಪ್ಪು ಅನ್ನ ಬ್ಯಾಡ್ವೆ, ನನ್ನನ್ನೊಮ್ಮೆ ಒಪ್ಪಿಕೊಳ್ಳಲೆ. ಕಪ್ಪುತ್ತಾನೆ ಕಪ್ಪೆಂದು ಗ್ರೇಟ್ ಐಕಂಡೆ. Stop that, you got me back, yeah. Polish,
ಮಾಡೋದಕ್ಕೆ ಎಲ್ಲರೂ ನೋಡ್ತೀಯಕ್ಕೆ ಕಣ್ಮುಚ್ಚಿ ಪ್ರೀತೆ ನೀನು ಕಪ್ಪು ಕಪ್ಪು ಅನ್ನ ಬ್ಯಾಡ್ವೆ ನನ್ನನ್ನೊಮ್ಮೆ ಒಪ್ಪಿಕೊಳ್ಳಲೆ ಬಣ್ಣ ನೋಡಿ ಓಡ ಬ್ಯಾಡ್ವೆ ನನ್ನ ಮನ್ಸು ನೋಡಿ ಪ್ರೀತಿ ಮಾಡಲೆ ಪಾಂಡು. ವಾ, ಈ ಪಾಂಡು ಪಟ ಪಟ್ ಅಂತ ನಿಮಗೆ ಬ್ಲೌಸ್ ಹಾಲ್ ಕೊಟ್ಬಿಡ್ತಾನೆ, ಹಿಂದೆ ದೊಡ್ಡ ಕಿಟ್ಕಿ ಇಟ್ಕೊಡ್ತಾನೆ. ಓಕೆ, ನೈಸ್, ಲವ್ಲಿ ಬ್ಲೌಸ್. ಇದೇ ಫಸ್ಟ್ ಟೈಮ್ ಈ ತರ ಬ್ಲೌಸ್ ಹಾಕೊಳ್ತಿರೋದು. ಥ್ಯಾಂಕ್ ಯು ವೆರಿ ಮಚ್ ಬ್ಲಾಕಿ. ಬೈ ಪೇನ್ ಆಗ್ತಾ ಇದೆ. ಐ ಲವ್ ಇಟ್ ಟೂ. ಅಪ್ಪ ಕಾಲು ಭೈರವ, ನಮ್ದವ್ರನ್ನ ಕೈ ಬಿಡಲ್ಲ ಅನ್ನೋದಕ್ಕೆ ನೀನೇ ಸಾಕ್ಷಿ ಕಣಪ್ಪ. ನಾಣಿ ನೀನವತ್ತು ಕಾಲು ಭೈರವನ್ಗೆ ಮುಟ್ಸ್ಕೊಟ್ಟಲ್ಲ ತಾಯ್ತ, ಅದನ್ನ ಕಟ್ಟದ ಮೇಲೆ ನನ್ನ ಮಗನ ಜೀವ ಉಳಿತು. ನಿನ್ನ ಉಪಕಾರ ನಾನು ಏಳೇಳು ಜನ್ಮಕ್ಕೂ ಮರೆಯಲ್ಲ ಕಣಪ್ಪ, ಏಳೇಳು ಜನ್ಮಕ್ಕೂ ಮರೆಯಲ್ಲ. ನೋಡಯ್ಯ, ನೀವೆಲ್ಲ ಬಡವರಾದ್ರೂ ಹೃದಯದಿಂದ ಶ್ರೀಮಂತರು, ಎಲ್ರಿಗೂ ಒಳ್ಳೇದ್ ಮಾಡ್ಬೇಕು ಅಂತ ಆಸೆ ಪಡ್ತೀರಾ. ಆದ್ರೆ ಜನಕ್ಕೆಲ್ಲ ಒಳ್ಳೇದ್ ಮಾಡ್ಬೇಕಾಗಿರೋ ಜವಾಬ್ದಾರಿ ಜಾಗದಲ್ಲಿರೋ ಜನ ತಮ್ಮ ಸ್ವಾರ್ಥಕ್ಕೋಸ್ಕರ ದೇಶನೇ ಬಲಿ ಕೊಡ್ತಾ ಇದ್ದಾರೆ. ದೇವ್ರಾಣೆ ನಾಣಿ, ಇನ್ಮೇಲಿಂದ ನಾನು ನಿಮ್ ಜೊತೆ ಇರ್ತೀನಿ, ನನ್ನೂ ಸೇರಿಸ್ಕೊಳ್ಳಿ. ಈ ನಾಡ್ಗೋಸ್ಕರ ನನ್ನ ಪ್ರಾಣನೆ ಪಣಕ್ಕಿಟ್ಟು ಹೋರಾಡ್ತೀನಿ. ಸರ್, ನಾವು ತಿಪ್ಪಾರಳ್ಳಿ ಕಾರ್ಪೊರೇಷನ್ ಲಿಮಿಟ್ ಇಂದ ಬರ್ತಾ ಇದೀವಿ ಸರ್. ನಮ್ಮ ಏರಿಯಾದಲ್ಲಿ ಕರೆಂಟ್ ಇಲ್ಲ, ನೀರಿಲ್ಲ, ರೋಡ್ ಇಲ್ಲ, ಹುಡುಗರ ಸ್ಕೂಲ್ ಇಲ್ಲ, ಉಸಿರಾಡ ಗಾಳಿ ಇಲ್ಲ ಸರ್. ನಾವ್ ಹೇಗಿರ್ಬೇಕು ಯಾಕಿರ್ಬೇಕು ನೀವೇ ಹೇಳಿ. ವೋಟಿಂಗ್ ಪವರ್ ಇದೆ ಅನ್ರಿ. ಅಲ್ಲ ಸರ್, ಇಂಡಿಯಾಗೆ ಹೊರಗಡೆಯಿಂದ ಬರೋ ದರಿದ್ರ ನನ್ನ ಮಕ್ಕಳೆಲ್ಲ ವೋಟಿಂಗ್ ಪವರ್ ತಗೋತಾವ್ರೆ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳ್ದಿರೋ ನಮ್ಗೆ ವೋಟಿಂಗ್ ಪವರ್ ಇರಲ್ವಾ ಸರ್? ನೋಡಿ, ನಿಮ್ ಏರಿಯಾದ ಕಾರ್ಪೊರೇಟ್ರು MLAಗೆ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕು. ಅವರು ಕ್ಯಾಬಿನೆಟ್ ನಲ್ಲಿ ಅದನ್ನ ಸ್ಯಾಂಕ್ಷನ್ ಮಾಡಿಸಿ ಓಕೆ ಮಾಡಿಸ್ಬೇಕು. ಅದನ್ನ ಅವರು ಮಹಾನಗರ ಪಾಲಿಕೆ ಕಳಿಸ್ಕೊಡ್ಬೇಕು. ನಾವು ಎಸ್ಟಿಮೇಟ್ ಹಾಕಿ ಕಳಿಸ್ತೀವಿ, ಅವರು ಬಜೆಟ್ ನ ಸ್ಯಾಂಕ್ಷನ್ ಮಾಡಿಸ್ಬೇಕು. ಆಮೇಲೆ ನಾವು ಟೆಂಡರ್ ಕರಿತೀವಿ, ಆಮೇಲೆ ವರ್ಕ್ ಸ್ಟಾರ್ಟ್ ಆಗೋದು. ಓಹ್, ಅಂದ್ರೆ ನನಗೆ ಮದುವೆ ಆಗಿ, ನನ್ನ ಮಗನಿಗೆ ಮದುವೆ ಆಗಿ, ಅವ್ರ ಮಗನಿಗೆ ಮದುವೆ ಆಗಿ, ಎಲ್ಲ ಬಾಳಿ ಬದುಕಿ ಚಟ್ಟ ಹತ್ತದ್ಮೇಲೆ ತಾವು ಮಾಡ್ಕೊಡ್ತೀರಿ ಅಂತ ಕಾಣಿಸುತ್ತೆ ಅಲ್ವಾ ಸರ್? ಸರ್, ಒಂದ್ ವೇಳೆ ನಮ್ ದುಡ್ಡು ಹಾಕಿ ನಾವೇ ಕೆಲಸ ಮಾಡ್ಕೋಬಹುದ ಸರ್? ನಿಮ್ ದುಡ್ಡೇ ಆಗ್ಲಿ ಸರ್ಕಾರದೇ ಆಗ್ಲಿ, ನಮಗ್ ಬರೋದ್ ನಮಗ್ ಬಂದ್ಬಿಟ್ರೆ ನಿಮ್ ವರ್ಕ್ ಆರ್ಡರ್ ಸ್ಯಾಂಕ್ಷನ್ ಆಗುತ್ತೆ. ನೀವ್ ಹೇಳದ್ ನೋಡಿದ್ರೆ ಮನೆ ಊಟಕ್ಕೆ ಕರೆದು ತಿನ್ನೋಕು ದುಡ್ಡು ಕೊಡಿ ಅಂದಂಗ ಆಯ್ತಲ್ಲ ಸರ್. ಇದು ಅನ್ಯಾಯ ಅಲ್ವಾ ಸರ್? ನೋಡ್ರಪ್ಪ, ನಾನು 97% ಮಾರ್ಕ್ಸ್ ತಗೊಂಡ್ರು ಇಂಜಿನಿಯರಿಂಗ್ ಕಾಲೇಜ್ ಸೇರೋದಕ್ಕೆ 15 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಕೋರ್ಸ್ ಮುಗಿಸೋ ಹೊತ್ತಿಗೆ 10 ಲಕ್ಷ ರೂಪಾಯಿ ಖರ್ಚಾಗಿದೆ. ಈ ಕೆಲ್ಸಕ್ಕೆ ಸೇರೋದಕ್ಕೆ 15 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ನನ್ನ ಇನ್ವೆಸ್ಟ್ಮೆಂಟ್ ಗೆ ಧರ್ಮದ ಬಡ್ಡಿ ಕೂಡ ಇಲ್ಲ. ಇದು ಅನ್ಯಾಯ ಅಲ್ವಾ? ಅಂದ್ರೆ ನಿಮಗ್ ಜ್ವರ ಬಂದ್ರೆ ನಾವು ಸೂಜಿ ಹಾಕಿಸ್ಕೋಬೇಕು. ಶಟ್ ಅಪ್. ನಾನು ಕಮಿಷನರ್, ಕಮಿಷನರ್ ಆದ್ಮೇಲೆ ಕಮಿಷನ್ ತಗೊಳ್ಳೇಬೇಕು, ಆಗ ನನ್ನ ಪೋಸ್ಟ್ಗೆ ಒಂದು ವ್ಯಾಲ್ಯೂ. ಕಡಿದ್ರೆ ನಮ್ ತಿಪ್ಪಾರಳ್ಳಿಗೆ ಒಂದ್ ತಿಂಗಳಿಗೆ ಮಾಂಸ ಊಟ ಹಾಕ್ತೀರಾ? ಲಂಚ ಕೇಳಕ್ ನಾಚಿಕೆ ಆಗಲ್ಲ? ನೀವೇನ್ ಲಂಚಕ್ಕೆ ಹುಟ್ಟಿದ್ರ ಲಂಚ ಕೊಡೋರ್ ಹುಟ್ಟಿದ್ರೆ ಇನ್ನೊಂದು ಮಾತಾಡಿದ್ರೆ ಪರಿಸ್ಥಿತಿ ನೆಟ್ಗಿರಲ್ಲ. ನೆಟ್ಗೆ ಎಲ್ಲಿರುತ್ತೆ? ನಿಮ್ಮಂತವ್ರ ಕಟ್ಕೊಂಡಿರೋರಿಗೆ ಹೆಸರಿಗೋಸ್ಕರ ಮಕ್ಕಳನ್ನ ಕೊಡ್ತೀರಾ, ಇಟ್ಕೊಂಡಿರೋರ್ಗೆ ಅಕ್ರಮ ಆಸ್ತಿ ಕೊಟ್ಟು ಆಸೆ ತೀರಿಸ್ಕೋತೀರಾ. ಅನಾಥರನ್ನ ಸೃಷ್ಟಿ ಮಾಡೋದು ನೀವು, ಅವ್ರ ಹೆಸರಲ್ಲಿ ಸ್ಲಮ್ಗಳನ್ನ ಅಲಾಟ್ ಮಾಡೋದು ನೀವು, ಅದನ್ನ ಬಳದು ಬಾಚಿ ತಿಂದು ತೇಗಿ ನುಂಗಿ ನೀರ್ ಕುಡಿಯೋದು ನೀವು. ನಾನ್ ಚೆನ್ನಾಗಿ ಓದಿದ್ಮೇಲೆ ಡಾಕ್ಟ್ರು ಇಂಜಿನಿಯರು ಅಂತ ಆಗಕ್ ಹೋಗ್ದೆ ರಾಜಕೀಯಕ್ಕೆ ಬಂದು ಜನಸೇವೆ ದೇಶ ಸೇವೆ ಮಾಡಕ್ ಆಸೆ ಪಡ್ತೀನಿ. ಇದೇ ನನ್ನ ಕನಸು. ಓದೋರ್ ಬಂದ್ರೇನೆ ನಮ್ ದೇಶ ಉದ್ಧಾರ ಆಗೋದು. ಇನ್ನು ಇಂಥ ಮಿನಿಸ್ಟ್ರಿಗಳಿದ್ರೆ ನಮ್ ಏರಿಯಾಗ್ ಬಂದ್ ಗತಿ ಎಲ್ಲಾ ಏರಿಯಾಕ್ಕೂ ಬರುತ್ತೆ. ನಿತ್ಯ ನಾನು ನಿನ್ ಪೂಜೆ ಮಾಡೋದಿಕ್ಕೆ ಕೊಟ್ಟೆಲ್ಲ ಒಳ್ಳೆ ವರ,
ದೊಡ್ಡ ಸೊನ್ನೆ. ನಿಂತ್ಕೋ, ನಗ್ತ ನಿಂತ್ಕೋ, ನಿನ್ನ ಅವಯಸ್ತ ತೋರಿಸ್ತಾ ಆರಾಮಾಗಿ ನಿಂತ್ಕೋ. ನೀನ್ ಹೀಗೆ ನಿಂತಿದ್ರೆ ಜನ ನಿನ್ ಮೇಲೆ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ, ನೀನ್ ಇಲ್ಲ ಅಂತಾನೆ ತಿಳ್ಕೊಂಡ್ಬಿಡ್ತಾರೆ. ನೀನು ಗೌರ್ಮೆಂಟ್ ಆಫೀಸರ್ ತರ ಲಂಚ ತಗೋತಿಯ ಅಂತಾನೆ ಜನ ಹೂವು ಕಾಯಿ ಕಡ್ಡಿ ಕರ್ಪೂರ ಜೊತೆಗೆ ಹಬ್ಬ ದಿನಗಳಲ್ಲಿ ವೆರೈಟಿ ಅಡಿಗೆನೂ ಮಾಡ್ಕೊಡ್ತಾರೆ. ನೀನ್ ಕೆಲಸ ಮಾಡ್ಕೊಡ್ಲಿಲ್ಲ ಅಂತಂದ್ರೆ ನಿನಗಿಂತ ಅವರೇ ಭಾಷೆ ಅಲ್ವಾ? ನೀನೊಬ್ಬ ಸಾಮಾನ್ಯ ಮನುಷ್ಯನಂತೆ ಪವರ್ ಇಲ್ಲದ ತರ ಇದ್ಯಾ? ಈ ಕಡೆ ಸ್ವರ್ಗನೂ ಇಲ್ಲದೆ, ಈ ಕಡೆ ನರ್ಕನೂ ಇಲ್ಲದೆ ನಮ್ಮನ್ನ ತ್ರಿಶಂಕು ಸ್ಥಿತಿಲಿ ಇಟ್ಟಿದ್ಯಾ? ನಮ್ಮ ದೇಶದಲ್ಲಿ ತಪ್ಪು ಮಾಡೋ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಯಾರಿಗಾದ್ರೂ ಶಿಕ್ಷೆ ಆಗಿದ್ದ ಇತಿಹಾಸ ಇದ್ಯಾ? ಶ್ವೇತಾಯುಗದಲ್ಲಿ ನೆನ್ಸ್ಕೊತಿದ್ದಂಗೆ ಠಂಡಂತೆ ಬಂದ್ಬಿಡ್ತಾ ಇದ್ದಂತೆ, ಇವಾಗ ಯಾಕೆ ಬರ್ತಾ ಇಲ್ಲ? ನೀನು ಎಷ್ಟೋ ಜನ ನೀನ್ ಉಂಡಿಗೆ ಬಂದು ಕಪ್ಪಣ ಹಾಕ್ತಾರೆ, ನಿನ್ಗೆ 2% 3% ಕೊಟ್ಟು ಪಾರ್ಟ್ನರ್ ಮಾಡ್ಕೋತಾರೆ, ಅವ್ರು ಮಾಡೋ ಕಳ್ಳ ವ್ಯಾಪಾರದಲ್ಲಿ ನಿನ್ನೂ ಭಾಗಿ ಮಾಡ್ಕೊಂಡಿದ್ದಾರೆ. ಇವತ್ತೆರಡಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು, ಜನಗಳಿಗೆ ಒಳ್ಳೇದ್ ಮಾಡೋಕೆ ನೀನ್ ಸಹಾಯ ಮಾಡ್ಲೇಬೇಕು, ಇಲ್ಲ ನಿನ್ ಕೈ ತಲೆ ಹಾಕು ಮಲ್ಗ. ನೀವಿದ್ರೆ ಮಾತ್ರ ಅಣ್ಣ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋದು. ನಿಮ್ ಬೈಗಳ ಕಿವಿ ಮೇಲೆ ಬಿದ್ರೇನೆ ಇಲ್ದಿದ್ರೆ ಪಾಕಿಸ್ತಾನ ಮಕ್ಕಳ ತರ ಆಗ್ಬಿಡ್ತೀವಿ. ಕುತ್ತೆ ಕನ್ವರ್ ನ ಹೇ ಕನ್ವರ್ ಲಾಲ್ ಬೋಲೋ. ಕನ್ವರ್ಲಾಲ್, ಇವರೆಲ್ಲ ನಮ್ಮ ದೇಶ ಆಳೋರು, ಇವ್ರೇನ್ ತಪ್ಪು ಮಾಡಿದಾರಪ್ಪ? ನೆಹರೂಜಿ, ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಕೆಲವು ದುಷ್ಟ ಮುಖಗಳನ್ನ ಬಂದು ನಾನು ಜೈಲಿಗೆ ಬಂದೆ. ಆದ್ರೆ ಈ ಕಂತ್ರಿಗಳು ಇನ್ನೂ ಬದಲಾಗಿಲ್ಲ, ಮೋಸ ಹೋಗೋರು ಮೋಸ ಮಾಡೋರು ಇನ್ನೂ ಜಾಸ್ತಿ ಆಗ್ತಾನೆ ಇದ್ದಾರೆ. ಅಧಿಕಾರದ ಆಸೆಗೆ ಕಟ್ಟು ಮಾತನ್ನೇ ತಪ್ಪಿದಂತ ವಚನ ಭ್ರಷ್ಟರು ಇವರು. ಮಾನ ಮರ್ಯಾದೆ ದರ್ಪ ಸ್ವಾಭಿಮಾನ ಹೋದ್ರೂ ಪರವಾಗಿಲ್ಲ, ಅಧಿಕಾರದಲ್ಲಿ ಇರ್ಬೇಕು ಅನ್ನೋ ಇವರು ಇವರಿಬ್ಬರನ್ನ ಹೊಡೆದು ಯಾವ ರೀತಿ ಅಧಿಕಾರ ತಗೋಬೇಕು ಅಂತ ಸಂಚು ಮಾಡ್ತಾ ಇದ್ದಾರೆ. ಇಂಥವ್ರ ಕೈಯಲ್ಲಿ ರಾಷ್ಟ್ರನ ಕೊಟ್ರೆ ಬಡ ಜನ ನರಕ ಯಾತನೆ ಅನುಭವಿಸ್ಬೇಕಾಗುತ್ತೆ. ಗಾಂಧೀಜಿ ದೇಶನೇ ಮರೆತು ಬಾಂಬು ಪಿರಂಗಿ ಹೆಸರಲ್ಲಿ ದುಡ್ತಿಂತಾರೆ, ದೇಶನ ಕಾಯೋ ಯೋಧರ ಶವ ಪಟ್ಕೆಯಲ್ಲಿ ದುಡ್ತಿಂತಾರೆ. ಅಲ್ಪಸಂಖ್ಯಾತರು ಅಂತ ಅನುಕಂಪದಿಂದ ಓಟ್ ಕೊಟ್ರೆ ಅಧಿಕಾರದ ಮಧ್ಯದಲ್ಲಿ ಹಿಂದೂ ದೇವತೆಗಳನ್ನ ಬೆತ್ತಲೆ ಮಾಡಿ ರಾಮ ಎಲ್ಲಿ ಯಾರು ಅಂತ ಕೇಳ್ತಾರೆ. ಜನಗಣಮನ ಅಧಿನಾಯಕ ಜಯ ಅಂದ್ರೆ ಎರಡು ಲೈನ್ ಕಿತ್ತಾಕಿ ಅನ್ನೋದಕ್ಕೆ ಒಂದು ಗುಂಪು, ಒಂದೇ ಮಾತ್ರ ಮಾಡಿದ್ರೆ ಸರಿಯಲ್ಲ ಅನ್ನೋದಕ್ಕೆ ಇನ್ನೊಂದು ಗುಂಪು, ರಾಷ್ಟ್ರಗೀತೆ ಆಡಿದ್ರೆ ಬೇರೆಯವರಿಗೆ ಬೇಜಾರಾಗುತ್ತೆ ಬೇಡ ಅನ್ನೋದಕ್ಕೆ ಹಣವಂತರದ ಇನ್ನೊಂದು ಗುಂಪು, ಎದ್ದಾಗ ಶಂಕುಸ್ಥಾಪನೆ ಮಾಡ್ತಾರೆ ಆದ್ರೆ ಬಿಲ್ಡಿಂಗ್ ಮೇಲೆ ಏಳೋಲ್ಲ, ಬೋರ್ವೆಲ್ ಹಾಕಿಸ್ತಾರೆ ನೀರ್ ಬರಲ್ಲ, ಸ್ಕೂಲ್ ಕಟ್ಟಿಸ್ತಾರೆ ಮೇಷ್ಟ್ರಿಗೆ ಸಂಬಳ ಕೊಡೋದಿಲ್ಲ, ಬಿಟ್ಟಿ ಬಿಸಿ ಊಟ ಅಂತ ಮಕ್ಕಳಿಗೆ ಹೇಳ್ತಾರೆ ಆದ್ರೆ ಯಾವ ಮಕ್ಕಳು ಕರ್ನಾಟಕದಲ್ಲಿ ಆರೋಗ್ಯವಾಗಿಲ್ಲ. ನಿಮ್ಮನ್ನ ದೇಶದಲ್ಲಿ ಮಹಾತ್ಮ ಅಂತಾರೆ, ಚೀಪ್ ರೇಟ್ಗೆ ಗಾಂಧಿ ಕ್ಲಾಸ್ ಅಂತಾರೆ, ಕಳ್ಳು ಲೆಕ್ಕಕ್ಕೆ ಗಾಂಧಿ ಲೆಕ್ಕ ಅಂತಾರೆ. ಗಾಂಧಿ ಜಯಂತಿ ದಿನ ಮುಂದಗಡೆ ಹೆಂಡದ ಅಂಗಡಿನ ಮುಚ್ಚಿ ಹಿಂದ್ಗಡೆ ಬಾಕ್ಲಲ್ಲಿ ಬ್ಲ್ಯಾಕ್ ಮಾರ್ತಾರೆ. ಇದೇ ನಮ್ಮ ದೇಶದಲ್ಲಿ ಈ ಗಾಂಧಿ ಹೆಸರಿಗೆ ಸಿಗ್ತಾ ಇರೋ ಗೌರವ. ನಮ್ಮ ದೇಶದಲ್ಲಿ ಮುಸಲ್ಮಾನರಿಗೆ ಹಸಿರು, ಕ್ರಿಶ್ಚಿಯನ್ಗೆ ಬಿಳಿ, ಹಿಂದೂಗಳಿಗೆ ಕೇಸರಿ ಅಂತ
ಮೂರು ಬಣ್ಣಗಳನ್ನು ಇಟ್ಟು ಒಂದು ಬಾವುಟ ಮಾಡಿ ರಾಷ್ಟ್ರಧ್ವಜ ಅಂತ ಮಾಡಿದ್ವಿ. ಎಲ್ಲರೂ ಒಗ್ಗಟ್ಟಿಂದ ಶಾಂತಿ ನೆಮ್ಮದಿಯಿಂದ ಬದುಕಲಿ ಅಂತ. ಆದ್ರೆ ಈಗೇನಾಗಿದೆ? ಕೋಮುಗಳ ಹೆಸರಿನಲ್ಲಿ ಹಿಂಸೆ, ದೇಶ, ರಕ್ತಪಾತ, ಇದೇ ನಮ್ಮ ದೇಶ. ರಾಜಕೀಯ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಳ್ಳೋದು ರಾಜಕೀಯ ಅಲ್ಲ, ಜನಸೇವೆಯೇ ಕರ್ತವ್ಯ ಅನ್ಕೊಂಡಾಗ್ಲೇ ಈ ಸ್ವಾಭಿಮಾನ ಇರೋ ಭಾರತ ಸಮೃದ್ಧಿ ಭಾರತ ಆಗೋದು. ಇಲ್ಲಾಂದ್ರೆ ಇಂಥ ನೀಚರು ಬೆಳೀತಾನೆ ಇರ್ತಾರೆ ದೇಶದಲ್ಲಿ. ಇಂಥ ಅವ್ರನ್ನ ಸುಧಾರಣೆ ಮಾಡೋದಕ್ಕೆ ಶಾಂತಿ ಮಂತ್ರ ಆಗ್ಲಿ, ಸುಧಾರಣೆ ತಂತ್ರ ಆಗ್ಲಿ, ಆದ್ರಿಂದ ಏನು ಪ್ರಯೋಜನ ಇಲ್ಲ. ಬೇಡಪ್ಪ, ಅವ್ರಿಗೆಲ್ಲ ಶಿಕ್ಷೆ ಕೊಡೋದಕ್ಕೆ ಕಾನೂನಿದೆ. ಯಾವ ಕಾನೂನು? ಅಧಿಕಾರದಲ್ಲಿರೋರಿಗೆ ಶಿಕ್ಷೆ ಕೊಡೋದಕ್ಕೆ ಅದು ಕೂಡ ಗಡಗಡ ಅಂತ ನಡಗುತ್ತೆ. ಜನರಿಗೆ ಎದುರಲ್ಲ, ದೇವರಿಗೆ ಎದುರಲ್ಲ, ಕಾನೂನಿಗೆ ಎದುರಲ್ಲ, ಇವರೆಲ್ಲ ಎದುರೋದು ಹಿಂಸೆ, ಮಹಾಪಾಪ. ನೀನು ತಾಳ್ಮೆ ಕಳ್ಕೋಬೇಡ, ಅವ್ರಿಗೆಲ್ಲ ಶಿಕ್ಷೆ ಕೊಡೋದಕ್ಕೆ ದೇವರಿದ್ದಾನೆ. ಅದಕ್ಕೆ 60 ವರ್ಷಗಳಾದ್ರೂ ನಮ್ ದೇಶ ಹೆಂಗಿರೋದು? ಇಂಥವ್ರು ಬೆಳೀತಾನೆ ಇದ್ರೆ ನಮ್ ದೇಶ ಮಾರಿ ನಾವೆಲ್ಲ ಮತ್ತೆ ಗುಲಾಮಗಿರಿ ಮಾಡಬೇಕಾಗತ್ತೆ. ಕನ್ವರ್ ಲಾಲ್, ಇಷ್ಟು ವರ್ಷ ಜೈಲ್ ಶಿಕ್ಷೆ ಅನುಭವಿಸಿ ಇವತ್ ಬಿಡುಗಡೆ ಆಗ್ತಾ ಇದೀಯ. ಇವತ್ತಿಂದ ನಿನಗೆ ಒಂದು ಹೊಸ ಜೀವನ ಪ್ರಾರಂಭ ಆಗುತ್ತೆ. ಗುಡ್ ಲಕ್. ಜೈಲರ್ ಸಾಬ್, ಇಷ್ಟು ವರ್ಷ ಇಲ್ಲಿ ನನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರಿ, ನನ್ನನ್ನು ಮನುಷ್ಯನಾಗಿ ಮಾಡಿದ್ರಿ. ಸಮಾಜದಲ್ಲಿ ಮನುಷ್ಯತ್ವದಿಂದ ಬದುಕಬೇಕು ಅನ್ನೋದೇ ನನ್ನ ಆಸೆ. ಆದರೆ ದೇವರೇ ಬದುಕಕ್ಕಾಗದಿರೋ ಈ ಸಮಾಜದಲ್ಲಿ ಸಾಮಾನ್ಯ ಮನುಷ್ಯ ಬದುಕಕ್ಕಾಗುತ್ತಾ ಅನ್ನೋದೇ ನನ್ನ ಅನುಮಾನ. ಏ ಕುತ್ತೆ, ಅಡಾ, ಇಲ್ಲಿ ಯಾರು ಬಾಟ್ಲು ರಮ್ ತಂದಿಡು. ಇವ್ರಿಗೆ ಏನೇನು ಬೇಕು, ಚಿಕನ್, ಮಟನ್, ಬಿರಿಯಾನಿ ಎಲ್ಲ ನಿನ್ನ ಮಕ್ಳ ಫೀಸ್. ದೇವ್ರಂಗ್ ಬಂದು ನನ್ನ ಕಷ್ಟದಿಂದ ಪಾರ್ ಮಾಡಿದ್ರೆ ಅಣ್ಣ. ಅಣ್ಣ, ನೀನಿದ್ರೆ ನಮ್ಗೆ ಹಬ್ಬ ಕಾರಣ. ಮುಂದಿನ ಪ್ಲಾನ್ ಏನಣ್ಣ? ನಿಮ್ ಜೊತೆ ಆರಾಮಾಗಿರ್ತೀನಿ. ನಾವೆಲ್ಲ ಸೇರ್ಕೊಂಡು ಒಂದ್ 4 ಜನಕ್ಕೆ ಒಳ್ಳೇದ್ ಮಾಡಿ ಜೀವನ ಸಾಗಿಸೋಣ. ಭ್ರಷ್ಟ ರಾಜಕಾರಣಿಗಳನ್ನ, ಅಧಿಕಾರಿಗಳನ್ನ, ಇಂಥವ್ರನ್ನ ಮಟ್ಟ ಹಾಕೋಕೆ ಇವ್ರನ್ನ ನಮ್ ಲೀಡರ್. ನಿಮ್ ಜಮಾನ ಎಲ್ಲ ಮುಗ್ದೋಯ್ತು, ಈಗೇನಿದ್ರು ನಮ್ ಜಮಾನ. ನಮ್ಮ ಅಡ್ಡದಿಂದ ಜಾಗ ಖಾಲಿ ಮಾಡು. ಸಿನಿಮಾ ನೋಡಿ ಲಾಂಗ್ ಇಡ್ಕೊಂಡು ರೌಡಿಸಂ ಮಾಡೋರು ನೀವು. ಲಾಂಗ್ ಜೊತೆನೆ ಜೀವನ ಮಾಡಿ ಅದನ್ನ ಹೆಂಗ್ ಉಪಯೋಗಿಸ್ಬೇಕು ಅಂತ ಹೇಳ್ಕೊಟ್ಟಿದ್ ಗುರು ಕಡೆ ನಾನು ಬೇಟೆ. ರೆಬಲ್ ವಾರ ಊಪರ್ ಗಯಾ. ಡ್ರಾಮಾದಲ್ಲಿ ನೀವು ಹೇಳ್ತಿದ್ದ ಒಂದೊಂದು ಡೈಲಾಗು ನೆನ್ಸ್ಕೊಂಡ್ರೆ ಕಲ್ ಸಕ್ಕರೆ ತೆಗೆದು ನಿಮ್ ಬಾಯ್ಗೆ ಸುರಿಬೇಕು ಅನ್ಸುತ್ತೆ. ನಾವು ಪೂಜೆ ಮಾಡೋ ರಾಮನ್ನ ಯಾರು ಅಂತ ಕೇಳೋರ್ಗೆ ನಿಮ್ಮ ತೋರಿಬೇಕು ಸರ್. ಈಗಿನ ಕಾಲದಲ್ಲಿ ಒಂದ್ ಕೆನ್ನೆ ಹೊಡೆದ್ರು ಅಂತ ಇನ್ನೊಂದ್ ಕೆನ್ನೆ ತೋರಿಸಿದ್ರೆ ಪಟ ಪಟ ಅಂತ ಹೊಡೆದು ಅಲ್ಲೆಲ್ಲ ಉದುರಿಸ್ಬಿಡ್ತಾರೆ ಕನ್ವರ್. ಬಂದ ವಿಷಯ ಬರಿ, ನೀವು ನಮ್ ಜೊತೆ ಇರ್ತೀರಾ ಸರ್? ನಾನು ಒಡೆಯೋದು ಸುಕ್ಕ, ನಾಲಿಗೆ ಪಕ್ಕ.
ನಮ್ಮ ಏರಿಯಾದಲ್ಲಿ ಒಂದು ಹುಡುಗ ಇದ್ದ ಸರ್, ಅವನಿಗೆ ಈ ಏರಿಯಾ ಬಗ್ಗೆ ತುಂಬಾ ಅಂದ್ರೆ ಏನೇನೋ ಕನಸೆಲ್ಲ ಕಂಡಿದ್ದ ಸರ್. ಪಾಪ ಕೊಳವೆ ಬಾವಿಯಲ್ಲಿ ಬಿದ್ದು ಸತ್ತೋಗ್ಬಿಟ್ಟ ಸರ್. ಅವನ್ ಕನಸನ್ನ ನನಸು ಮಾಡ್ಬೇಕು ಅಂತ ನಮಗ್ ತುಂಬಾ ಆಸೆ. ನಮ್ಮ ಹತ್ರ ತುಟ್ಟು ಇದೆ, ಆದ್ರೆ ಏನ್ ಮಾಡಿವೆ ಸರ್, ಬರೀ ಸಾವಿರ ರೂಪಾಯಿ ನೋಟು ಎಲ್ಲ ಪಾಪಿ ದುಡ್ಡು. ಹೌದು ಸರ್, ಖಂಡಿತವಾಗ್ಲು ನಮ್ಮ ಅಜ್ಜಿ ಅಣ್ಣಗೂ ಸರ್ ಇನ್ನೂ ರೆಬಲ್ ಆಗೇ ಇದ್ದಾರೆ. ಬಳ್ಳಾರಿಯಿಂದ ಒಬ್ಬ ಮಿನಿಸ್ಟರ್ ಮನೆಗೆ ಒಂದ್ ವಾರಕ್ಕೆ ಮೂರ್ ವ್ಯಾನ್ ಅಲ್ಲಿ ದುಡ್ಡು ಬರುತ್ತೆ ಸರ್. ಇನ್ನೆಲ್ಲಾ ಮಿನಿಸ್ಟರ್ ಮನೆಗೂ ಎಷ್ಟು ಬರಬಹುದು ನೀವೇ ಲೆಕ್ಕ ಹಾಕಿ. 1981 ಅಲ್ಲಿ ನೀವು ಲಂಚ ತಿನ್ನೋ ರಾಜಕಾರಣಿಗಳನ್ನ ಅಧಿಕಾರಿಗಳನ್ನ ಪೊಲೀಸ್ನವ್ರ ಡಮ 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 ಅಂತ ಹಿಟ್ಲರ್ ಹೊಡೆದಂಗ್ ಹೊಡೆದಲ್ಲ ಸರ್, ಹಂಗೆ ಹೊಡಿಬೇಕು ಸರ್. ಬಡವ್ರ ಸೇವೆಗಾಗಿ ಶಾಲೆ ಮಾಡ್ಸೋಣ, ಕಾಲೇಜ್ ಮಾಡ್ಸೋಣ, ರಸ್ತೆ ಹಾಕ್ಸೋಣ, ಚರಂಡಿ ಕಟ್ಸೋಣ, ನೀರ್ ಕೊಡ್ಸೋಣ ಅಂದ್ರೆ ಯಾವ್ದಕ್ಕೂ ಬಿಡ್ತಾ ಇಲ್ಲ ಸರ್. 10% ಕೊಡ್ತೀಯಾ, 20% ಕೊಡ್ತೀಯಾ, 30% ಕೊಡ್ತೀಯಾ, ಪರ್ಸೆಂಟ್ ಕೊಡ್ತಿದ್ರೆ ಹೋಗ್ಲಿ, ನಮ್ಮ ಮೊಮ್ಮಕ್ಳು ಹೆಸರಲ್ಲಿ ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡಿಗೆ ಕೊಡ್ತೀಯಾ ಅಂತಾರೆ. ತೊತ್ತು ತಲೆಮಾರ್ಗ ಆಗುವಷ್ಟು ದುಡ್ಡನ್ನ ಅದ್ಮಿ ಅದ್ಮಿ ತುಂಬಿಕೊಂಡವ್ರಲ್ಲ ಸರ್. ಏನ್ ಹೇಳಿ ಸರ್, ಇನ್ನ ಬಡ ಜನರ ರಕ್ತ ಎಂಡೋದನ್ ಬಿಟ್ಟಿಲ್ವಲ್ಲ ಸರ್. ಬಿಡೋದು ಇಲ್ಲ, ಯಾಕೋ ನಿಲ್ಸೋದಿಲ್ಲ. ನೋಡ್ತಾ ಇರು, ಮಾಡೋ ಕೆಲ್ಸ ಎಲ್ಲ ಒಳ್ಳೇದು ಅನ್ಕೊಂಡು ಮಾರಿ ಹಬ್ಬದಲ್ಲಿ ಮರಿನ ಬಲಿ ಕೊಟ್ಟಂಗೆ ಅವ್ರನ್ನು ಕೊಚ್ಚಾಕ್ಬಿಟ್ರು. ಅಂತ ದರಿದ್ರ ನನ್ ಮಕ್ಕಳನ್ನ ಧ್ವಂಸ ಮಾಡಕ್ಕೆ ಈ ಮಂಡ್ಯದ ಹುಲಿನೇ ಕರೆಕ್ಟ್ ಕಣೋ. ಬಂದೆ ಬಂದೆ, ಬಿಸಿಲು ಚಪ್ಪರಿ ಹಿಡಿಬೇಕು. ಅಯ್ಯೋ ಅದು ಕೊಚ್ಚ ಎಲ್ಲ ಉಚ್ಚೆ ಉಚ್ಚೆ ಸರ್. ಏನೇ ಜನಗಳು ಪೂರ ಉಚ್ಚೆ ಸರ್. ಸರ್ ಜನಗಳು ವಾಟ್ ಸರ್, ಫುಲ್ ಅಂಡ್ ಫುಲ್ ಟೇಕಿಂಗ್ ಸರ್, ನೋ ಡೂಯಿಂಗ್ ಕೆಲಸ ಸರ್, ಕೆಲಸನೇ ಇಲ್ಲ ಸರ್. ನೋಡಿ ಸರ್, ಸಿ ಸರ್, ಸರ್ ಲುಕ್ ಸರ್, ಫ್ರಮ್ 60 ಇಯರ್ಸ್ ಸರ್, ನಮ್ ಪೀಪಲ್ ಗೆ ನೋ ಕಕ್ಸ್, ನೋ ಟಾಯ್ಲೆಟ್. ಎಸ್ ಸರ್, ನೋ ಒನ್ ಟಾಯ್ಲೆಟ್ ಸರ್. ಸರ್ ನೋ ಕಾಮೆಂಟ್. Look at this. This is my plan. ಸರ್ಕಾರ ಮಾಡದಿರೋ ಕೆಲಸನ ನೀವ್ ಮಾಡ್ತಿದ್ರಲ್ಲ, ಯಾಕೆ ಯಾಕೆ ಅಂದ್ರೆ ಸೇವೆ ಮಾಡೋಕೆ. ಯಾಮ್ ಕರೆಕ್ಟ್ ಸರ್? ಕರೆಕ್ಟ್. ಎಸ್. ನೀವ್ ಯಾರು? ಸುಶೀಲ್ ಕುಮಾರ್, ಎನ್ ಆರ್ ಐ. ಐ ನಿಮ್ಮಂತ ಚಪ್ಪಾಳಿಯಿಂದಾನೆ ರಾಜಕಾರಣಿಗಳೆಲ್ಲ ಹಾಳಾಗಿರೋದು. ಹೌದು ಸರ್. ಎನ್ ಆರ್ ಐ ಅಂದ್ರೆ ನಾನ್ ರೆಸ್ಟೆಂಟ್ ಇಂಡಿಯನ್, ಅಂದ್ರೆ ವಿದೇಶದಲ್ಲಿರೋ ಭಾರತೀಯ. ಈಗ ಇಲ್ಲಿ ಬಂದಿರೋ ಉದ್ದೇಶ? ಇಲ್ಲಿನ ಜನತೆಗೆ ಬೇಕಾಗಿರೋದು ಕುಡಿಯೋ ನೀರಿನ ಸೌಲಭ್ಯ, ಓದೋದಕ್ಕೆ ಮಕ್ಕಳಿಗೆ ಶಾಲಾ ಕಟ್ಟಡಗಳು, ಅದಕ್ಕೆ ಬೇಕಾಗಿರೋ ಟಾಯ್ಲೆಟ್ಸ್. ಟಾಯ್ಲೆಟ್ ಕಟ್ಸ್ಬಿಟ್ರೆ ಸಾಕ, ತೊಳ್ಕೊಳಕ್ ನೀರ್ ಬೇಡವಾ? ವಾಟರ್ ಸರ್. ಡೋಂಟ್ ವರಿ, ಐ ವಿಲ್ ಇಂಪೋರ್ಟ್ ಮಿನರಲ್ ವಾಟರ್ ಫ್ರಮ್ ಅಮೆರಿಕಾ. ಅಲ್ಲ ಚಪ್ಪರ್, ಇವನ್ನೆಲ್ಲೋ ನೋಡಿದ ಗಿಫ್ಟ್ ಎಲ್ಲ ಸರ್ಕಾರ ತರ ಸುಳ್ಳು ಭರವಸೆ ಅಲ್ವಲ್ಲ. ವಾಟ್ ದಿಸ್ ಭರವಸೆ ಇಸ್ ಫ್ರಮ್ ಸುಶೀಲ್ ಕುಮಾರ್. ಸುಶೀಲ್ ಕುಮಾರ್, ಸುಶೀಲ್ ಕುಮಾರ್, ಸುಶೀಲ್ ಕುಮಾರ್. ದೇರ್ ಆರ್ ಸೋ ಮೆನಿ ಏರಿಯಾಸ್ ಇನ್ ಬ್ಯಾಂಗ್ಳೂರ್ ವಿತ್ ಸಿಮಿಲರ್ ಕಂಡೀಷನ್, ವೈ ಡಿಡ್ ಯು ಸೆಲೆಕ್ಟ್ ದಿಸ್ ಏರಿಯಾ? ಏಯ್ ಯಾವೂರ್ ನಿಂದು? ಬ್ಯಾಂಗ್ಳೂರ್ ಸರ್. ನೀವೇ ಇಂಗ್ಲಿಷ್ ಅಲ್ಲೇ ಮಾತಾಡ್ಬೇಕು ಅಂತ ರೂಲ್ಸ್? ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಕನ್ನಡನ ಬಿಡಕ್ಕೂ ಆಗಲ್ಲ, ಮರ್ಯಕ್ಕೂ ಆಗಲ್ಲ. ಊಟ ಜೊತೆ ಓಪನ್ ಕಾಯ್ತಾರ ಹಾಗೆ. ವಾಂಟ್ ವರಿ, ನೋ ಪ್ರಾಬ್ಲಮ್, ಆಲ್ ಫಾರ್ ಗುಡ್ ಅಂತ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀನಿ. ಓಕೆ ಚಪ್ಪಾಳೆ ಚಪ್ಪಾಳೆ. ಅಣ್ಣ ನೀವೇನೇ ಹೇಳಿ, ನೀವಿದ್ರೆ ರಮ್ಮು, ಬಿರಿಯಾನಿ, ಚಾಪ್ಸು, ತಲೆ ಮಾಂಸ, ಕೈಮಾ, ಬೋಟಿ, ಕಲೀಜ, ಮಿಕ್ಸರು, ಬೀಡಿ, ಸಿಗರೇಟು, ಹೆಂಗಣ್ಣ? ಏನಂಗೆ ಅದು ಅಣ್ಣ? ಗಿಲಿಗಿಲಿ ಅಂತ ಒಂದು ಬಳೆ ಶಬ್ದನು, ಒಂದು ಮೂಗುಬೋಟ್ ಇದ್ದಿದ್ರೆ ತಪ್ಪಾಗೋಯ್ತಣ್ಣ. ಕನ್ವರ್ ಲಾಲ್ಗೆ ತಡೆ ಹೊಡೆಯೋ ಕಸ್ಬು ಗೊತ್ತೆ ಹೊರ್ತು ತಲೆ ಹಿಡಿಯೋದಲ್ಲ. ಕನ್ವರ್ ಕುತ್ತೆ, ಕುತ್ತೆ ಕನ್ವರ್ ನ ಹೇ, ಕನ್ವರ್ ಲಾಲ್ ಬರೋ. ನೀನಣ್ಣ ಕನ್ವರು? ಅಲ್ಲ ಮತ್ತೆ ಕನ್ವರು ಅಂದಾಗ ನೀನ್ ಯಾಕೆ ತಿರುಗಿ ನೋಡ್ದೆ?
ನನಗೆ ಅಂತ ಪಿಕ್ಚರ್ ಡೈಲಾಗ್ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ರಿಪೀಟ್ ಮಾಡಿ ತೋರಿಸ್ತೆ. ಒಳಗಾಕ್ರ ಅವ್ರನ್ನ ಡಿಯರ್ ಫ್ರೆಂಡ್ಸ್, ಈ ಪಾರ್ಟಿ ಹಿಂದೆ ಒಂದು ಮಹತ್ವವಾದ ಉದ್ದೇಶ ಇದೆ. ನಮ್ಮ ತಿಪ್ಪರಳ್ಳಿ ಸ್ಲಮ್ನ ಸಿಂಗಪುರ್ ಮಾಡಕ್ ಹೊರಟಿದ್ದೀನಿ. ಆ ಜವಾಬ್ದಾರಿನ ನಾಣಿ ಪಾಂಡು ಹಾಗೂ ಕೃಷ್ಣನ್ಗೆ ವಹಿಸ್ತಾ ಇದ್ದೀನಿ. ಯಾಕೆಂದ್ರೆ ಈ ಮಹತ್ ಕಾರ್ಯದ ಕನಸು ಕಂಡಿದವರು ಇವರು. ಅದಕ್ಕೋಸ್ಕರ ಎನ್ ಆರ್ ಐ ಅಕೌಂಟ್ ಇಂದ ಬ್ಯಾಂಕ್ ಮ್ಯಾನೇಜರ್ ಸುಂದರರಾಜ್ ಅವರ ಮೂಲಕ 500 crore ಇವತ್ತು ಡಿಪಾಸಿಟ್ ಮಾಡಿದ್ದೀನಿ. ಅದನ್ನ ಡ್ರಾ ಮಾಡೋ ಹಕ್ಕು ಅಂದ್ರೆ ಪವರ್ ಆಫ್ ಅಟಾರ್ನಿ ಇವ್ರಿಗೆ ಒಪ್ಪಿಸಿದ್ದೀನಿ. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಎಂಜಾಯ್ ದ ಪಾರ್ಟಿ. ಸರ್, ಭಾರಿ ದೊಡ್ಡ ಕುಳ, ಇವ್ರ ಜೊತೆ ನಾವು ಇನ್ವೆಸ್ಟ್ ಮಾಡೋಣ. ತಮ್ಮ ಎಲ್ಲಾ ಯೋಜನೆಗಳಿಗೂ ಇಲ್ಲೇನೆ ತಾವ್ ಕೇಳಿದಷ್ಟು ಜಾಗ ಕೊಡಿಸ್ತೀನಿ, ಎಲ್ಲಾ ಗ್ರಾಂಟ್ಗಳು ಕೊಡಿಸ್ತೀನಿ. ತಾವ ಎಲ್ಲ ಇಲ್ಲೇ ಅಭಿವೃದ್ಧಿ ಕೆಲಸಗಳು ಮಾಡಬೇಕು. ನೀವು ಸರ್ಕಾರದಿಂದ ಜನಕ್ಕೆ ಏನೇನ್ ಮಾಡ್ತೀರಾ, ಏನೇನ್ ಕೊಡ್ತೀರಾ, ಏನೇನ್ ತಗೋತೀರಾ ಅಂತ ಅಮೆರಿಕಾದಲ್ಲಿ ಇರೋರಿಗೆ ಎಲ್ಲಾರು ಗೊತ್ತಿದೆ. ನಿಮ್ ಆಫರ್ ಇರ್ಲಿ, ನಮ್ಮ ಹತ್ರನೇ ಹಣ ಇದೆ. ಯಾರ್ಯಾರಿಗೆ ಯಾವ್ಯಾವ ರೀತಿ ನೈಸ್ ನೈಸ್ ಮಾಡಿದಿರಾ ಅನ್ನೋದು ಗೊತ್ತಿದೆ. ಬೇಕಿತ್ತ ಇದು ಅಗ್ನಿ ಹಾಕಕ್ ಹೋಗ ಅದೇನು ಸಿಗಾಕೋತ ಹಂಗಾಯ್ತಿದ್ರು. ನಿಮ್ ಪ್ರಾಜೆಕ್ಟ್ ಅಲ್ಲಿ ನನ್ನ ಶೇರ್ ಹೋಲ್ಡರ್ ಮಾಡ್ಕೊಳ್ತೀರಾ ಸರ್? ಶೇರ್ ಹೋಲ್ಡರ್ ವಿತ್ ಮೀ? ಯು ಥಿಂಕ್ ಐ ಆಮ್ ಬಿಲ್ಡಿಂಗ್ ಕಕ್ಕಸ್ ಕಾಲೋನಿ? ಐ ಆಮ್ ಬಿಲ್ಡಿಂಗ್ ಇಂಡಿಯನ್ ಅಮೆರಿಕನ್ ಬ್ಯಾಂಗ್ಲೋರ್ ವಿತ್ ಇನ್ವೆಸ್ಟ್ಮೆಂಟ್ ಆಫ್ ಸಮ್ ಬಿಲಿಯನ್ ಡಾಲರ್. ಓಕೆ, ಐ ವಿಲ್ ಸೆಂಡ್ ಮೈ ಬಾಯ್ಸ್, ದೇ ವಿಲ್ ಕಮ್ ಅಂಡ್ ಚೆಕ್ ಯುವರ್ ಕೆಪಾಸಿಟಿ ಅಂಡ್ ಸ್ಟ್ರೆಂತ್. ದೆನ್ ಯುವರ್ ಬ್ಲಾಕ್ ವೈಟ್ ನಾಟ್ ದ ವಿಸ್ಕಿ, ಬ್ಲಾಕ್ ಮನಿ ವೈಟ್ ಮನಿ, ದೆನ್ ಐ ವಿಲ್ ಟೇಕ್ ಮೈ ಡಿಸಿಷನ್. ದೆನ್ ಟೆಲ್ ಯು ಬಾಯ್. ಏನಿದೆಲ್ಲ ಪೆನ್ಗಳು, ನಮಗ್ ಬರೆಯಕ್ಕೆ ಬರಲ್ಲ, ನಾವು 7th class ಫೇಲ್. ಏ ಇದು ಪೆನ್ ಅಲ್ಲ ಕಣೋ, ಬೆಳ್ಳುಳ್ಳಿ ಪಟಾಕಿ. ಹುಷಾರು, ಹಂಗಾರೆ ಕೈಲಿದ್ರೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಏ ಥೂ ನಿಮ್ಮ, ಇದು ಪಟಾಕಿ ಅಲ್ಲ, ಮಾಡರ್ನ್ ರೆಕಾರ್ಡಿಂಗ್ ಥಿಂಗ್ಸ್. ತೆಹಲ್ಕ ಗೊತ್ತಿಲ್ವಾ ನಿಮ್ಗೆ, ಇದು ಪೊಲೀಸ್ ಮೆಥಡ್. ಆಹಾಹಾ, ಅರ್ಥ ಆಯ್ತು ಬಿಡು. ಅಂದ್ರೆ ಕದ್ದು ರೆಕಾರ್ಡ್ ಮಾಡ್ಕೊಳ್ಳೋದು. ನಮ್ಮ ಎನ್ಆರ್ಐ ಸಾಹೇಬ್ ಇದಾರಲ್ಲ, ಅವರೊಂದು ಹೊಸ ಡೀಲ್ ಶುರು ಮಾಡ್ತಿದ್ದಾರೆ, ಅದರಲ್ಲಿ ನೀವು ಇದ್ರೆ ಚೆನ್ನಾಗಿರುತ್ತೆ ಅಂತ ನಾವ್ ಅನ್ಕೊಂಡಿದೀವಿ. ಅವ್ರದ್ದೇನಿದ್ರು 200 crore ಮೇಲಿದ್ರೆ ಮಾತು. 200 crore ಏನು, 800 crore ಇದೆ ನನ್ನ ಹತ್ರ. ಅಲ್ಲಿ ನೋಡಿ ದುಡ್ಡಿನ ಮೂಟೆಗಳನ್ನ. ಲೋಡ್ ಗಟ್ಲೆ ಟಾರ್ ಇಳಿಸ್ದಂಗೆ ಲೋಡ್ ಗಟ್ಲೆ ದುಡ್ಡಿನ ಮೂಟೆನು ಇಳಿಸ್ತೀವಿ ಅಂತ ಸ್ವಲ್ಪ ಹೇಳೆ. ಓ ಬ್ಯಾಗ್ ಮನಿ, ಎನ್ ಆರ್ ಐ ಮನಿ. ಐ ವಿಲ್ ಶೋ ಮೈ ಮನಿ ಟು ಯು. ಓಕೆ, ಇದು ಜಸ್ಟ್ ಶೋರೂಮ್, ಗೋಡಾನ್ ಅಲ್ಲಿ ನೋಡಿದ್ರೆ ಏನಂತೀರೇನು ನೀವು? ಸರ್, ಬಂಡಲ್ ಗಟ್ಲೆ ದುಡ್ಡನ್ನ ನಾನು ಮನೆಯಲ್ಲೂ ಇಟ್ಟಿದ್ದೀನಿ. ಒಂದು 200 crore ಇಟ್ಟಿದ್ದೀವಿ ಸರ್. ನಮ್ದು ಅದು ಇದು ಎಲ್ಲ ಸೇರಿದ್ರೆ ಒಂದು 600 crore ಆಗತ್ತೆ. ಸರ್ಕಾರದವರು ಬಡವರ ಕಲ್ಯಾಣಕ್ಕೆ ಅಂತ ಬಿಡುಗಡೆ ಮಾಡಿರೋ ಹಣ, ಅವ್ರಿಗೆ ಸಲ್ಲಬೇಕಾಗಿರೋ ಸವಲತ್ತು ಅವ್ರಿಗೆ ಸೇರಿದ್ರೆ ಸರಿ, ಅದಕ್ಕೆ ಯಾರಾದ್ರೂ ಅಡ್ಡಿ ಬಂದ್ರೆ ಸಾಯಿಸ್ಬಿಡ್ತೀರ ಪಾಂಡ್ರಂಗ? ಜನ ಸತ್ ಮೇಲೆ ಸ್ಮಶಾನ ನೋಡ್ತಾರೆ, ಅವ್ರನ್ನೆಲ್ಲ ಜೀವಂತವಾಗಿ ನೀವೆಲ್ಲ ನನ್ನ ಹತ್ರ ಕರ್ಕೊಂಬನ್ನಿ, ಸಾವನ್ ರುಚಿ ಏನು ಅಂತ ಅವ್ರಿಗೆ ತೋರಿಸ್ತೀನಿ. ನನ್ನ ಮಕ್ಕಳ ಇಂಜಿನಿಯರ್ ಆದ್ರೆ ಜಲ್ಲಿ ಸಿಮೆಂಟ್ ಹೆಸರಲ್ಲಿ ತಿಂತೀರಾ, ಡಾಕ್ಟರ್ ಆದ್ರೆ ಔಷಧಿ ಆಪರೇಷನ್ ಹೆಸರಲ್ಲಿ ತಿಂತೀರಾ, ಸ್ಕೂಲ್ ಇದ್ರೆ ಡೊನೇಷನ್ ಅಂತ ತಿಂತೀರಾ, ಗೌರ್ಮೆಂಟ್ ಕೆಲಸ ಇದ್ರೆ ಸಂಬಳದ ಜೊತೆ ಗಿಮ್ಳನು ತಿಂತೀರಾ, ಅವ್ರು ಕೊಡದ ಇದ್ರೆ ಅವ್ರ ಪ್ರಾಣ ತಿಂತೀರಾ. ಏಯ್, ಎಲ್ಲ ನನ್ನ ಮಕ್ಕಳ ನೀವೇ ತಿಂದ್ರೆ ಬಡ ಜನ ಮಣ್ಣು ತಿನ್ಬೇಕೇನೋ ನಾಯಿ ನನ್ನ ಮಕ್ಕಳ. ಏಯ್, ಹೊಡೆದಿರೋ ಲಂಚ್ ದುಡ್ಡನ್ನ ಎಲ್ಲೆಲ್ಲಿ ಬಚ್ಚಿಟ್ಟಿದ್ರ ಬಗಳ್ರು? ಏಯ್, ಏನೋ ನೋಡ್ತಾ ಇದ್ರ ಬಂದ್ರ? Oh!
ಮಾಡ್ತೀನಿ ತಗೊಳ್ಳ. ಬರ್ತಾರ ಇಲ್ವ ನನ್ನ ಮಕ್ಕಳ? ನನ್ನ ಮಕ್ಕಳ, ಹೆಣ ಹುತಾಕ ಜಾಗದಲ್ಲಿ ಹಣನ ಬಚ್ಚಿಟ್ಟಿದ್ರಲ್ಲ, ಎಷ್ಟ ದಿಮಾಕು ನಿಮಗೆ? ನಾಳೆ ಈ ದುಡ್ಡಲ್ಲೇ ಸ್ಕೂಲು, ಕುಡಿಯೋ ನೀರು, ರಸ್ತೆ ಎಲ್ಲ ಮಾಡಿಸಿ ಈ ನನ್ನ ಮಕ್ಕಳ ಕೆಲ ಒತ್ತು ಕೆಲಸ ಮಾಡಿಸ್ತೀನಿ. ದೇವ್ರ ಪೂಜೆಗೆ ಅದನ್ನ ಉಪಯೋಗಿಸ್ತಾ ಇದೀವಿ, ಕಣ್ಣಾರೆ ನೋಡ್ತಾ ಇಲ್ವಾ? ಕುಡಿಯಿರಿ ಅದನ್ನ. ಅವ್ರಿಬ್ರು ನಮ್ಗೆ ಒದ್ದು ಒದ್ದು ಮೈ ಎಲ್ಲ ಅಣ್ಣಗಾಯಿ ನೀರ್ಗಾಯಿ ಮಾಡ್ಬಿಟ್ಟವ್ರಣ್ಣ, ನಿದ್ರೆ ಎಲ್ಲ ನೀನು ಹೊಡಿ ಬರೋಣ. ಕಾಣಿಸ್ತೀನಿ ಒಳ್ಳೆ ಹಾಲು ಒಂದೇ, ನಾನು ಒಂದೇ ಒಳ್ಳೆ ಹಾಲು. ಗ್ಲೂಕೋಸ್ ಎಳ್ನೀರ್ ಎಲ್ಲ ತಗೊಂಡ್ಬಂದಿದ್ದೀನಿ, ಚೆನ್ನಾಗಿ ಕುಡಿದಪ್ಪ. ಗ್ಲೂಕೋಸ್ ಇಟ್ಕೊಂಡೇನ ಗ್ಲೂಕೋಸ್ ಅಪ್ಪ ಎಳ್ನೀರ್ ಕಂಡ್ರು. ಅಯ್ಯೋ ಅದ್ರಿಂದ ನೂರ ಎಂಟು ಕನ್ಸು ಕಾಣಿದೀವ ಅಣ್ಣ, ದುಬೈಗೆ ಹೋಗಿ ಶಕಲಕ ಬೇಬಿ ನೋಡ್ಬೇಕಂತ ತುಂಬಾ ಆಸೆ ಇಟ್ಕೊಂಡಿದೀವ ಅಣ್ಣ. ಹಂಗೆ ಬೀಚ್ ಹತ್ರ ಮನೆ ಮಾಡ್ಕೊಂಡು ಬೆಲ್ಲೆ ಡ್ಯಾನ್ಸ್ ಎಲ್ಲ ನೋಡ್ಬೇಕು ಅನ್ಕೊಂಡಿದೀವ ಅಣ್ಣ. ದುಬೈಗೆ ಹೋಗ್ಬೇಕು ಅಂತಿದ್ದೀರ ಅಣ್ಣ? ಬಸ್ ಹೋಯ್ತೀರಾ ಟ್ರೈನ್ ಹೋಯ್ತೀರ ಅಣ್ಣ? ಈ ಒಂದು ಸ್ಕ್ರಾಪ್ 65 ಒಂದು ಅಂಬಾಜಿಡ್ರಿ ಇದೆ, ಅದ್ರಲ್ಲೇ ಹೋಗ್ಬಿಡೋಣ ನಾವು. ದುಬೈಗೆ ಹೋಗ್ಬೇಕು ಅಂತ ನಾನು 3 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ, ನನ್ನ ಕೈಲೇ ಹೋಗಕ್ ಆಗ್ತಾ ಇಲ್ಲ. ನನ್ನ ಪಾಸ್ಪೋರ್ಟ್ ಇಲಿ ತಿಂದ್ಬಿಡ್ತಲ್ರು. ಇಲಿ ತಿಂದ್ಬಿಡ್ತಾಳ ಇವಂದು ಎಗಡಾನೆ ತಿಂದ್ಬಿಡ. ಅಣ್ಣ ಇನ್ಫ್ಲೂಯೆನ್ಸ್ ಮಾಡಿಸಿ ಇವ್ನು ಮಾಡಿಸಿದೀನಿ, ನಿಂದು ಮಾಡಿಸ್ಲಣ್ಣ. ಮಾಡಿಸಿ ಓದಿರೋ ಸಿಕ್ ಸಿಗದವನ್ನೆಲ್ಲ 100 ರೇಟ್ ಹಾಕೊಂಡು ಹೋಗ್ತಾ ಇರ್ತಾನಲ್ಲ, ನಮ್ಮನ್ ಏನ್ ಅನ್ಕೊಂಡ ಚಪರ್ ಒಡಿ ಆತುರದಲ್ಲಿ ನನ್ನ ಮಗ ಬೀಗ ಹಾಕದೆ ಮರ್ತು ಬಿಟ್ಟವ್ರೆ. ಈ ಲೇಡಿ ಇನ್ಸ್ಪೆಕ್ಟರ್ ಮೇಲೆ ನನ್ಗೆ ಯಾಕೋ ಡೌಟ್. ಏ ಸುಮ್ಕಿರಲೆ, ಚಿಂದಂತ ಹುಡುಗಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾವಳ ಮಾತ್ರ ಅವಳ ಮೇಲೆ ಅನುಮಾನನ? ಒಳ್ಳೆ ನಾಯ ಅಂತ ನೀ ಎತ್ಕೊಣ. ಆದ್ರೂ ಸರೋಜ ನೀ ಹೋಗಮ್ಮ ನೀನು. ಅಲ್ಲೇ ಕನ್ನಡ ಪಯ್ಯ ರಾಮಸ್ವಾಮಿ ಸಿಎಂ ಆಗೋದಿಲ್ಲ, ನಾನು ಕಣ್ ತುಂಬ ಪಾಕನೋ ಅನ್ನೋ ಆಸೆ. ನೀವು ಮನಸ್ಸು ಮಾಡಿದ್ರೆ ಆಗತ್ತೆ ಅಣ್ಣ. ಅಣ್ಣ ನೈಸಾಗಿ ಸ್ವಲ್ಪ ತಗೊಂಡ್ಬಿಟ್ಟಿದ್ದೀನಿ, ನಿಮ್ ಚೇರು ಸಪರೇಟ್ ಆಗಿ ಐತೆ, ಅದಕ್ಕೊಂದು ಸೈನ್ ಆಗ್ಬಿಟ್ರೆ ಸಾಕಣ್ಣ. ಮಕ್ಕಳ ಗ್ರಾಚಾರ ಬಂದು ಅಟಕ ಇಸ್ಕೊಂಡದ್ ನನಗಿಲ್ಲಿ, ನಿಮ್ಮದು ನಿಮ್ಗೆ ಇಡದೆ. ಅಪೋಸಿಷನ್ ಪಾರ್ಟಿ ಅವರೆಲ್ಲ ನನ್ನ ಮಕ್ಕಳ ಏನು ಮಸಲಾತ್ ನಡೆಸ್ತಾವ್ರೆ ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ. ಬಂದಿರೋ ಸಮಸ್ಯೆ ಬಗೆಹರಿಸೋನಿ ಅಮ್ಮನು. ಏಯ್ ಬಿಡ್ರ ಅಯ್ಯೋ ದುಬೈಯಲ್ಲಿರೋ ಪಟ್ರೆಗಳ ಮೇಲೆ ಅನಗೂ ಸತ್ಯ, ಚಕ್ಕಲಕ ಬೇಬಿ ಅಣೆಗೂ ಸತ್ಯ ನಮ್ಮ ನಂಬಿ. ಹೋಗಿ ಮಜಾ ಹೊಡೆಸ್ತಾರ ಇವ್ರೆ. ಹೌದೇನಲ್ಲಿ ಸುಮ್ನೆ ಬಿಡ್ಬೇಡ ಮಕ್ಕಳ, ಮರ್ಯಾದೆ ಮಾಡುವ ಸೋಲ್ ಮಾಡು.
ಕನಿಷ್ಠ ಪಕ್ಷ 10 ಲಕ್ಷ ಆದ್ರೂ ಕೊಡ್ಬೇಕು. ಎಲ್ಲ 1000 ರೂಪಾಯಿ ನೋಟಪ್ಪ, ತರಾವರಿ ನೋಟೆ ಕೊಡ್ತೀವಿ. ನೋಡ್ದ, ನಮಗೆ ದುಡ್ಡು ಕೊಟ್ಟು ಸೇಫ್ಟಿಗೆ ಗನ್ನು ಕೊಟ್ಟಿದ್ದಾರೆ. 100 ಕೋಟಿ ದುಡ್ಡು ಎಲ್ಲಿದೆ ತೋರಿಸಿ. ಎಲ್ಲ ಅಂದ್ರೆ ಇನ್ನು ಅಯ್ಯೋಲೇ ಕರಿಯ ನನ್ನ ಮಗನಲ್ಲಿ ಕರೀಡ್ಲಿ. ಕನ್ವರ್ ಲಾಲ್, ನಿನ್ನ ಕಥೆ ಮುಗಿಸ್ತೀನಿ. ನಾನೇ ಕನ್ವರ್ ಲಾಲ್ ಅಂತ ನನಗೆ ಟೋಪಿ ಹಾಕ್ಬಿಟ್ನಲ್ಲ ನನ್ನ ಮಗ. ರಾಜಕಾರಣಿಗಳಾಗಿ ನಾವು ಎಲ್ಲರಿಗೂ ಪರ್ಮನೆಂಟ್ ಆಗಿ ಟೋಪಿ ಹಾಕೋರು. ನಮಗೆ ಟೋಪಿ ಮೇಲೆ ಟೋಪಿ ಹಾಕ್ತಾನಲ್ಲೇ ಆ ನನ್ನ ಮಕ್ಕಳು ವಿರೋಧ ಪಕ್ಷದವರು ಈ ನನ್ನ ಮಕ್ಕಳು ಮುಂದೆ ಇಟ್ಕೊಂಡು ಮೆರಿತಿದ್ದಾರೆ. ಆ ಏರಿಯಾದವರು ಇವನ್ ಮುಂದೆ ಇಟ್ಕೊಂಡು ನಮಗೇನು ಇರ್ಕುಡಿಸ್ತಾರೆ. ನನ್ನ ಮಕ್ಕಳಿಗೆ ನಾನು ಏನು ಅಂತ ತೋರಿಸ್ತೀನಿ. ಅಯ್ಯೋ ಸಾಹೇಬ್ರೆ, ಅವ್ರಿಗೆ ತೋರಿಸೋದೆಲ್ಲ ಆಗೋಯ್ತು, ಉಳಿದಿರೋದೇನಿದ್ರು ಕತ್ತು ಸಾಕದಷ್ಟೇ. 60 ವರ್ಷಗಳ ಹಿಂದೆ ಗಾಂಧೀಜಿ ಈ ದೇಶಕ್ಕೆ ರಕ್ತಪಾತವಿಲ್ಲದೆ ಸ್ವಾತಂತ್ರ್ಯ ತಂದ್ಕೊಟ್ರು. ಅದಕ್ಕೆ ಅವತ್ತಿಂದನು ಈ ಜನ ಮಲಗಿದ್ದಾರೆ. ಅವರು ಮಲಗೇ ಇರಬೇಕು. ಅವ್ರು ಎದ್ರು ಅಂದ್ರೆ ನಾವು ಬದುಕಕ್ಕಾಗೋದಿಲ್ಲ ಸಾಹೇಬ್ರೆ. ಆಗ್ಲೇ ಕ್ರಾಂತಿ ಶುರು ಮಾಡ್ಕೊಂಡ್ಬಿಟ್ಟವ್ರೆ. ನಾನು ಕ್ಲಾಸ್ 1 ಕಾಂಟ್ರಾಕ್ಟರ್, ಲಕ್ಷಾಂತರ ಜನ ಕೆಲಸ ಕೊಡೋನು. ನನ್ನೇ ಫುಟ್ ಪಾತ್ ಗಿಳಿಸ್ಬಿಟ್ಟು ಕೈಯಲ್ಲಿ ಗುದ್ಲಿ ಕೊಟ್ಬಿಟ್ಟು ಕೈಗೆಲ್ಲ ಬಿಸಿ ಜಲ್ಲಿ ಹಾಕಿ ಸುಟ್ಟೋಗಂಗ್ ಮಾಡವ್ರೆ. ಕುಡಿಯಕ್ ನೀರ್ ಕೇಳೋದಕ್ಕೆ ಕೊಚ್ಚೆ ನೀರ್ ಕೊಟ್ಟಿದ್ದಾರೆ ಸರ್.
ನೋಡಿದ್ರ ಸಾಹೇಬ್ರೆ, ನೀವ್ ಹಿಂಗೆ ಬಿಟ್ರೆ ನಿಮ್ ಕೈಲಿ ಚರಂಡಿ ತುಳಿಸ್ತಾರೆ, ಟಾರ್ ಹಾಕಿಸ್ತಾರೆ, ಹತ್ನೆ ಮಾಡಿಲಿ ನಿಮ್ಗೆ ಚಡ್ಡಿ ಹಾಕ್ಸಿ ಉರಿ ಬಿಸಿಲಲ್ಲಿ ಸೈಜ್ಗಳು ಒತ್ತಿಸ್ತಾರೆ. ಹೌದ್ ಸರ್, ಹೈದ್ರೆ ನಾನು ಎಂಥ ಅನ್ನುವಂತ ತೋರಿಸ್ತೀನಿ, ನಾನು ಎಂಥ ರಾಜಕಾರಣಿ ಅಂತ ತೋರಿಸ್ತೀನಿ, ಟೋಪಿ ಮೇಲೆ ಟೋಪಿ ಹಾಕ್ತೀನಿ. ಏನ್ರಿ ಇದು, 60 ವರ್ಷದ ಹಿಂದೆನೆ ಈ ಜಾಗದ ಮೇಲೆ ಲಿಟಿಗೇಷನ್ ಇದೆ, ಸೆನ್ಸ್ ಇಲ್ದೆ ಬಿಲ್ಡಿಂಗ್ ಕಟ್ತಾ ಇದಾರಲ್ರಿ ಇವರು ನೋಡಿ, ಡಿಮಾಲಿಶ್ ಮಾಡಕ್ಕೆ ಆರ್ಡರ್ ಇದೆ, ನೀವೆಲ್ಲ ಡಿಮಾಲಿಶ್ ಮಾಡಿ ಆ ಜಾಗನ ಪೊಸಿಷನ್ ತಗೊಳ್ಳಿ. ಸರ್ 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 ಸರ್, ಡಿಮಾಲಿಶ್ ಆರ್ಡರ್ ಇದೆ, ಡಿಮಾಲಿಶ್ ಆಗ್ಬೇಕಂತೆ ಸರ್. 4 ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದೀವಿ, ಡಿಮಾಲಿಶ್ ಅಂತ ಇದಿರಲ್ಲ ಸರ್. ತಾವು ಸರ್, ಬಡ ಮಕ್ಕಳಿಗೆ ಕುತ್ಕೊಳ್ಳಕ್ ಜಾಗ ಇಲ್ಲ, ನೆರಳಾಗ್ಲಿ ಅಂತ ಒಂದ್ ಬಿಲ್ಡಿಂಗ್ ಕಟ್ತಾ ಇದೀವಿ, ಅದು ಎನ್ಆರ್ಐ ದುಡ್ಡಲ್ಲಿ ಸರ್. ನೀವೇನೋ ಒಳ್ಳೆ ಕೆಲಸ ಮಾಡ್ತಾ ಇದೀರಾ, ಆದ್ರೆ ಇಲ್ಲಿಗಲ್ ಆಗಿದೆಯಲ್ಲ. ನಮ್ಮತ್ತ ಪರ್ಮಿಷನ್ ಇದೆ ಸರ್. ನೋಡಿ, ನೀವೇನೋ ಬಿಲ್ಡಿಂಗ್ ಕಟ್ಟೋದಕ್ಕೆ ಪರ್ಮಿಷನ್ ತಗೊಂಡಿದ್ದೀರಾ, ಆದ್ರೆ ಜಾಗನೇ ನಿಮ್ದಲ್ವಲ್ಲ ಜಾಗ ನಮ್ದಲ್ವಾ ಸರ್. ನೋಡಿ, ನೀವು ಬೇಕಾದ್ರೆ ಕೋರ್ಟ್ಗೆ ಹೋಗಿ. ಇವತ್ತು ಹೇಗಾಗುತ್ತೆ ಸರ್, ಇವತ್ತು ಶನಿವಾರ, ನಾಳೆ ಭಾನುವಾರ, ಸೋಮವಾರ ಟ್ರೈ ಮಾಡ್ತೀವಿ ಸರ್. ಹಾಗಲ್ಲಪ್ಪ, ನೀವು ಬೇಕಾದ್ರೆ ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ನಲ್ಲ, ಕೆಲಸ ನಿಲ್ಸಕ್ಕಾಗಲ್ಲ. ಜೆಸಿಬಿ ತಗೊಂಬನ್ರೆ. ಏನ್ ಮಾಡ್ತಿದ್ದೀರಿ ಸರ್? ಬಡ ಮಕ್ಕಳು ವಿದ್ಯಾರ್ಥಿನಿಗೆ ಅಂತ ಕಟ್ತಿರೋ ಶಾಲೆನ ಅದನ್ನ ಡಿಮಾಲಿಶ್ ಮಾಡಕ್ ಹೊರಟಿದಿರಲ್ರಿ. ಗೌರ್ಮೆಂಟ್ ಆರ್ಡರ್ ಇದೆ ಸರ್. ಏನ್ ಗೌರ್ಮೆಂಟ್ ಆರ್ಡರ್? ಎನ್ಆರ್ಐ ದುಡ್ಡಲ್ಲಿ ಕಟ್ಟಿಸ್ತಾ ಇರೋದು, ನಮ್ ಸ್ವಂತ ಖರ್ಚಲ್ಲ, ನಾವ್ ಇದನ್ನ ಕಟ್ಟಿಸ್ತಿದೀವಿ. ಟೆಕ್ನಿಕಲ್ ಪಾಯಿಂಟ್ ಒಂದು ನಿಮ್ಗೆ ಗೊತ್ತಿಲ್ಲ, ಇವರು ಅಕ್ರಮವಾಗಿ ಕಟ್ಟಡ ಕಟ್ತಾ ಇದ್ದಾರೆ. ಸಕ್ರಮವಾಗಿ ಇದ್ರೆ ನಾನ್ ಇಲ್ಲಿ ಬರ್ತಾ ಇರ್ಲಿಲ್ಲ ಸ್ವಾಮಿ. ಅಕ್ರಮನು ಸಕ್ರಮನು ಪರಿಶ್ರಮಕ್ಕೆ ಬೆಲೆ ಕೊಡಿ ಸ್ವಾಮಿ, ಬಡವ್ರ ಮಕ್ಕಳು ಓದೋ ಶಾಲೆನ ಉಳಿಸ್ಕೊಡಿ ಸ್ವಾಮಿ. ನೋಡಿ, ನನ್ನ ಕೈಲಿ ಏನಿದೆ, ನಾಳೆ ದಿವಸ ನಾನು ವಿಧಾನಸಭೆಯಲ್ಲಿ ಇದನ್ನ ಪ್ರಮುಖವಾಗಿ ಪ್ರಸ್ತಾಪಿಸ್ತಿದ್ದೀನಿ. ನೋಡಿ, ನನ್ನ ಈ ಬಡ ಜನತೆಗೋಸ್ಕರ, ಇವರ ವಿದ್ಯಾರ್ಜನೆಗೋಸ್ಕರ, ಏನೇ ಆಗೋಗ್ಲಿ, ನಾನು ಈ ಕಟ್ಟಡ ಕೆಡವೋದಕ್ಕೆ ಬಿಡೋದಿಲ್ಲ. ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಶುರು ಮಾಡ್ತಿದ್ದೀನಿ. ರಕ್ತಪಾತ ಮತ್ತೆ ಗೋಲಿ ಬಾರ್ ಕಂಡ್ರೆ ನನಗೆ ಆಗೋದಿಲ್ಲ. ಅಕ್ಷರ ಕ್ರಾಂತಿ ಮಾಡೋದಕ್ಕೆ ಬಂದಿರುವಂತ ಈ ಜನಗಳ ಮೇಲೆ ರಕ್ತ ಕ್ರಾಂತಿ ಆಗೋದನ್ನ ನಾನು ವಿರೋಧಿಸ್ತೀನಿ. ಭ್ರಷ್ಟತೆ ಮತ್ತು ಪೊಲೀಸರ ದೌರ್ಜನ್ಯದ ವಿರುದ್ಧ ನ್ಯಾಯ ಸಿಗೋವರೆಗೂ ನಾನು ಹೋರಾಡ್ತೀನಿ. ಅಲ್ಲಿವರೆಗೂ ಈ ಉಪವಾಸ ಸತ್ಯಾಗ್ರಹ ನಿಲ್ಲೋದಿಲ್ಲ. ನಿಲ್ಲಲಿ 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 ನಿಲ್ಲಲಿ. ವೆರಿ ಗುಡ್ ಮಿನಿಸ್ಟರ್, ಬಡ ಜನಕ್ಕೋಸ್ಕರ ಎಂತ ತ್ಯಾಗ ಹೋರಾಟ ಮಾಡ್ತಾ ಇದ್ದೀರಾ. ಷಣ್ಮುಖ ನಾಯ್ಡು ನಾಟಕ ಮಂಡಳಿ, ಎಷ್ಟು ಚೆನ್ನಾಗಿ ನಾಟಕ ಆಡ್ತಾ ಇದ್ದೀರಾ. ಇಂಥ ಸುಳ್ಳು ಭರವಸೆಗಳನ್ನ ಕೊಟ್ಟು ಈ ಜನರ ಕಿವಿನ ಕಿವಿಡು ಮಾಡಿ, ಕಣ್ಣನ್ನ ಕುರುಡು ಮಾಡಿ, ಅವ್ರ ಬಾಯಿಗೆ ಬೀಗ ಹಾಕ್ಸಿದ್ದೀರಾ. ಏಯ್, ನಿನ್ನ ಮಕ ನೋಡಿದ್ರೆ ಮುಳ್ಳಂದಿ, ಮನಸ್ಸು ಕೊಳಚೆ ಗುಂಡಿ. ಇವನು ಉಸಿರು ಬಿಟ್ರೆ ಕೊಳತು ಮಂಡಲಕ್ಕಿಂತ ಕೆಟ್ಟದಾಗಿರುತ್ತೆ. ಇವನು, ಇವರಪ್ಪ, ಇವ್ರ ತಾತ ತಲತಲಾಂತರ ಕಾಲದಿಂದಲೂ ಆ ಅಧಿಕಾರದ ಆಸೆಗೋಸ್ಕರ ಕುರ್ಚಿನ ಗಟ್ಟಿಯಾಗಿ ಇಟ್ಕೊಂಡು, ಅದಕ್ಕೊಂದ್ ಗೂಟ ಪಡ್ಕೊಂಡು, ಫೈವಿಕಾಲ್ ಹಾಕೊಂಡು, ಗಾಳಿಗೂ ಅಳ್ಳಾಡದಿರೋ ತರ ಅದಕ್ಕೆ ಅಂಟ್ಕೊಂಡು ಬಿಟ್ಟಿದ್ದಾರೆ. ಏಯ್ ಆನ್,
ಅವನು ಯಾವನ ಲೋಕೋಪಯೋಗಿ ಕಾರ್ಯದರ್ಶಿ ಕರೆಯಿಲ್ಲ ಅವನ್ ಮೊದಲು ಏನ್ ವಿಠಲ್ ರಾವ್ ಅವರ ಅವನೇ ಕಣಲಿ ಅಲ್ರಿ ವಿಠಲ್ ರಾಯ್ರೇ ಅದೇ ರೀ ಆ ತಿಪ್ಪಾರಳ್ಳಿ ಏರಿಯಾ ವಾರ್ಡ್ ನಂಬರ್ 69 ಅಪೋಸಿಷನ್ ಪಾರ್ಟಿನವರು ಅಭಿವೃದ್ಧಿ ಕೆಲಸನ ನಡೆಸ್ತಿದ್ದಾರೆ ಮೊದಲು ಆ ಕೆಲಸಗಳೆಲ್ಲ ನಿಲ್ಲಬೇಕು ಸರ್ ಅವರು ಜನಗಳಿಗೆ ಒಳ್ಳೇದಾಗೋ ಹಾಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಈ ತರ ರಸ್ತೆಗಳು ಸ್ಕೂಲು ನೀವು ಅವ್ರನ್ನ ಹೊಗಳಿ ಅಂತೇನ್ರಿ ನಿಮ್ಮನ್ನ ಇಲ್ಲಿ ಕರೆಸಿದ್ದು ಅದೇ ರೇ ಅವ್ರು ಮಾಡ್ತಿರೋ ಕೆಲಸನ ನೀವು ಮಟ್ಟ ಹಾಕ್ಲಿ ಅಂತ ಕರೆಸಿರೋದು ಸರ್ ಅವ್ರ ಜನರಿಗೆ ಗೊತ್ತಾಗೋ ಹಾಗೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಹಾಗೆ ನಿಲ್ಸಕ್ ಆಗಲ್ಲ ಸರ್ ಏನ್ರಿ ಟ್ರಾನ್ಸ್ಪರೆನ್ಸಿ ನಿಮ್ದು ಅಲ್ಲ ಈ ಫ್ಲೈಓವರ್ ಡೀಲ್ ಅಲ್ಲಿ ಎಷ್ಟು ತಿಂದ್ರಿ ಈ ಸಣ್ಣದೊಂದು ಸಣ್ಣದೊಂದು ಕಟ್ತಾ ಇರೋ ಸ್ಕೂಲ್ ನಿಲ್ಸಕ್ ಆಗಲ್ವೇನ್ರಿ ನಿಮ್ ಕೈಯಲ್ಲಿ ಆಗಲ್ಲ ಅಂದ್ರೆ ಹೇಳ್ರಿ ಇದನ್ನೆಲ್ಲ ಪೇಪರ್ ಬಿಟ್ಬಿಡ್ಲೇನ್ರಿ ನೋಡ್ರಿ ಸಾಹೇಬ್ರ ಹೇಳಿದ ಕೆಲಸನ ನೀವು ಮಾಡ್ಲೇಬೇಕಷ್ಟೇ ಮಾಡ್ತೀನಿ ಸರ್ ಸಾವಿರಾರು ಎಕರೆ ಭೂಮಿನ ಬೇನಾಮಿ ಹೆಸರಲ್ಲಿ ಕಬಳಿಸಿದ್ದಾರೆ ಅದಕ್ಕೆ ನಮ್ಮ ಹತ್ರ ದಾಖಲೆಗಳಿವೆ ಓಟ್ ಹಾಕೋ ಬ್ಯಾಲೆಟ್ ಪೇಪರ್ಗೆ ಗುಂಡು ತುಂಡು ತೋರಿಸಿ ಕಬ್ ವಾಸ್ತೆ ಒಡೆಯಾಗಿ ಮಾಡಿದ್ದಾರೆ ಜನ ಬ್ಯಾಲೆಟ್ ಪೇಪರ್ ಅಂದ್ರೆ ಎದುರು ಕಣ್ಣು ನಡುಕ್ಬೇಕು ಆ ರೀತಿ ಕಚ್ಚಡ ಕೆಲಸ ಮಾಡಿದ್ದಾರೆ ದಿನಕ್ಕೊಂದು ಬೆಲೆ ಗಂಟೆಗೊಂದು ಬೆಲೆ ಗಳಿಗೆಗೊಂದು ಬೆಲೆ ನೆಲದ ಮೇಲೆ ಹೋರಾಡೋದಕ್ಕೆ ಆಕಾಶದಲ್ಲಿ ಹಾರಾಡೋದಕ್ಕೆ ಸಮುದ್ರದ ಮೇಲೆ ತೇಲಾಡೋದಕ್ಕೆ ಟ್ಯಾಕ್ಸು ಟ್ಯಾಕ್ಸು ಟ್ಯಾಕ್ಸ್ ಸ್ಕೂಲ್ ಬುಕ್ಸ್ ಟ್ಯಾಕ್ಸು ಹುಷಾರಿಲ್ಲಂತ ಆಸ್ಪತ್ರೆಗೆ ಸೇರಿದ್ರೆ ಅದಕ್ಕೆ ತಗೊಳ್ಳೋ ಗುಳಿಗೆ ಟ್ಯಾಕ್ಸು ಕುಡಿಯೋ ಸಿರಪ್ ಟ್ಯಾಕ್ಸು ಅದನ್ನ ಕುಡಿಸೋ ಸ್ಪೂನ್ ಟ್ಯಾಕ್ಸ್ ಬೆಡ್ ಟ್ಯಾಕ್ಸು ಬೆಡ್ಶೀಟ್ ಟ್ಯಾಕ್ಸು ವಾರ್ಡ್ ರೂಮ್ ಟ್ಯಾಕ್ಸು ಆಸ್ಪತ್ರೆಯಲ್ಲಿ ಕೊಡೋ ಬಿಲ್ ಟ್ಯಾಕ್ಸು ಸತ್ರೆ ಹೆಣ ಹೊರಕ್ಕೆ ಸುಡಕ್ಕೆ ಟ್ಯಾಕ್ಸ್ 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 ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಶಾಂತಿ ನೆಮ್ಮದಿ ಸ್ವಾತಂತ್ರ್ಯ ಅನ್ನೋ ಸಂವಿಧಾನದ ಸುಂದರವಾದ ಚೆಕ್ ಅನ್ನ ನಿಮ್ ಕೈಲಿ ಕೊಟ್ರು ಅದನ್ನ ಜನತೆಗೆ ತಲುಪಿಸಿ ಅಂದ್ರೆ ನೀವೇನ್ ಮಾಡಿದ್ರಿ ಆ ಚೆಕ್ ಅನ್ನೇ ಬೌನ್ಸ್ ಮಾಡಿ 420 ಅಲ್ಲ 840 ಗಳ ತರ ನಡ್ಕೊತಿದ್ದೀರಲ್ಲ ಅದಕ್ಕೋಸ್ಕರ ಅವ್ರು ನಿಮ್ ಕೈಲಿ ಕೊಟ್ಟಿದ್ರು ನಿಮ್ ತರ ಸಾವಿರ ಸಾವಿರ ಕೋಟಿ ಸಂಪಾದನೆ ಮಾಡಬೇಕು ಅಂತ ಜನಕ್ಕೆ ಆಸೆ ಇಲ್ಲ ಅವ್ರ ಆಸೆ ಏನು ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಒಂದು ಪುಟ್ಟ ಮನೆ ಬೆಳಕು ದೀಪ ಕುಡಿಯೋಕ್ ನೀರು ತಿನ್ನೋಕೆ ಎರಡು ತುತ್ತನ್ನ ಅಷ್ಟೇ ಅವ್ರ ಆಸೆ ರೋಟಿ ಕಪಡ ಮಕಾನ್ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಘೋಷಣೆ ಮಾಡಿದ್ರು ಅಂತ ಮಹಾತ್ಮರ ಕನಸನ್ನ ಕೊಳ್ಳಿ ಇಟ್ಟು ಸುಡ್ತಾ ಇದ್ದೀರ ಜನ ರೊಚ್ಚಿಗೆದ್ರೆ ಒಂದು ದಿನ ನಿಮ್ಮನ್ನೆಲ್ಲ ಕೊಚ್ಚಾಕ್ಬಿಡ್ತಾರೆ ನಿಮಗೆ ಎಚ್ಚರಿಸ್ತಾ ಇದ್ದೀನಿ ಎಲ್ಲ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಿದ್ದೀರಾ ಎದ್ದು ಹೇಳಿ ಇದೆಲ್ಲ ಮೋಸ ಇದೆಲ್ಲ ವಿರೋಧ ಪಕ್ಷದವರು ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ನಡೆಸ್ತಾ ಇರೋ ಹಿಕ್ಮತ್ತು ಇಷ್ಟೊತ್ತು ನೀವು ನೋಡಿದ್ರಲ್ಲ ಈ ಸ್ಕ್ರೀನ್ನಲ್ಲಿ ಅದೆಲ್ಲ ನಿಜ ಅಂತ ತಿಳ್ಕೊಂಬಿಟ್ರೆ ಖಂಡಿತ ಇಲ್ಲ ಇದು ಆಧುನಿಕ ತಂತ್ರಜ್ಞಾನ ಬಳಸ್ಕೊಂಡು ನಿಮ್ಗೆಲ್ಲ ಮೋಡಿ ಮಾಡ್ತಾ ಇದ್ದಾರೆ ನಾವು ಯಾರು ಮೋಸ ಹೋಗ್ಬಾರ್ದು ನಾವು ತೆರಿಗೆ ಹಾಕ್ಲೇಬೇಕು ಹಾಕದೇ ಇದ್ರೆ ವಿಧಿ ಇಲ್ಲ ಸ್ವಾಮಿ ಆ
ಐವತ್ತು ವರ್ಷಗಳ ಗುಲಾಮಗಿರಿಯಿಂದ ನಿಮ್ಮನ್ನ ರಕ್ಷಿಸಕ್ ಆಗ್ತಿರ್ಲಿಲ್ಲ. ನಿಮಗೋಸ್ಕರ ಈ ಬೋರ್ವೆಲ್ ಹಾಕ್ಸಿದ್ರು. ಈ ಬೋರ್ವೆಲ್ ಹಾಕ್ಸಿದೆ ನೀರು ಬರಲಿಲ್ಲ, ಅದಕ್ಕೆ ಯಾರು ಕಾರಣ? ಅಯ್ಯೋ ನಮ್ಮ ಮಿನಿಸ್ಟರ್ ಬಿದ್ದೋಗ್ಬಿಟ್ರಲ್ಲ, ಏನೋ ಮಾಡೋದೀಗ. ಉಳಿಸ್ರೋ ಉಳಿಸ್ರೋ, ನನ್ನ ಲಕ್ಷ ಕೋಟಿ ಕೊಡ್ತೀನಿ ಕಣ್ರಲ್ಲಿ ಉಳಿಸ್ರೋ. ತೆಗಿತಾ ಇದ್ದಿದ್ ಬೋರ್ವೆಲ್ನ ಅರ್ಧಕ್ಕೆ ನಿಲ್ಲಿಸ್ತವನು ಅವನೇ, ಈಗ ಅವನ ಬಾವಿಗೆ ಅವನೇ ಬಿದ್ದವನೇ. ಸಾಯಿ ಮಗು ದಮಯ ಅಂತೀರ್ ಉಳಿಸ್ರೋ. ಏ ಡ್ರೈವರ್, ನಮ್ಮ ಮಿನಿಸ್ಟರ್ ಸಾಹೇಬರು ಬೋರ್ ಹಿಡ್ಕೊಂಡಿಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ, ಅವ್ರನ್ನ ಎತ್ತಬೇಕು. ಹೇಗಾದ್ರೂ ಮಾಡಿ ನೀವು ಬಂದು ಬಚಾವ್ ಮಾಡಿ, ಬೇಗ ಬನ್ನಿ. ಹೋಗ್ರಿ ರೇ, ಸತ್ರೆ ಸಾಯ್ಲಿ ಹೋಗ್ರಿ. ಅಲ್ಲ ನೀನೆ ಹೀಗೆ ಹೇಳಿದ್ರೆ ಹೇಗೆ? ಅಲ್ಲಪ್ಪ, ಸಮಾಜ ಸೇವೆ ಮಾಡೋ ನಮ್ಮ ಮಿನಿಸ್ಟ್ರು, ದಯವಿಟ್ಟು ಅವ್ರು ಉಳಿಸ್ಕೊಡಪ್ಪ. ಅಲ್ರಿ, ಜನಗಳಿಗೆ ಏನು ಅನುಕೂಲ ಮಾಡಿದಾನೆ ಅಂತ ಉಳಿಸ್ಬೇಕ್ರಿ ಆ ಮಿನಿಸ್ಟರ್ನ. ಹೋಗ್ರಿ, ಪ್ರಾಣ ಗಂಡ ಅಂತ ಸಿಕ್ಕಾಕೊಂಡಿದ್ದಾರೆ, ನೋಡ್ತಿದ್ದೀರಲ್ಲ. ವಾಟರ್ ಬೋರ್ಡ್ ಅವ್ರನ್ನ ಕರೆಸಿ ಮೊದಲು ನೀರು ಸ್ಟಾಪ್ ಮಾಡಿಸ್ಬೇಕಾ? ನಾಳೆ ನಿಮ್ ಕಥೆನು ಇದೇನೆ ಸಮಯ ಅಂತೀನಲೇ ಉಳಿಸ್ರು ಎತ್ಕೊಂಡ್ರೆ ಮೇಲ್ಕೆ. ಹೋಗಿ ಒಂದ್ ಅಗ್ಗ ತಂಬಾರ. ಆಯ್ತು ಗುರು. ಪುಣ್ಯ ಬರ್ಲಿ ಯಾಕಂದ್ರು ಪುಣ್ಯ ಬರ್ಲಿ ಕಣ್ರು ನಿಮ್ಗೆ. ನಿಮಗೋಸ್ಕರ ಎಕ್ಸ್ಟ್ರಾಡಿನರಿ ಕೋಟ್ ತಗೊಳ್ಳಿ, ನಾನು ಇಸ್ತ್ರಿ ಮಾಡಿರೋ ಈ ಪ್ಯಾಂಟ್ ಹಾಕೊಳ್ಳೇನ. ವಂಡರ್ಫುಲ್ ಕಾಂಬಿನೇಷನ್. ಅಣ್ಣ, ಇನ್ನು ಸ್ವಲ್ಪ ದಿವಸ ನೀ ಇಲ್ಲಿದ್ದಿದ್ರೆ ಈ ತಿಪ್ಪಾರಳ್ಳಿ ಸಿಂಗಪುರ್ ತರ ಆಗೋಗ್ತಾ ಇತ್ತು. ಆಮೇಲೆ ನೀವು ಇದೇ ಕ್ಷೇತ್ರದಲ್ಲಿ ನಿಂತು ಗೆದ್ದು ಈ ರಾಜ್ಯಕ್ಕೆ ಒಳ್ಳೆ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು. ನನಗೆ ನನ್ನವರು, ನನ್ನ ಸಾಕಿದ ತಂದೆ ತಾಯಂದರು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಬೇಕಾದಷ್ಟು ಜನ ಕಷ್ಟದಲ್ಲಿದ್ದಾರೆ. ಅವರಿಗೆಲ್ಲ ನನ್ನ ಅವಶ್ಯಕತೆ ಇದೆ. ಅದನ್ನು ಮುಗಿಸಿ ಯೋಚನೆ ಮಾಡ್ತೀನಿ, ಮತ್ತೆ ಬರ್ತೀನಿ. ನೀವು ನಮ್ಮ ಹಾಗೆ ಆಗ್ಬೇಕು. ಭಯ ಬೀಳ್ದಂಗೆ ನಿಮ್ಮ ಏರಿಯಾ ಕೆಲಸನ ನೀವೇ ಮಾಡಿ ಕ್ಲೀನ್ ಆಗಿ ಇಟ್ಕೊಳ್ಳಿ. ಎಲ್ಲಾದ್ರೂ ಕಣ್ಮುಂದೆ ತಪ್ಪು ನಡೆದಾಗ ನಮ್ಗ್ಯಾಕೆ ಅನ್ಬೇಡಿ, ಎಲ್ಲರೂ ನಮ್ಮವರೇ ಅಂತ ಅನ್ಕೊಳ್ಳಿ. ಆಗ್ಲೇ ಗಾಂಧೀಜಿ ಕಂಡ ಕನಸು ನನ್ಸಾಗದು.